You want a lift? I don't mind. Good girl. Bani, inde kutkoli. Thank you. ಇಡೀ ಕಾರಿಂದ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಮನೆಗೇನ ಉಸರ, ಮಜವಾಗಿ ನಮ್ ಜೊತೆ ಸ್ವಲ್ಪ ಹೊತ್ತು ಇರು, ಜಾಲಿಯಾಗಿ ನಮ್ ಜೊತೆ ಕಂಪನಿ ಕೊಡು ಮರಿ. ಓ, ಕಂಪನಿ ಬೇಕಾ? ಕಂಪನಿ ಮುಂಚೆ ಯಾರಿಗ್ ಬೇಕು? ಥ್ಯಾಂಕ್ ಯು. Thank you.
ಮರಿ ನೀನು ಹೆಣ್ಣಲ್ಲ ಅಮ್ಮ. ಮರಿ ಗಿರಿ ಅಂದ್ರೆ ತಿರ್ಗಾ ಬೀಳುತ್ತೆ. ಅಮ್ಮ ತಾಯಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡಮ್ಮ. ಮೊದಲು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ. ಬನ್ನಿ ಅಮ್ಮ ಕೂತ್ಕೊಳ್ಳಿ ಕುಂತ್ಕೊಳ್ಳಿ ಅಮ್ಮ. ಬನ್ನಿ ಅಮ್ಮ ಕೂತ್ಕೊಳ್ಳಿ. ಅಪ್ಪ ಯಾಕೆ ಇಷ್ಟೊತ್ತು ಮಂಜು? ಮ್ಯಾಚ್ ಇತ್ತು. ಯಾರ್ ಗೆದ್ರು? ನಾನೇ. ಹುಡುಗ ಮುಂಡೆದೆ. ಅಮ್ಮ ಅಮ್ಮ ನಂಗೆ ಕಂಪ್ನಿನಲ್ಲಿ ತಿಂಗಳಿಂದ 100 ರೂಪಾಯಿ ಇನ್ಕ್ರಿಮೆಂಟ್ ಅಮ್ಮ. ಹೌದಾ? ತುಂಬಾ ಸಂತೋಷ ಅಮ್ಮ. ಮಂಜು ಕೈಕಾಲು ತೊಳ್ಕೊಂಡು ದೇವ್ರ ದೀಪ ಹಚ್ಚಮ್ಮ. ಹಚ್ತೀನಮ್ಮ. ಅಂದ್ಹಾಗೆ ಮಂಜು ಎಲ್ಲಿ? ಒಳಗಡೆ ಇದ್ದಾಳೆ. ಮಂಜು ಮಂಜು ಕಾಂಗ್ರೆಸ್ ಅಕ್ಕ ನಂಗೆಲ್ಲ ಕೇಳಿಸ್ತು. ಸ್ವೀಟ್ ಬರ್ಲಿ ಬಾಯಿಗೆ. ಮಂಜು ಈ ಸಾರಿ ಸಂಬಳ ಬಂದಾಗ ನಿಂಗೆ ಒಳ್ಳೆ ಸೀರೆ ತೆಕ್ಕೊಡ್ತೀನಿ. ಸೀರೆ ಥೂ ಥೂ, ನಾನ್ ಸೀರೆ ಗಿರೆ ಉಡಲ್ಲಪ್ಪ. ಜೀನ್ಸ್ ಅಲ್ವೇ ಮತ್ತೆ? ನೀನೇನು ಹೆಣ್ಣು ಹುಡುಗಿನೆ ಸೀರೆ ಉಟ್ಕೊಳ್ಳೋದಕ್ಕೆ? ಬೇಡಮ್ಮ, ಗಂಡು ಹುಡುಗರಾಗೆ ಜಡ್ಡಿ ಶರಾಯಿ ತೊಡ್ಕೊಂಡು ಫುಟ್ಬಾಲ್ ಆಡ್ತಾ ಹೀಗೇ ಇದ್ಬಿಡು. ನೀವಿಬ್ರು ಅವಳಿ ಜೋಳಿ ಮಕ್ಕಳಾದ್ರು ಸ್ವಭಾವದಲ್ಲಿ ಎಷ್ಟು ವ್ಯತ್ಯಾಸ. ಇವಳು ಎಷ್ಟು ಗಂಭೀರ, ನೀವೆಷ್ಟು ಗಂಡು ಬೀರಿ. ಸುಮ್ನಿರಮ್ಮ, ಹಾಗೆಲ್ಲ ಅನ್ಬೇಡ. ಮಂಜು ಎಷ್ಟು ದಿನ ಹಾಗಿರ್ತಾಳೆ? ಕಾಲೇಜ್ ಓದ್ ಮುಗಿಯೋ ತನಕ ಹಾಯಾಗಿ ಆಡ್ಕೊಂಡಿರ್ಲಿ ಬಿಡು. ಅವಳ ಆಡ್ಕೊಂಡಿರ್ಲಿ, ನೀನ್ ದುಡಿತಾ ಇರು. ಯಾರಿಗೋಸ್ಕರ ದುಡಿತೀನಮ್ಮ? ನಿನಗೋಸ್ಕರ, ನನ್ನ ಈ ಮುದ್ದು ತಂಗಿಗೋಸ್ಕರ. ಅದೇ ನನಗ ಆನಂದ. ಅಲ್ವೇ ಅಂಜು, ನಿನ್ನ ಯೋಚನೆ ನಿನ್ಗೆ ಇಲ್ವಲ್ಲೇ? ಅಕ್ಕನ ಯೋಚನೆನ ನನಗ್ ಬಿಡು. ಓದ್ ಮುಗಿದ್ಮೇಲೆ ನಾನು ಕೆಲ್ಸಕ್ ಸೇರಿ ಅಕ್ಕನ್ ನೋಡ್ಕೋತೀನಿ. ಹ್ಮ್, ನೀನ್ ನೋಡ್ಕೊಂಡೆ, ನಾನ್ ನೋಡ್ದೆ. ಅಂಜು ಇವಳ ಮಾತ್ ಕೇಳ್ತಾ ನಿಂತ್ಕೊಂಡಿರ್ಬೇಡ, ಹೋಗಿ ದೇವ್ರಿಗೆ ದೀಪ ಹಚ್ಚಮ್ಮ. ಹೋಗೆ ಅಕ್ಕ, ಆ ದೇವ್ರು ನಿಂಗೋಸ್ಕರ ಆಗ್ಲಿಂದ ಕಾದಿದ್ದಾರೆ. ಅವ್ರಿಗ್ ನಮ್ ಥರ ಕ್ಯೂ ನಿಂತು ಕಾದು ಅಭ್ಯಾಸ ಇಲ್ಲ. ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಟ್ಟರು. ಹೋಗು. ಹುಡುಗಾಟ ಯಾವಾಗ ಬಿಡ್ತೀಯ? ಬಿಡಲ್ಲ, ನಾನ್ ಆಡೋದು ಹುಡುಗಾಟನೆ, ಹುಡುಗಿ ಆಟ ಅಲ್ಲ. ಸಾರಿ ಮಮ್ಮಿ, ಮೀಸೆ ಇಲ್ಲ. ಆದ್ರೂ ಯಾವ ಮೀಸೆ ಇರೋಂಗೂ ಕಮ್ಮಿ ಇಲ್ಲ ಈ ಮಂಜು. ಈ ಮನೆಗ್ ನಾನೇ ಹೆಂಡು, ನಾನೇ ಗಂಡು. ಅದೊಂದೇ ಕಮ್ಮಿ ಆಗಿರೋದು ನಿನಗೆ, ಗಂಡು ಬೀರಿ. ಇದೆಲ್ಲ ನೀನ್ ತಂದೆಯಾ? ಹೌದು ಸರ್. ಎಲ್ಲೋ ಲಾರಿಯಲ್ಲಿ ಬಂತು ಅಂತ ತಿಳ್ಕೊಂಡೆ. ಇಷ್ಟೊಂದು ಫೈನ್ ಇವತ್ತೆ ಹೇಗಪ್ಪ ಮುಗಿಸೋದು? ಅಂಜು ಅಂಜು, ಯಾಕಮ್ಮ ಲೇಟು? ಬಸ್ ಸಿಕ್ಲಿಲ್ಲ ಸರ್. ಬಸ್ ಸಿಗ್ಲಿಲ್ವೇ? ಹಾಳಾದ ಬಸ್ಸು ನಿನ್ನೇ ಮಿಸ್ ಮಾಡ್ಬಿಡ್ತಾ. ರಸ್ಪುರಿ ಅಂತ ಹುಡುಗಿನೇ ಬಿಟ್ಟು ಬಂದಿದ್ಯಲ್ಲ, ಹಾಳಾದ ಬಸ್ಸು. ಬಿಸಿಲಲ್ಲಿ ನಡ್ಕೊಂಡ್ ಬಂದೇನಮ್ಮ? ಅದಕ್ಕೆ ಕೆನ್ನೆ ಅಲ್ಲ, ತೊಂಡೆ ನಾಳ ಕೆಂಪಗಾಗಿದೆ. ಪ್ಲೀಸ್, ನೀವು ಆಫೀಸ್ ಮ್ಯಾನೇಜರ್, ದೊಡ್ಡವರು, ಹಾಗೆಲ್ಲ ನನ್ ಮುಟ್ ಮಾತಾಡಿಸ್ಬಾರ್ದು. ನೀನು ನನ್ ತಪ್ಪು ತಿಳ್ಕೊಂಡಿದೀಯಮ್ಮ. ನೀನ್ ಹೇಳ್ದಾಗೆ ನಾನ್ ದೊಡ್ಡವನೇ, ಆದ್ರೆ ನನ್ ಸರ್ವಿಸ್ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು? ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಬರೀ ಹುಡುಗಿಯರ ಫ್ರೆಂಡ್ಶಿಪ್ಪೇ, ಬಾಯ್ ಫ್ರೆಂಡೇ ಇಲ್ವಲ್ಲ. ನೀನು ಬೆಳಗಾಗೋದೆ ತಡ. ಹಿಂಡಿಂದ ಬಂದು ಕೃಷ್ಣ ಕಾಲೇಜಿಗೆ ಹೋಗೋಣ ಬಾ, ಕೃಷ್ಣ ಕಾಲೇಜಿಗೆ ಹೋಗೋಣ ಬಾ ಅಂತ ಕರೆಯೋರು. ಅವ್ರ ಮಧ್ಯೆ ನಾನು ನಿಜವಾದ ಕೃಷ್ಣ ತರ ಬರ್ತಾ ಇದ್ರೆ ನೋಡೋ ಹುಡುಗರ ಕಣ್ಗೆಲ್ಲ ಮಂಜು ಬಿದ್ದು ಬಿಡೋದಮ್ಮ ಅಂಜು. ಈಗ ತಾನು ಸ್ನಾನ ಮಾಡ್ಕೊಂಡು ಸಂಧ್ಯಾವನೆ ಮಾಡ್ಕೊಂಡು ನೆಟ್ಟಿಗೆಲ್ಲ ಬರ್ತಾ ಇದ್ದೀನಿ. ನಾನು ಬಿಟ್ಬೇಡ ಅಂತೀಯಲ್ಲಮ್ಮ, ನೀನು ಅನುಮಾನ ಇದ್ದಾಗ ಅನುಮಾನ ಇದ್ದಾಗೆ. ಹಲೋ, ಏ ಸರ್, ಬರ್ತೀನಿ ಸರ್. ಬಂದು ಕೂಡ್ಲೇನೆ ಬುಲಾವ್ ಮೇಲೆ ಬುಲಾವ್, ಬುಲಾವ್ ಮೇಲೆ ಬುಲಾವ್. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಫೈಲ್ ತಗೊಳ್ಳಿ, ಆ ಪಾರ್ಟಿ ಈಗ ಬರ್ತಾ ಇದ್ದಾರೆ. ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನು ಫಾರಿನ್ ಟೂರ್ಗೆ ಪಾಸ್ಪೋರ್ಟ್ ಮಾಡ್ಸಕ್ಕೆ ಹೋಗಬೇಕು. ನೀವೇ ಆ ಪಾರ್ಟಿ ಹತ್ರ ನೆಗೋಷಿಯೇಟ್ ಮಾಡಿ, ಒಂದು 2.5 ಲಕ್ಷ ರೂಪಾಯಿ ಸೆಟ್ಲ್ ಮಾಡಿ. ಸರ್ ನಾನು, ಐ ನೋ ಯು ಕ್ಯಾನ್ ಡೂ ಇಟ್ ಅಂಜು. ಓಕೆ ಓಕೆ ಸರ್. ರೈಟ್. ನಿಮ್ಮ ನೋಡಕ್ ಯಾರೋ ಬಂದ್ಯಾರೆ, ಅವ್ರನ್ನ ಇಲ್ಲಿ ಬರೋಕ್ ಹೇಳು. ಸರಿ. ಓಕೆ. ಗುಡ್ ಮಾರ್ನಿಂಗ್ ಜೆಂಟಲ್ಮನ್. ಗುಡ್ ಮಾರ್ನಿಂಗ್ ಮಿಸ್. ಪ್ಲೀಸ್ ಸಿಟ್ ಡೌನ್.
ಕೂತ್ಕೊಳ್ಳಿ. ನಾನು ನಿಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾಕೆ? ನಿಮ್ ಕೊಟೇಶನ್ನ ಬಾಸ್ ನೋಡಿದ್ದಾರೆ. ನೀವ್ 2 ಲಕ್ಷ ಕೇಳಿದಿರಿ, ಸಪ್ಲೈ ಮಾಡೋಕ್ಕಾಗಲ್ಲ. 2.5 ಲಕ್ಷ ಕಡಿಮೆ ಮಾಡಿದ್ರೆ ಬಾಸ್ ಒಪ್ಕೊಳ್ಳೋದಿಲ್ಲ. ನಮ್ ಕಂಪನಿ ಪ್ರಾಡಕ್ಟ್ ಅಂದ್ರೆ ಗ್ಯಾರಂಟಿ. ಬೇಕಾದ್ರೆ ಸ್ಯಾಂಪಲ್ ನೋಡ್ತಿರೇನು? ಅಯ್ಯೋ ಬೇಡಿ, ತಾವ್ ಕೂತ್ಕೊಂಡೇ ಮಾತಾಡಿ. ನಾವು ಸ್ಯಾಂಪಲ್ ನೋಡಿದ್ವಿ, ತಿರ್ಗಾ ನೋಡೋದ್ ಬೇಕಿಲ್ಲ. ಹಾಗಾದ್ರೆ ನೀವು ನಿಮ್ ರೇಟ್ಗೆ ಒಪ್ಕೊಂಡಿದ್ವಿ, 2.5 ಲಕ್ಷಕ್ಕೆ ಸಪ್ಲೈ ಮಾಡಿ. ಈಗ್ಲೇ ಅಡ್ವಾನ್ಸ್ ತೊಳೆ, ನಾವ್ ಬರ್ತೀವಿ. ಒಂದ್ ನಿಮಿಷ, ಕೂಲ್ ಡ್ರಿಂಕ್. ಅಯ್ಯೋ ಬೇಡಿ. ಬೇಡ ತಾಯಿ, ನಮಸ್ಕಾರ, ಬರ್ತೀವಿ. ನಿನ್ ಪಾಸ್ಪೋರ್ಟ್ ಎಲ್ಲ ರೆಡಿ ಆಯ್ತಾ ಸುರೇಂದ್ರ? ರೆಡಿ ಆಯ್ತಪ್ಪ. ಅಂದಾಗೆ ನೀನ್ ಹೋಗ್ ಬರೋಕೆ ಎಷ್ಟು ದಿವಸ ಆಗುತ್ತೆ? ಲಂಡನ್ನು ಪ್ಯಾರಿಸ್ ಎಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ 1 ತಿಂಗಳಾದ್ರೂ ಬೇಕಾಗತ್ತೆ. ಅಲ್ಲಿವರೆಗೂ ಕಂಪ್ನಿ ವ್ಯವಹಾರ ಎಲ್ಲ ಇನ್ನೇ ನಾನೇ ನೋಡ್ಕೋಬೇಕು. ನಿನ್ ತಮ್ಮ ನಾಗೇಂದ್ರ ಕಂಪ್ನಿ ಕಡೆ ತಲೆ ಹಾಕ್ ಕೂಡ ನೋಡಲ್ಲ. ಅಂದಾಗ ಅವನಲ್ಲೇ ಊಟಕ್ಕೂ ಬಂದಿಲ್ಲ. ಅಯ್ಯೋ, ಊಟ ತಿಂಡಿ ಯೋಚನೆ ಮಾಡೋಕ್ ಟೈಮ್ ಇಲ್ಲಿದೆ ಅವನ್ಗೆ. ಯಾವಾಗ ನೋಡಿದ್ರು ಬಡವರ್ ಚಿಂತೆನೇ ಅವನಿಗೆ. ನಿಲ್ಲಕಂಡ್ರವ, ನಮ್ ಚಿಕ್ಕ ಯಜಮಾನರು ಊರ್ನವ್ರಿಗೆಲ್ಲ ಬೇಕು. ಅವ್ರ ಹೆಸರು ಹೇಳಿದ್ರೆ ಸಾಕು, ನೋಡಿದ ತಕ್ಷಣ ಗಪ್ ಅಂತ ಎಳ್ಕ ಎತ್ತಿದ್ದೇನೆ, ಲಪ್ ಅಂತ ಅಡ್ಡ ಬಿದ್ದು ಬಿಡ್ತಾರೆ. ಅಂತ ಪುಣ್ಯಾತ್ಮ ನಮ್ ಮಗನ ಹುಟ್ಟಿದಾನೆ ಅಂದ್ರೆ ಆ ಗುಣ ನಮ್ ತಂದೆಯಿಂದ ಬಂದಿದ್ದ ಅವನಿಗೆ. ಏನು, ನಿಮ್ ತಂದೆಯಿಂದ? ಬಡವ್ರು ಅಂದ್ರೆ ಪ್ರಾಣಾನೇ ಬಿಡ್ತಿದ್ರು. ಓ, ಅದಕ್ಕೆ ಅಂತ ಕಾಣುತ್ತೆ ನಿಮ್ ತಂದೆ ಸತ್ತಿದ್ದು. ಸುಮ್ಮನೆ ಅವನು ಪಾಪ ಎಲ್ಲಿದ್ದಾನೋ. ಹೊತ್ತಾಗೆ ಬಂದೆ ಇತ್ಲಾಗೆ, ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ, ನೀ ಯಾಕೆ ನೋಡ್ತಿ ಅತ್ಲಾಗಿತ್ಲಾಗೆ, ಮಂದಿ ಉರ್ಕೊಳ್ಳಿ ಹೊಟ್ಟೆ ಕಿಚ್ಚಾಗೆ. ಹೊತ್ತಾಗೆ ಬಂದೆ ಇತ್ಲಾಗೆ, ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ. ಅಪ್ಪಣೆ ಬೇಕೆ, ಬೇಹುವುದು ನಾಚೋದಿಲ್ಲ, ಜೇನನ್ನು ನೀಡೋಕೆ ಅಂಜೋದಿಲ್ಲ. ತುಂಬಾ ಬಾಯಾರಿಕೆ ಆಗುತ್ತಿದೆ ಕನ್ನ ಚಿನ್ನ, ನಿನ್ನ ತುಡಿ ಜೇನ ನೀಡಿದ್ರೆ ಬಲು ಚಿನ್ನ. ಸಂಜೆ ಹೊತ್ತಿನಾಗೆ ಪಂದ್ಯ ಇದ್ರಾಗೆ, ನಾನೊಬ್ಳೆ ಇಲ್ಲಿ ನಮ್ಮನೆ ಇದ್ರಾಗೆ.
ಮಾಗ ಎದೆ ತಾಳ ತಪ್ಪುದೇನು ಗೊಂಬೆ ನೂರಾಸೆ ತಂದಂತ ದಾಳಿಂಬೆ ನನ್ನ ಸೊಂಟವ ನೀ ಹೀಗೆ ಹಿಡಿಬೇಕೆ ಸ್ವಲ್ಪ ನಾಜುಕು ಮುರಿದೀತು ಬಲು ಜೋಕೆ ಸಂಜೆ ಹೊತ್ನಾಗೆ ಬಂದೆ ಇತ್ಲಾಗೆ ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ ಅಕ್ಕ ಪಕ್ಕ ಎಲ್ಲ ನೋಡ್ತಾರಿತ್ಲಾಗೆ ದಾರೋ ನೀ ಒಳಗೆ ರಾತ್ರಿ ಕತ್ತಲಾಗೆ ಬಾಟ್ಲ್ ಖಾಲಿ ನಿನ್ ಬಾಟ್ಲ್ ಖಾಲಿ ಆದ್ರೇನು ನನ್ ಜೇಬ್ ಖಾಲಿ ಆಗತ್ತಾ ತಗೋ ಎಷ್ಟ್ ಬೇಕಾದ್ರೂ ತರಿಸ್ಕೋ ಗುರು ನಮ್ ಗುರು ಧರ್ಮಾತ್ಮ ಕೊಡಗಿದಾರೆ ಗುರು ನೀವು ಹುಟ್ಟಿರೋದೇ ಪರೋಪಕಾರಕ್ಕೆ ಗುರು ಏನ ನಾನು ನನ್ನ ಗುರು ಗುಗ್ಗು ಈಗ ಅವನ ಅವಳು ಗುರು ಕಣ ನಮ್ಮನ್ನ ಮಾತ್ರ ಇಲ್ಲೇ ಕೈ ಬಿಟ್ಟು ನಾನು ಮಾತ್ರ ಒಳಗೆ ಹೋಗ್ಬಿಟ್ಟ ನಮಗ್ ಗುರು ಮಾತ್ರ ತೀರ್ಥ ನಿಮ್ ಪ್ರಸಾದ ಯಾರ ಸೇವೆ ಮಾಡ್ದಂಗ ಐತ ಅಮ್ಮ ಅಲ್ಲ ಅಮ್ಮ ಅಲ್ಲಿ ಅಮ್ಮಾ ಅಮ್ಮಾ ನಾಗೇಂದ್ರ ಈಗ ಬಂದ್ಯಪ್ಪ ಕೂತ್ಕೋ ಮೊದ್ಲು ಊಟ ಮಾಡ್ಬಿಡು ತಿಂಡಿ ಬಿಟ್ಬಿಟ್ಟು ಅರ್ಧ ರಾತ್ರಿವರೆಗೂ ಏನ್ ಮಾಡ್ತಿದ್ದೆಪ್ಪ ಅಮ್ಮ ಸಾಯಂಕಾಲ ಮನೆಗೆ ಬರ್ಬೇಕಂತಾನು ಹೊರಟಿದ್ದೆ ರಸ್ತೆ ಪಕ್ಕದಲ್ಲ ಹುಡುಗಿ ದಿಕ್ಕಿಲ್ದೆ ಬಿದ್ದಿದೆ ಹುಡುಗಿ ಹೊಟ್ಟೆಗಿಲ್ಲ ಮೈ ತುಂಬಾ ಬಟ್ಟೆಗಿಲ್ಲ ಅವಳನ್ನು ನೋಡಿ ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅವಳನ್ನು ನನ್ ಕಾರಲ್ಲೇ ಕರ್ಕೊಂಡು ಹೋಗಿ ಊಟ ಬಟ್ಟೆ ಎಲ್ಲ ಕೊಡಿಸಿ ಅನಾಥಾಶ್ರಮಕ್ಕೆ ಸೇರಿಸ್ಬಂದಮ್ಮ ಒಳ್ಳೆ ಕೆಲಸ ಮಾಡ್ದೆಪ್ಪ ನಿಂಗೆ ಅಪುಣ್ಯ ಬರುತ್ತೆ ಬಿಡು ಯಾರಂತೆ ಆ ಹುಡುಗಿ ಯಾರೋ ನಿರ್ಭಾಗ್ಯಳು ಯಾವನು ಮೋಸ ಮಾಡಿ ಆಕೆ ಕೈ ಬಿಟ್ಟು ಹೋದಂತೆ ಹೆಣ್ಣು ಅಂದ್ರೆ ಆ ಸುಲಭ ಅನ್ಕೊಂಡು ಯಾರೇ ಆ ಪಾಪಿಗಳು ಅಯ್ಯೋ ಪಾಪ ತುಂಬಾ ಕಷ್ಟಪಟ್ಟಿದಿ ಹೋಗ್ ಮಲಕ್ಕೋಪ್ಪ ರಂಗ ಬಂದೆ ಇದನ್ನೆಲ್ಲ ಕ್ಲೀನ್ ಮಾಡಪ್ಪ ಮಾಡ್ದೆ ಚಿಕ್ಕದಣಿ ಚೆನ್ನಾಗಿತ್ತು ನೀವು ಹೇಳಿದ ಕತೆ ಹೋಗಿ ಆಯಾಗ ಮಲಗಿ ಏನ್ರಿ ನೋಡಿದ್ರ ನಮ್ ನಾಗೇಂದ್ರು ಬಡವರ ಸೇವೆ ಮಾಡಿ ಈಗ ಬಂದ ಪಾಪ ಎಷ್ಟಾದ್ರೂ ನನ್ನ ಮಗ ರೀ ಅವನು ಸದ್ಯ ನಿಮ್ ತರ ಆಗ್ಲಿಲ್ಲ ಎಲ್ಲ ನಮ್ಮ ಅಪ್ಪನ್ ತರ ಅವನ್ ಮೈಯಲ್ಲಿ ಹರಿಯುತ್ತಿರೋದು ನಮ್ಮ ಅಪ್ಪನ ರಕ್ತ ನಿಮ್ಮ ಅಪ್ಪನ ಮೈನಲ್ಲಿ ರಕ್ತ ಎಲ್ಲೇ ಹರಿತಿತ್ತು ಅವ್ರ ಮೈನಲ್ಲಿ ಹರಿತಿದ್ದೆಲ್ಲ ಬರೀ ರಮ್ಮು ನೋಡು ತಾಯಿ ಹಾಲು ಕುಡಿಯೋದು ಬಿಟ್ಟ ಮೇಲೆ ನಿಮ್ಮಪ್ಪ ಕುಡ್ದದ್ದೆಲ್ಲ ಬರೀ ಆಲ್ಕೋಹಾಲೆ ಸ್ವಲ್ಪ ಬಾಯಿ ಮುಚ್ಚತೀರಾ ಸ್ವಲ್ಪ ಯಾಕೆ ಪೂರ್ತಿ ಮುಚ್ಚತೀನಿ ನನಗೆ ಮೊದಲು ನಿದ್ದೆ ಮಾಡೋಕೆ ಅವಕಾಶ ಕೊಡು ಮಗನ ಅರ್ಥ ಮಾಡ್ಕೊಳ್ಳೋಕ್ಕೂ ಯೋಗ್ಯತೆ ಬೇಕು ನಾಗೇಂದ್ರು ಅಮ್ಮ ದೇವ್ರು ಯಾಕೆ ಹೀಗೆ ಮಾಡ್ದ ಅಂತ ಚಿಂತಿಸ್ತಾ ಇದ್ದೆ ನಮಗ್ ಬೇಕಾದಷ್ಟು ಐಶ್ವರ್ಯ ಕೊಟ್ಟ ಆ ಬಡ ಜನರ ಕೈಗೆ ಚಿಪ್ ಕೊಟ್ಟ ನೆನ್ನೆ ನೋಡ್ದಲ್ಲ ಆ ಹುಡುಗಿ ಅಮ್ಮ ಮೈ ತುಂಬ ಬಟ್ಟೆ ಕೂಡ ಇರಲಿಲ್ಲ ಸಂಜೆ ಹೊತ್ತಾಗೆ ಬಂದೆ ಇತ್ಲಾಗೆ ನೀನೊಬ್ಳೆ ನಿಂತಿ ನಿಮ್ಮನೆ ಹಿತ್ತಲಾಗೆ ಅವಳು ನೆನೆಸ್ಕೊಂಡ್ರೆ ರಾತ್ರಿ ಕೂಡ ನನ್ ಕಣ್ ಮುಚ್ಚಕ್ ಆಗೋಲ್ಲ ಅಮ್ಮ ಆ
ಆ ದೇವ್ರು ನಿನಗೆ ಏನು ಮನಸ್ಸು ಕೊಟ್ಟಿದ್ದಾನೋ ಅಷ್ಟು ಕಾಣಿಕೆ ಹಾಕಮ್ಮ. ಆ ದುಡ್ಡು ಅಲ್ಲಿ ಯಾಕಮ್ಮ ಇಟ್ಕೊಂಡಿದ್ಯಾ? ಈ ದುಡ್ಡು ನನಗಲ್ಲಮ್ಮ, ಎಲ್ಲ ಬಡವ್ರಿಗೆ ಮೀಸಲು. ಆ ದೀನ ದಲಿತರು ಎಲ್ಲಿರ್ತಾರೋ ಆ ದೇವ್ರು ಅಲ್ಲೇ ಇರ್ತಾನೆ. ಒಳ್ಳೆ ಅಮ್ಮ ನನ್ನಮ್ಮ. ಮಂಗಳಾರತಿ. ಅಣ್ಣ, ನಿಂಗೆ ಒಳ್ಳೇದಾಗ್ಲಿ ಅಂತ ಬಡವ್ರಿಗೆ ಅನ್ನದಾನ ಮಾಡಿಸ್ತಾ ಇದ್ದೀನಿ. ನೋಡಿದ್ರೆ ಅಣ್ಣಂಗ್ ಒಳ್ಳೇದಾಗ್ಲಿ ಅಂತ ಅನ್ನದಾನ ಮಾಡಿಸ್ತಾ ಇದ್ದಾನೆ. ದೇವ್ರ ನಿಮ್ಗೆ ಅಷ್ಟೊಂದು ಸಂಪತ್ ಕೊಟ್ಟಿದ್ರು, ತಟ್ಟೆಗೆ ದುಡ್ಡು ಹಾಕೋದಕ್ಕೆ ಕೈ ಬರ್ಲಿಲ್ವೇ ನಿಮ್ಗೆ? ದಾನ ಧರ್ಮ ಮಾಡಿ ಗೊತ್ತಿದ್ರಲ್ವೇ. ಅಮ್ಮ, ಅಪ್ಪನ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನನಗ್ ಬಹಳ ದಿನದಿಂದ ಆಸೆ. ಅಯ್ಯೋ, ಎಲ್ಲ ನಮ್ಮ ಅಪ್ಪನ ರಕ್ತನೆ. ಕೊಡ್ರಿ ಅವನಿಗೆ ದುಡ್ಡ. ನೋಡೆ, ಅವನ್ ನನಗ್ ದೇವಸ್ಥಾನ ಕಟ್ಸೋದು ಬೇಡ, ತಾಜ್ ಮಹಲ್ ಕಟ್ಸೋದು ಬೇಡ. ನಾನ್ ಸತ್ತ ಮೇಲೆ ಸರಿಯಾಗಿ ತಿಥಿ ಮಾಡ್ಕೊಂಡು ಹೋಗ್ಲಿ ಸಾಕು. ನಡಿಯಪ್ಪ, ಏರ್ಪೋರ್ಟ್ ಗೊತ್ತಾಯ್ತು. ಲೇ ರಂಗ, ಎತ್ಕೊಂಡು ನಡಿಯ. ತಂದೆ ಪಕ್ಷಿ ಎಲ್ಲಿ ಗುರು? ರೆಕ್ಕೆ ಪುಕ್ಕ ಹೆಂಗೈತೆ ಗುರು? ಗುರು ನೋಡೋಕೆ ಎರಡು ಕಣ್ಣು ಸಾಲದು. ಗುರು ಗುರು, ನೀನೊಬ್ನೇ ನೋಡಿ ನಮ್ಗೆಲ್ಲ ಹೊಟ್ಟೆ ಉರಿಸ್ಬೇಡ ಗುರು. ನಾವ್ ನಿನ್ ಸ್ನೇಹಿತರಲ್ವಾ, ಸ್ವಲ್ಪ ಧರ್ಮ ಕರ್ಮ ನೋಡು, ನಮಗೂ ಕೊಡು. ಅಯ್ಯಪ್ಪ ಗಾಜಾರ, ಅವ್ ಯಾರ ಗುರು? ಇವಳು ತಂಟೆ ಮಾತ್ರ ಹೋಗ್ಬೇಡ, ಅವಳು ಸಾವಾಸ ಮಾತ್ರ ಬೇಡ ಗುರು. ಅವ್ಳು ಯಾರ ನಿಂಗೆ ಗೊತ್ತಾ? ಗೊತ್ತು, ಅವತ್ತು ನಾವೆಲ್ಲ ಬಸ್ನಲ್ಲಿ. ಇದು ಲೇಡೀಸ್ ಸೀಟು. ಓ, ಸೀಟಲ್ಲೂ ಹೆಣ್ಣು ಸೀಟು ಗಂಡು ಸೀಟು ಅಂತಿದ್ಯೇನೋ ಚಂದ್ರು. ಅವ್ರನ್ನೇನೋ ಕೇಳ್ತಿದ್ಯಾ? ನೀನ್ ಸುಮ್ನೆ ಕೂತ್ಕೊಳ, ಇದು ಪಬ್ಲಿಕ್ ಬಸ್. ಅಷ್ಟೊಂದು ಸೀಟ್ ಖಾಲಿ ಇವೆ, ಇಲ್ಲಿ ಯಾಕೆ ಕೂತ್ಕೋಬೇಕು? ಇಲ್ಲಿ ಕೂತ್ರೆ ಜೀವಕ್ಕೆ ತಂಪಾಗಿರುತ್ತೆ ಮಿಸ್. ನಿಮಗೆ ರೀ ಕಂಡಕ್ಟರ್. ಲೇ ನೀನ್ ಬಾರ. ಏನಮ್ಮ? ಇವ್ರನ್ನ ಬೇರೆ ಸೀಟ್ ನಲ್ಲಿ ಕೂತ್ಕೊಳಕ್ ಹೇಳಿ. ಸರ್, ಇಲ್ಲಿ ಬೇಕಾದ ಸೀಟ್ ಇದೆ, ಕೂತ್ಕೊಳ್ಳಿ ಬನ್ನಿ. ರೀ, ನಾವು ಇವರಾಗೆ ದುಡ್ಡು ಕೊಟ್ಟು ಹತ್ತಿರ ಪ್ಯಾಸೆಂಜರ್ಸ್, ಪ್ಯಾಸೆಂಜರ್ಸ್ ಎಲ್ಲ ಒಂದೇ ಕಡೆ ಕೂತ್ರೆ ನಿಮಗೆ ಅನುಕೂಲ. ಮುಂದೆ ಹೋಗಿಪ್ಪ, ಮುಂದೆ ಹೋಗಿಪ್ಪ ಅನ್ನೋದು ತಪ್ಪತ್ತೆ. ರೀ ಸುಮ್ಮನೆ ಇರ್ರಿ, ನಮ್ಮ ಪ್ಯಾಸೆಂಜರ್ಸ್ಗೆ ಡಿಸ್ಟರ್ಬ್ ಮಾಡಬೇಡಿ. ಅಲ್ಲವೇನ್ರಿ ರೀ ಕಂಡಕ್ಟರ್, ಇವ್ರನ್ನ ಇಲ್ಲಿಂದ ಎಬ್ಬಿಸ್ತೀರಾ ಇಲ್ವೋ? ನಾ ಏನಮ್ಮ ಮಾಡೋದು, ನೀವು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾ? ಥ್ಯಾಂಕ್ಸ್. ರೀ ಮಿಸ್ಟರ್, ಹೇಳ್ತೀರಾ ಇಲ್ವೋ? ಮಿಸ್ ಬಸ್ ನಿಮ್ಮಪ್ಪಂದ ಅಲ್ಲಿಡ್ ಮಾತಾಡ್ರಿ. ಏನೋ ಹುಡುಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಏನ್ರಿ ರೋಪ್ ಹಾಕ್ತೀರಾ? ಏನೋ ಹುಡುಗ ಅಂತ ನಾನು ಒಳ್ಳೆ ಮಾತನಲ್ಲಿ ಹೇಳ್ತಿದ್ರೆ ನನ್ ಮೇಲೆ ರೋಪ್ ಹಾಕ್ತೀಯಪ್ಪ. Thank you.
ಚಾಗ್ಬಿಟ್ಲು ಚಂಡಿ ಚೌಮುಂಡಿ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ದೌಡೆ ಹುಲ್ ನೋಯುತ್ತೆ ಗುರು. ಅವ್ಳು ಸಾವಸ ಬೇಡ ಗುರು. ಬರೋ ಇಂಟ್ರೆಸ್ಟಿಂಗ್. ಎಲ್ಲಿರೋದು ಅವಳು? ಅವಳು ನಿಮ್ ಕಂಪ್ನಿಲೇ ಕೆಲಸ ಮಾಡ್ತಾ ಇರೋದು. ಇಂತ ಬಹುದೂರ್ ಹುಡುಗಿನ ನೋಡ್ಲೇಬೇಕು ಗುರು. ಶಟಪ್. ನಿನ್ನ ಹಾಗೆ ನಾ ಮರ್ದ ಅನ್ಕೊಂಡ್ಯಾ ನನ್ನ ನೋಡ್ತೀಯಾ ಗುರು? ಎಲ್ಲಾದ್ರೂ ರುಚಿ ಗಿಚಿ ನೋಡಕ್ ಹೋಗಿ ಹಲ್ಗಿಲ್ ಉದ್ರಿಸ್ಕೊಂಡಿಯಾ? ಇಟ್ಸ್ ಎ ಚಾಲೆಂಜ್. ಇನ್ ಹತ್ತು ದಿವಸದೊಳಗ ಅವಳೊಂದು ಬುಟ್ಟಿಗೆ ಹಾಕೊಂಡು ಮುಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ. ಹಾಗಲ್ಲ ಬಿಡು ಗುರು. ಗುರು ನಿನ್ ತಾಕತ್ ನೋಡೇ ಬಿಡ್ತೀವಿ. ಈಗ್ಲೇ ನೋಡಿದ್ರಂತೆ. ಬಡ್ಡಿ ಮಗ ಏನೋ ನಾಟಕ ಶುರು ಮಾಡ್ತಾನಲ್ಲ. ಎಕ್ಸ್ಕ್ಯೂಸ್ ಮೀ, ಮಳೆಯಲ್ಲಿ ನೆನ್ಕೊಂಡೆ ಹೋಗ್ತಾ ಇದ್ದೀರಾ? ಈ ಕೊಡೆ ಕೇಳಕ್ ಬನ್ನಿ. ಚೆ ಸಂಕೋಚ ಪಡ್ಕೊಳ್ಬೇಡಿ. ಮಳೆಯಲ್ಲಿ ನೆಂದ್ರೆ ಮೈಗೊಳ್ಳೇದಲ್ಲ. ನಿಮ್ಗೆ ಸಂಕೋಚ ಆಗೋದಾದ್ರೆ ಕೊಡೆ ನೀವೇ ಹಿಡ್ಕೊಳ್ಳಿ. ನೆನಿಬೇಕು ಈ ಕೊಡೆ ಕೆಳಗೆ ಬನ್ನಿ. ಬೇಡಿ ಬೇಡಿ, ನೀವು ತುಂಬಾ ಸಂಕೋಚ ಪಡ್ಕೊಳ್ತೀರಿ. ಇಲ್ಲ, ದಯವಿಟ್ಟು ಬನ್ನಿ ಪ್ಲೀಸ್. ನಿಮ್ ಕೊಡೆ ನನಗೆ ಕೊಟ್ಟು ನೀವು ಮಾತ್ರ ನೆನ್ಕೊಂಡ್ ಬರೋದು ಯಾವ ನ್ಯಾಯ? ಈ ಕೊಡೆ ನಿಮ್ದು. ಅಯ್ಯೋ, ನನ್ನದು ಅನ್ನೋ ಅಹಂಕಾರ ಇರಬಾರ್ದು ಮನುಷ್ಯನಿಗೆ. ಈ ಪ್ರಪಂಚಕ್ಕೆ ಬರ್ತಾ ಬರಿಗೈಲಿ ಬರ್ತೀವಿ, ಹೋಗ್ತಾ ಬರಿಗೈಲೇ ಹೋಗ್ತೀವಿ. ಅಂದ್ಮೇಲೆ ನನ್ನದು ಅನ್ನೋದೇನಿದೆ ಜಗತ್ತಲ್ಲಿ? ಐಮ್ ಸಾರಿ. ಹೋಗ್ಲಿ ಬಿಡಿ, ಅದಕ್ಕೂ ನಮ್ಗೂ ಋಣ ತೀರ್ತು. ಯಾರಿಗಾದ್ರೂ ಋಣ ಇದೆಯೋ ಅವ್ರ ಕೈಗೆ ಅದು ಸಿಗುತ್ತೆ. ನನ್ನದು ಅನ್ನೋದು ಯಾವುದೂ ಇಲ್ಲ ಅಂತ ನಾನು ಆಗ್ಲೇ ಹೇಳಿಲ್ವೇ? ಡೋಂಟ್ ಫರಿ, ಐ ಆಮ್ ಹಿಯರ್. ಬನ್ನಿ. ಇದೇ ನಮ್ಮನೆ, ಬನ್ನಿ ಒಳಗೆ. ಈಗ ಲೇಟ್ ಆಯ್ತು ನನಗೆ, ಇನ್ನೊಂದು ದಿನ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ನಾವು ಈ ಭೂಮಿ ಮೇಲಿರೋದೇ 4 ದಿನ. ನಮ್ಮಿಂದ ಒಬ್ರಿಗೆ ಉಪಕಾರ ಆದ್ರೆ ನಮ್ ಜನ್ಮ ಸಾರ್ಥಕ ಆಗುತ್ತೆ. ಎಷ್ಟು ಒಳ್ಳೆಯವ್ರು ನೀವು. ಒಳ್ಳೆಯವ್ರು ಇರೋದಿಲ್ಲನೆ ಈಗ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ನಾನಿನ್ ಬರ್ಲಾ? ತುಂಬಾ ಥ್ಯಾಂಕ್ಸ್. ಪಂಚನ, ನಮ್ ಕೋಟು. ಓ ಸಾರಿ. ಬಾ ಬಾಯ್. ಬಾ. ಅಕ್ಕ, ಯಾರೇ ಅದು? ನಿನ್ ಬಾಯ್ ಫ್ರೆಂಡು? ಯಾರೋ ಪಾಪ, ಮಳೆಯಲ್ಲಿ ನೆನೀತಿದ್ನಲ್ಲ ಅಂತ ಅವ್ರ ಕೋಟನ್ ಕೊಟ್ರು. ಹ್ಮ್, ನಿಂಗ್ ಅವ್ರ ಕೋಟ್ ಕೊಟ್ರು, ನೀನ್ ಅವ್ರಿಗೆ ಹಾರ್ಟ್ ಕೊಟ್ಟಿಯಾ? ನೋಡೋಕೆ ಲಕ್ಷಣವಾಗಿದ್ದಾರೆ. ಅವ್ರ ಹೆಸರೇನಂತೆ? ಅದೆಲ್ಲ ನಾನ್ ಕೇಳಲಿಲ್ಲ. ಏನೋ ಉಪಕಾರ ಮಾಡಿದ್ರೆ ಅವ್ರ ಹೆಸರು, ಕುಲ, ಗೋತ್ರ ಎಲ್ಲ ಕೇಳ್ತಾರ? ಅವ್ರು ಯಾರೋ ಏನೋ, ಅಂತೂ ತುಂಬಾ ಒಳ್ಳೆಯವರು. ಅವ್ರ ವಿಷಯ ಹೇಳ್ತಿದ್ರೆ ನಿನ್ ಕಣ್ಣು ಹೇಗರಳುತ್ತೆ ಗೊತ್ತೇನೆ. ಅಕ್ಕ, ಇನ್ನು ಎಷ್ಟು ದಿನ ಹೀಗೆ ಇರ್ತೀಯೇ? ಇನ್ನಾದ್ರೂ ಲವ್ ಮಾಡೋದನ್ ಕಲಿಯೇ. ನಿನ್ ನಾಚಿಕೆ ಇದ್ರೆ ತಾನೆ? ಅಕ್ಕ, ನಿನ್ನ ಕೆಂಪು ಕೆನ್ನೆ ನೋಡ್ತಿದ್ರೆ ನಂಗೇನೋ ಅನುಮಾನ. ಒಳ್ಳೆ ಡೇಂಜರ್ ಲೈಟ್ ಇದ್ದಾಗಿದೆ. ಸ್ವಲ್ಪ ಇರೋ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಯಾಕೋ? ದೇವಿ ದರ್ಶನಕ್ಕೆ. ನಮ್ ಗುರಿಗೆ ಯಾವಾಗ ಭಕ್ತಿ ಬರುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು.
ಗುಡ್ ಲಕ್ ಗುರು. ನಡಿಲಿ ನಿನ್ ಲೀಲೆ. ನಡಿಲಿ ಗುರು ನಡಿಲಿ. ಹಿರಣ್ಯ ಪಾತ್ರ ಮುದ ಅಪೂರ್ಣಾತೆ ಮುದವಿಯೋಧಾನೆ ಏಕದಾ ಬ್ರಹ್ಮಣ ಉಪಹಾರತೆ. ಅಮ್ಮ ನಂಗೆ ಆಶೀರ್ವಾದ ಮಾಡಮ್ಮ. ಯಾಕಪ್ಪ? ದೇವ್ರು ಚೆನ್ನಾಗಿರ್ಲಿಪ್ಪ. ಇವತ್ತಿಂದ ನಾನು ಕಂಪ್ನಿ ಆಫೀಸ್ಗೆ ಹೊರಟಿದ್ದೀನಿ. ಅಪ್ಪ ನಂಗೆ ಆಶೀರ್ವಾದ ಮಾಡಪ್ಪ. ಈಗ ನಿಮ್ಗೆ ವಯಸ್ಸಾಯ್ತು, ಅಣ್ಣ ಬೇರೆ ಫಾರಿನ್ಗೆ ಹೋದ, ಈ ಕಂಪ್ನಿ ಕೆಲಸ ನೋಡಿಕೊಂಡು ನಿಮ್ಗೆ ಸಹಾಯ ಮಾಡಬೇಕಾದ್ದು ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ. ಅಪ್ಪ ಆಶೀರ್ವಾದ ಮಾಡಿ. ಬರ್ತೀನಿ ಬರ್ತೀನಮ್ಮ. ಏನೇ ಇದು, ಯಾವತ್ತು ಆಫೀಸ್ ಕಡೆ ತಲೆನೆ ಹಾಕ್ತೇ ಇದ್ದೋನು ಇವತ್ತು ಕರ್ತವ್ಯ ಧರ್ಮ ಅಂತ ಹೊರಟಿದಾನಲ್ಲ, ಏನಿದ್ರ ಮರ್ಮ? ಸಾಕ್ ನಿಲ್ಲಿಸ್ರಿ. ಅದ್ ಯಾಕ್ರಿ ನಿಮ್ ಮಗನ ಮೇಲೆ ಅಷ್ಟೊಂದು ಅನುಮಾನ ನಿಮ್ಗೆ? ಲೇ ನಾನು ಅವನ ಅಪ್ಪ ಕಣೆ, ಅದಕ್ಕೆ. ಹುಡುಗಿ ಚಿಕ್ಕ ಯಜಮಾನರು ಅಪರೂಪವಾಗಿ ಆಫೀಸಿಗೆ ಬರ್ತಾ ಇದ್ದಾರೆ. ಎದ್ದು ನಿಂತು ನಮಸ್ಕಾರ ಅಂತ ಗೌರವ ಸೂಚಿಸೋದು ಬಿಟ್ಬಿಟ್ಟು ಒಂಟಿ ಸೀನ್ ಸೀತಾ ಇದೆಯಲ್ಲ. ಏನು ಅವ್ರ ಮಾಲೀಕರ ಕಿರಿ ಮಗನ? ಹೌದಮ್ಮ ಹೌದು. ಅವ್ರು ನಿನ್ನೆ ದೂರಗೊಟ್ಕೊಂಡು ನೋಡ್ಕೊಂಡು ಹೋದ್ರು, ಏನ್ ಕಾಚಾರ ಕಾದಿದೆಯೋ ಏನೋ. ಚಿಕ್ಕ ಯಜಮಾನರು ಆಫೀಸಿಗೆ ಬಂದು ಕೂಡ್ಲೇ ಬುಲಾವು, ಇನ್ನು ಚಿಕ್ಕ ವಯಸ್ಸು, ದೇವ್ರೆ ಕಾಡಬೇಕು. ನನಗೆ ಹಿಡ್ಕೊಂಬಿಡ್ತಾನಪ್ಪ. ಬನ್ನಿ ಪ್ಲೀಸ್ ಸಿಟ್ ಡೌನ್. ಸಾರಿ ಸರ್. ಡೋಂಟ್ ವರಿ, ಕೂತ್ಕೊಳ್ಳಿ. ಮಳೆಯಲ್ಲಿ ನೆಂದಿದ್ದಕ್ಕೆ ನಮ್ಮಿಬ್ಬರಿಗೂ ಒಟ್ಟಿಗೆ ನೆಗಡಿ ಬಂದದ್ದು ತುಂಬ ಸಂತೋಷ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಯಾಕೆ ಸಂಕೋಚ? ನಾನೇ ನಿಮ್ಗೆ ಹೊಸಬ್ನಲ್ವಲ್ಲ. ನೀವೆಷ್ಟಾದ್ರೂ ನನ್ನ ಬಾಸ್. ಹಾಗಿದ್ರೆ ಡಿಕ್ಟೇಷನ್ ತಗೊಳ್ಳಿ. ಓಕೆ ಸರ್. ಪ್ರಿಯತಮೆ ಡಾರ್ಲಿಂಗ್, ಬರ್ಕೊಳ್ಳಿ. ಆ ದಿನದ ಮಳೆಯನ್ನು ನಾನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಡಾರ್ಲಿಂಗ್, ಆ ದಿನದ ಮಳೆಯನ್ನು ಮರೆಯಲು ಸಾಧ್ಯವೇ ಇಲ್ಲ. ನಮ್ಮಿಬ್ಬರನ್ನು ಒಂದುಗೂಡಿಸಿದ ಆ ಮಳೆರಾಯನನ್ನು ಎಷ್ಟು ವಂದಿಸಿದರೂ ಸಾಲದು. ನನ್ನ ಚಿನ್ನ, ಹಾಯ್, ನೀನು ಆ ದಿನ ಬಂದದ್ದು ನನ್ನ ಕೊಡೆಯ ಆಸರೆಗಲ್ಲ, ನನ್ನ ಹೃದಯದೊಳಗೇ ಬಂದೆ. ಪ್ರೇಯಸಿ, ಅಲ್ಲೇ ಇರು, ನನ್ನ ಹೃದಯ ದೇಗುಲದ ದೇವಿ ನೀನು. ಹಾಯ್ ಹಾಯ್ ಹಾಯ್. ಅಕ್ಕ ಎಷ್ಟು ಲಕ್ಕಿ ನೀನು, ನಿನ್ನ ಪ್ರೀತಮ ಕವಿನೂ ಆಗಿದ್ದಾನೆ ಕಣೆ. ಅವರೇನು ನನ್ನ ಪ್ರೀತಮ ಅಲ್ಲ. ಅಕ್ಕ ತಾನಾಗೆ ಒಲಿದು ಬಂದಿರೋ ಭಾಗ್ಯನ ಬೇಡ ಅನ್ಬೇಡ. ನಿಮ್ ಕಂಪನಿ ಮಾಲೀಕರ ಮಗ ಶ್ರೀಮಂತ, ಅವರಾಗೆ ನಿನ್ ಇಷ್ಟಪಟ್ಟಿರೋವಾಗ ನೀನ್ ಮಾತ್ರ ಬಿಡ್ಬೇಡ. ಬೇಡ ಮಂಜು, ನಮ್ಗ್ಯಾಕೆ ಶ್ರೀಮಂತರ ಸಹವಾಸ? ಅದು ಅಲ್ಲದೆ ನಿನ್ ಪರೀಕ್ಷೆ ಮುಗಿಯೋವರೆಗೂ ಇದೆಲ್ಲ ಯೋಚನೆ ಮಾಡಲ್ಲ ನಾನು. ಅಯ್ಯೋ ಅಕ್ಕ, ನನ್ ಪರೀಕ್ಷೆ ನಂಗ್ ಬಿಟ್ಬಿಡು, ಇದು ನಿನ್ನ ಪ್ರೇಮದ ಪರೀಕ್ಷೆ, ಇದ್ರಲ್ಲಿ ನೀನ್ ಪಾಸ್ ಆಗಲೇಬೇಕು. ಎಂಥ ವಿಚಿತ್ರದ ಅಕ್ಕನೆ ನೀನು, ಲವ್ ಮಾಡೋದನ್ನು ಇನ್ನೊಬ್ರು ಹೇಳ್ಕೊಡ್ಬೇಕು. ನಾನಾಗಿದ್ರೆ ಇಷ್ಟ ಹೊತ್ತಿಗೆ ಅವರನ್ನ ಬುಟ್ಟಿಗೆ ಹಾಕೊಂಡು ಬೆರಳ ತುದಿನ ಆಡಿಸ್ಬಿಡ್ತಿದ್ದೆ. ಸ್ವಲ್ಪ ಬಿಗಿ ಹಿಡಿಯ ನಿನ್ನ ನಾಲ್ಗೆನ ಗಂಡು ಬಿಡಿ. ಅಯ್ಯೋ ಅಕ್ಕ, ನೀನ್ ಹೀಗೆ ಇದ್ಬಿಟ್ರೆ ಯಾವಾಗ್ಲೇ ನಿನ್ ಮದ್ವೆ ಆಗೋದು, ಯಾವಾಗ್ಲೇ ನನ್ ಲೈನ್ ಕ್ಲಿಯರ್ ಆಗೋದು? ಗುರು ಏನಾಯ್ತು ನಿನ್ ಚಾಲೆಂಜು? ತಿರ್ಗಾ ಹುಡುಗಿ ಸಿಕ್ಕದ್ಲ? ಮಾತಾಡ್ತಿದ್ಯಾ? ನಿಜವಾಗ್ಲೂ ನಿನ್ ಕೈ ಸಿಕ್ತಾಳ ಅವಳು? ಬೇಡ ಬಿಟ್ಬಿಡು ಗುರು, ಶಾನೆ ಡೇಂಜರ್ ಹುಡುಗಿ ಅದು. ಶಟ್ ಅಪ್, ಲೇ ಕುಡುಕ್ ಬಡ್ಡಿ ಮಗನೆ. ನಮ್ ಗುರು ಹತ್ರ ಹುಷಾರ ಮಾತಾಡು, ಕುಡ್ಕೊಂಡು ಮಾತಾಡಬೇಡ ನೀನು. ನಮ್ ಗುರು ಕಣ್ ಬಿದ್ಮೇಲೆ ಅವಳ ಗಾಳಕ್ ಬಿದ್ದ ಹಾಗೆ ಲೆಕ್ಕ. ಏನಂತ್ಯ? ಮೀನ್ ಗಾಳದ ಹತ್ರನೇ ಬಂದಿದೆ, ಇನ್
ಇನ್ನೇನು ಕಚ್ಚಬೇಕಷ್ಟೆ. ಗುಡ್ ಮಾರ್ನಿಂಗ್ ಅಂಜು. ಗುಡ್ ಮಾರ್ನಿಂಗ್, ಬನ್ನಿ ಒಳಗಡೆ. ಈ ಥರ ಡ್ರೆಸ್ನಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ಸ್. ನಾನು ಆಫೀಸಿಗೆ ಬರುವಾಗ ಮಾತ್ರ ಸೀರೆ ಉಡೋದು. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಹೌದಾ, ನಿಜವಾಗ್ಲು? ನಿಮ್ ಕಾಗದ ಓದ್ದಾಗ್ನಿಂದ ನನ್ನ ಮನ್ಸಿನ ತುಂಬಾ ನೀವೆ. ಅಂಜು, ಅನ್ಕೊಂಡ್ರೆ ನಿಮ್ಗೆ ಅಷ್ಟೊಂದು. ಅಮ್ಮ ಒಳಗಡೆ ಇದ್ದಾರೆ. ಅಮ್ಮ, ಅಮ್ಮ ಇವ್ರು ಯಾರು ಅಂತ ಗೊತ್ತಾ? ಅವರೇ ಇವರು. ಹೌದಾ, ಇವರೇ ನಮ್ಮ ತಾಯಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಈ ಪ್ರಪಂಚದಲ್ಲಿ ತಾಯಿ ಅನ್ನೋದು ಬಹಳ ದೊಡ್ಡ ವಸ್ತು ಅಮ್ಮ. ದೇವರು ಎಲ್ಲ ಕಡೆಯಲ್ಲೂ ತಾನೇ ಇರೋಕೆ ಸಾಧ್ಯ ಇಲ್ಲ ಅಂತ ಎರಡು ಮನೆಯಲ್ಲೂ ತಾಯಿನ ಸೃಷ್ಟಿ ಮಾಡದಂತೆ. ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ತಾಯಿನೇ ಎದುರು ನಿಂತಾಗತ್ತೆ. ನಿಮ್ಮ ತಾಯಿ ಇದಾರಾ? ಇದಾರಮ್ಮ. ಅವರು ನಿಮ್ಮ ಹಾಗೆ ತುಂಬಾ ಒಳ್ಳೆಯವರು, ಕರುಣಾಮಯಿ, ಮಮತಾಮಯಿ ಕೂಡ. ತಾಯಿ ಅಂದ್ರೆ ಎಷ್ಟು ಪ್ರೀತಿ, ಎಷ್ಟು ಭಕ್ತಿ ಇಟ್ಕೊಂಡಿದ್ಯಪ್ಪ. ನಮ್ಮಂತ ಬಡವರ ಮನೆಗೆ ಬಂದಿದ್ದು ತುಂಬಾ ಸಂತೋಷ. ಕೂತ್ಕೋಪ್ಪ, ಕಾಫಿ ತಗೊಂಡ್ ಬರ್ತೀನಿ. ಶಕುಂತಲೆ ತುಂಬಾ ಚೆನ್ನಾಗಿರ್ಬೇಕಲ್ಲ? ಯಾವ ಶಕುಂತಲೆ? ನಿಮ್ಮ ಮನೆಗ್ಲೂ ಹೇಳ್ತೀನಿ, ಯಾವ ಶಕುಂತಲೆ ಕಣ್ಣೆತ್ ಕೂಡ ನೋಡಿಲ್ಲ. ಅವ್ಳು ಯಾರು ಅಂತ ಕೂಡ ನಂಗೆ ಗೊತ್ತಿಲ್ಲ. ನಿಮ್ ಕೈಯಲ್ಲೇ ಅವಳನ್ನ ಇಟ್ಕೊಂಡು? ಆ ದೇವರನೆಗ್ಲೂ ಒಂದ್ ಹೆಣ್ಣನ್ ಕೂಡ ಈ ಕೈ ಮುಡ್ದವನಲ್ಲ. ನಾನು ನಾ ಹೇಳ್ತಿರೋದು ನಿಮ್ ಕೈಯಲ್ಲಿರೋ ಪುಸ್ತಕದ ವಿಷಯ. ಅದಾ, ನಾನು ಒಳ್ಳೆ ಪುಸ್ತಕಗಳನ್ನ ಮಾತ್ರ ಓದೋದು, ಕೆಟ್ಟ ವ್ಯಾಸ ಯಾವುದೂ ಇಲ್ಲ ನನ್ಗೆ. ಅಂದಾಗೆ ಅಂಜು, ನಾನು ಇಲ್ಲಿಗೆ ಬಂದಿದ್ದೇಕೆ ಅಂತ ಕೇಳಲಿಲ್ಲ ನೀವು? ಹೇಳಿ. ಆ ವಿಷಯ ಹೇಳೋದೇಗೆ? ಅದಕ್ಕೆ ಸರಿಯಾದ ಜಾಗ ಇದಲ್ಲ. ನೋಡಿ, ಇವತ್ತು ನೀವು ನನ್ನನ್ನು ಮೀಟ್ ಮಾಡಲೇಬೇಕು. ನಿಮಗಾಗಿ ನಾನು ಅಲ್ಲಿ ಕಾದಿರ್ತೀನಿ. ಖಂಡಿತವಾಗ್ಲೂ ಬರ್ತೀರಿ ತಾನೆ? ಇಲ್ಲ ಅನ್ಬೇಡಿ ಪ್ಲೀಸ್, ತುಂಬ ಮುಖ್ಯವಾದ ವಿಷಯ ಅದು, ನನ್ನ ಸಾವು ಬದುಕಿನ ವಿಷಯ ಅದು. ಬರ್ತೀರಿ ತಾನೆ? ಬೇಕೇಳಿ. ಸರಿ ಬರ್ತೀನಿ. ಅಮೃತ ಕುಡ್ದಾಗಾಯ್ತಮ್ಮ, ನಾನೇನ್ ಬರ್ತೀನಿ. ತುಂಬಾ ಸಂತೋಷ. ನಾನೇನ್ ಬರ್ಲಾ, ಮರಿಬೇಡಿ. ಬರ್ತೀನಮ್ಮ. ನಮಸ್ಕಾರ. ಹುಡುಗನಿಗೆ ಸ್ವಲ್ಪನೂ ಜಂಬ ಇಲ್ಲ, ಎಷ್ಟೇ ಆದ್ರೂ ತುಂಬಿದ್ ಕೊಡ ದೊಡ್ಡ ರಕ್ತ. ಅಕ್ಕ, ನಿಮ್ ದುಷ್ಯಂತ ನಿನ್ನ ಹುಡ್ಕೊಂಡ್ ಬಂದಿದ್ರು, ಈ ಸಂದೇಶ ಕೊಟ್ರು. ನನ್ನನ್ನೇ ನೀನು ಅನ್ಕೊಂಡು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ನನ್ ಕೈ ಹಿಡ್ಕೊಳ್ಳೋದು ಒಂದೇ ಬಾಕಿ, ಮೀಟ್ ಮಾಡೋಕ್ ಬರ್ತೀನಿ ಅಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನಿನ್ ಹುಡುಗಾಟಕ್ಕೆ ಇಷ್ಟು ಬೆಂಕಿ ಇಟ್ರು. ನಾನಂತೂ ಹೋಗಲ್ಲ, ಖಂಡಿತ ಹೋಗಲ್ಲ. ಈಗ ನೀನ್ ಹೋಗದೆ ಇದ್ರೆ ನಿನ್ ಮೇಲಿರೋ ಪ್ರೀತಿ ವಿಶ್ವಾಸ ಎಲ್ಲ ಹೊರಟು ಹೋಗುತ್ತೆ ಅವ್ರಿಗೆ. ಹಾಗ ಮಾಡ್ಬೇಡ್ವೆ ಅಕ್ಕ. ಎಂಥ ಇಕ್ಕಟ್ಟಿಗೆ ಸಿಕ್ಸಿದೆ ನನ್ನ ಮಂಜು. ನಿನ್ ಧೈರ್ಯ ಬರೋದು ಯಾವಾಗ ಅಕ್ಕ? ಸುಮ್ನೆ ಹೋಗು, ಅವ್ರೇನ್ ನಿನ್ ತಿಂದು ಬಿಡ್ತಾರ? ಶಕುಂತಲೆ, ದುಷ್ಯಂತ, ಲೈಲಾ, ಮಜ್ನು, ರೋಮಿಯೋ, ಜೂಲಿಯಟ್ ಇವರೆಲ್ಲ ನಿನ್ ಹಾಗೆ ಹೆದರ್ಕೊಂಡ್ರ? ಈ ಚಾನ್ಸ್ ಬಿಡ್ಬೇಡ್ವೆ ಅಕ್ಕ. ಹೂ ಅನ್ನೆ, ಹೂ ಅನ್ನೆ. ಅಬ್ಬಾ, ನಾನಿಷ್ಟು ಪಂಪ್ ಹೊಡೆದ ಮೇಲಾದ್ರೂ ಧೈರ್ಯ ಬಂತಲ್ಲ. ಗುರು, ಎಲ್ಲಿ ಮೀನ್ ಕಾಣಿಸ್ತಾನೆ ಇಲ್ವಲ್ಲ? ಬಹಳ ಕಿಲಾಡಿ ಮೀನು ಗುರು. ಅದು ಗಾಳನೆ ಕಚ್ಚತ್ತೋ ಇಲ್ಲ ನಿನ್ನೆ ಕಚ್ಚತ್ತೋ? ಬಂದೇ ಬಿಟ್ಲು ಗುರು. ಕಂಗ್ರಾಟ್. ಯಾರು ಗಲಾಟೆ ಮಾಡ್ಬಿಡಿ, ಇನ್ ಮುಂದಿರೋದೇ ನಾಟಕ. ಸದ್ ಮಾಡ್ದೆ ನಿತ್ಕೊಂಡು ನಾಟಕ ನೋಡಿ. ಮತ್ ಬಾಕ್ಸ್. ಯಾಕೆ ನನ್ನ ಇಲ್ಲಿಗೆ ಬರಕ್ ಹೇಳಿದ್ರಿ? ನನ್ನ ಹೃದಯ ಬಿಚ್ಚಿ ತೋರ್ಸೋಕೆ. ಅಂಜು, ನೀನ್ ನನ್ಗೇನ್ ಮಾಡಿದ್ದೀನ್ ಗೊತ್ತಾ? ನಾನೇನ್ ಮಾಡ್ದೆ? ಏನ್ ಮಾಡ್ದೆ? ನನ್ ಹೃದಯ ಸೂರೆ ಮಾಡ್ದೆ, ತಿಳಿ ನೀರ್ ಹಾಗಿದ್ ನನ್ನ ಮನ್ಸನ್ ಅಲ್ಲೂಲ ಕಲ್ಲೂಲ ಮಾಡ್ದೆ, ಸದಾ ಪರೋಪಕಾರ ಬಡವರ ಸೇವೆಯಲ್ಲೇ ಮುಳುಗಿದ ನನ್ನ ಮನ್ಸನ್ನ ನೀನ್ ಗೆದ್ಬಿಟ್ಟೆ.
ನೀನಿಲ್ಲದೆ ಬಾಳು ಬರಡು, ನೀನಿಲ್ಲದೆ ಬದುಕೋದು ಹೇಗೆ ಅಂತನೇ ತಿಳಿತಾ ಇಲ್ಲ. ಏನ್ ಡೇಲ ಕುಡಿತ ನಮ್ಗ? ನಿಮ್ ಕಣ್ಣಲ್ಲಿ ಯಾಕೆ ನೀರು? ನೀರಲ್ಲ, ಆನಂದ ಬಾಷ್ಪ ಇದು. ಪ್ರೇಮ ಪ್ರೀತಿ ಅಂದ್ರೆ ಏನು ಅನ್ನೋದು ನೀನು ನೋಡಿದ್ಮೇಲೆ ತಿಳಿತ ನನಗೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಆ ಪ್ರೀತಿಗೆ ಈ ಪ್ರಪಂಚನೇ ಸಾಲದು. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಹೇಳಂಜು, ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ ಅಂತ ಹೇಳು. ನೀನು ಹೃದಯದೊಳಗೆ ಬರ್ತೇನೆ, ಸದಾ ಎಂದೆಂದಿಗೂ ಅಲ್ಲೇ ಇರ್ತೀನಿ ಅಂತ ಹೇಳು. ಯಾಕೆ ಸುಮ್ಮನಿದ್ದಿ? ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ? ಹಾಗಲ್ಲ, ನೀವೆಷ್ಟು ದೊಡ್ಡ ಶ್ರೀಮಂತರು, ನಾನೆಷ್ಟಾದರೂ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡು. ಬಡ ಹುಡುಗಿ, ಈ ಪ್ರಪಂಚದಲ್ಲಿ ಬಡವ ಯಾರು, ಶ್ರೀಮಂತ ಯಾರು? ಶ್ರೀಮಂತರ ಮಗ ಅನ್ನೋ ಅಹಂಕಾರ ನನಗಿಲ್ಲ, ನೀನು ಬಡವರ ಮನೆ ಹುಡುಗಿ ಅನ್ನೋ ತಿರಸ್ಕಾರನೂ ನನಗಿಲ್ಲ. ಬಡವ ಬಲ್ಲಿದ ಅನ್ ಭೇದ ಮಾಡಿರೋದು ಈ ಮನುಷ್ಯನೇ ಹೊರತು ಆ ಭಗವಂತ ಅಲ್ಲ. ಈ ಬಡವ ಬಲ್ಲಿದ ಅನ್ನೋ ಭೇದ ಹೋಗ್ಬೇಕಾದ್ರೆ ಶ್ರೀಮಂತರ ಮಕ್ಕಳೆಲ್ಲ ಬಡವರ ಹುಡುಗಿರನ್ನೇ ಮದುವೆ ಆಗ್ಬೇಕು. ಪ್ರೇಮದ ಮುಂದೆ ಹಣ ಅನ್ನೋದು ತುಳುಕ್ ಸಮಾನ ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಆ ಕಾರ್ಯ ನನ್ನಿಂದಲೇ ಶುರುವಾಗ್ಲಿ, ಏನಂತೀಯ? ನಿನಗಿನ್ನೂ ನನ್ನ ಮಾತನ್ನ ನಂಬಿಕೆ ಬರಲಿಲ್ವಾ? ಸರಿ, ಹಾಗಾದ್ರೆ ನೀನ್ ನನ್ನ ಮಾತು ನಂಬದೇ ಇದ್ಮೇಲೆ ನಾನೇನು ಬದುಕಿದ್ರೊಳಗೆ ಅರ್ಥನೇ ಇಲ್ಲ. ತಗೋಂಚು, ಈಗ ನನ್ನ ಸಾವು ಬದುಕು ನಿನ್ನ ಕೈಯಲ್ಲೇ ಇದೆ, ಅದ್ರ ಇತ್ಯರ್ಥ ಇಲ್ಲೇ ಆಗ್ಬಿಡ್ಲಿ. ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ರೆ ಹೂ ಅನ್ನು, ಇಲ್ದೇ ಇದ್ರೆ ನೀನೇ ಕೈಯಾರೆ ಕೊದ್ಬಿಡು. ಬದುಕಿದ್ರು ನಿನ್ನ ಕೈಲಿ, ಸತ್ರು ನಿನ್ನ ಕೈಲಿ. ಬೇಡಿ, ಸಾಯೋ ಮಾತಾಡ್ಬೇಡಿ. ನಾನು ಪ್ರೀತಿ ಇಲ್ಲ ಅಂತ ಹೇಳಿಲ್ವಲ್ಲ, ನಿಮ್ಮಂಥ ಒಳ್ಳೆಯವ್ರ ಕೈ ಹಿಡಿಯೋದಕ್ಕೆ ನಾನೆಷ್ಟು ಪುಣ್ಯ ಮಾಡಿದ್ನೋ. ಸಾವನ್ ಬಯಸಿ ನನ್ನ ಬಿಟ್ಟು ದೂರ ಹೋಗ್ತೀರಾ? ಇಲ್ಲ ಅಂಜು, ಹೋಗೋದಿಲ್ಲ. ನೀನು ಒಪ್ಪಿಗೆ ಕೊಟ್ಟಿಯಲ್ಲ, ಅದೇ ನನ್ನ ಭಾಗ್ಯ. ಪೂರ್ವದಲ್ಲಿ ಹುಟ್ಟಬೇಕಾಗಿರೋ ಸೂರ್ಯ ತಿಕ್ತಪ್ಪಿ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ನನ್ನ ಹೃದಯ ನಿನ್ನ ಬಿಟ್ಟು ಎಂದೂ ಹೋಗೋದಿಲ್ಲ. ನಿಮ್ಮ ಮಾತೆಲ್ಲ ನಂಬ್ತೀನಿ. ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡಿದು ಮದುವೆ ಆಗಿ ಬಂದಿಲ್ಲಪ್ಪ ಗ್ರಾಚಾರ. ಖಂಡಿತವಾಗಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿತೀನಿ. ಆದರೆ ನನ್ನ ತಂದೆ ತಾಯಿಗಳ ವಿಷಯ ನಿನಗೆ ಗೊತ್ತಿಲ್ಲ. ಅವ್ರು ನನ್ನಷ್ಟು ದೊಡ್ಡ ಮನಸ್ಸಿನವರಲ್ಲ. ಅವ್ರು ನಿನ್ನ ಬಡವ್ರ ಮನೆ ಹುಡುಗಿನ ತಿರಸ್ಕಾರ ಮಾಡಿದ್ರೆ ಅದಕ್ಕೆ ನಾನೊಂದು ಬೇರೆ ಉಪಾಯ ಹುಡುಕಿದ್ದೀನಿ. ಯಾರಿಗೂ ತಿಳಿದ ಹಾಗೆ ನಾವಿಬ್ಬರೇ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ. ನಮ್ಮ ಈ ಪವಿತ್ರ ಬಂಧನಕ್ಕೆ ಆ ಪರಮಾತ್ಮನೇ ಸಾಕ್ಷಿ. ಆ ಭಗವಂತನಿಗಿಂತ ಬೇರೆ ಸಾಕ್ಷಿ ಇನ್ಯಾರು ಬೇಕು ನಮಗೆ? ನಾವು ತ್ರಿಮೂರ್ತಿಗಳೇ ಸಾಕ್ಷಿ. ಮದುವೆ ಆಗ್ಬಿಟ್ಮೇಲೆ ನಾನೇ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ನಮ್ಮ ಅಪ್ಪ ಅಮ್ಮ ನಿನ್ನ ಒಪ್ಕೊಳ್ಳೇಬೇಕು. ಹಾಗೆ ಒಪ್ಕೊಳ್ದೇ ಇದ್ರೆ ನನಗೆ ಅವ್ರ ಸಂಪತ್ತು ಬೇಡ, ಸಂಬಂಧನೂ ಬೇಡ. ನನಗೋಸ್ಕರ ಎಂಥ ತ್ಯಾಗಕ್ಕೆ ಸಿದ್ಧರಾಗಿದ್ದೀರಿ? ನಿನಗೋಸ್ಕರ ನನ್ನ ಪ್ರಾಣನಾದರೂ ಕೊಡ್ತೀನಂಚು. ನೀನು ಒಪ್ಕೊಳ್ಳೋದಾದ್ರೆ ನಾಳೆನೇ ನಮ್ಮ ಮದುವೆ. ನಾಳೆ? ಹೌದು, ನಾಳೆನೇ. ನೀನು ನಮ್ಮ ವಧುವಾಗಿ ಬಾ, ನಾನು ನಿನಗೋಸ್ಕರ ಕಾದಿರ್ತೀನಿ. ಡಾರ್ಲಿಂಗ್, ನಮ್ಮ ಮದುವೆಗೆ ನಾನು ಎಲ್ಲ ಥರದ ಏರ್ಪಾಡು ಮಾಡಿರ್ತೀನಿ. ಅಂಜು, ಐ ಲವ್ ಯು, ರಿಯಲಿ ಐ ಲವ್ ಯು ಅಂಜು. ಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ಬಾನ ಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು. ನನ್ನ ಹೃದಯ ನಿನ್ನ ಬಿಟ್ಟು ದೂರ ಹೋಗದು, ದೂರ ಹೋಗದು. ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು, ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು. ಎಂದು ನಿನಗೆ ನನ್ನಲ್ಲಿ ಭೇದ ಬಗೆಯದು. ಅಡೆತಡೆ ಬಂದರು, ಬದುಕಲಿಯಾವುದೇ ಕಡು ಕಹಿ ಕಂಡರು, ಈ ಪ್ರೀತಿಯಿಂದ ನಾನು ನೀನು ಒಂದಾಗೋಣ. ಆಸೆ ಜೇನ ಹೀರಿ ಹೀರಿ ತೇಲಾಡೋಣ, ಈ ಪ್ರೀತಿಯಿಂದ ನಾನು ನೀನು ಒಂದಾಗೋಣ. ಆಸೆ ಜೇನ ಹೀರಿ ಹೀರಿ ತೇಲಾಡೋಣ. ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು, ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು. ಎಂದು ನಿನಗೆ ನನ್ನ ನಲ್ಲಿ ಭೇದ
ಬಾಣಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ಬಾಣಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ನನ್ನ ಹೃದಯ ನಿನ್ನ ಬಿಟ್ಟು ದೂರ ಹೋಗದು, ದೂರ ಹೋಗದು. ಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ಬಾಣ ಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ನನ್ನ ಹೃದಯ ನಿನ್ನ ಬಿಟ್ಟು ದೂರ ಹೋಗದು, ದೂರ ಹೋಗದು. ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು, ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು, ಎಂದು ನಿನಗೆ ನನ್ನಲ್ಲಿ ಭೇದ ಬಗೆಯದು. ದೃಷ್ಟಿಯಾಗೋ ಹಾಗಿದೆಯಾ? ಭಾವ ಏನು ಹಾರ್ಟ್ ಬೀಟ್ ಮಿಸ್ ಆದ್ರೂ ಆಯ್ತೆ ಮಂಜು. ನಾ ತುಂಬಾ ಸ್ವಾರ್ಥಿ. ಯಾಕಕ್ಕ? ನೀನು ಓದಿಗೆ ಅಂತ ಒಂದಿಷ್ಟು ದುಡ್ಡು ಕೊಡಿಟ್ಟಿದ್ದೆ, ಅದನ್ನೆಲ್ಲ ಈ ಸೀರೆ ಒಡವೆ ಅಂತ ಖರ್ಚು ಮಾಡಿಬಿಟ್ಟೆ. ಸುಮ್ಮನಿರಕ್ಕ, ನನ್ ಓದ್ ಹೇಗೋ ನಡೆಯುತ್ತೆ, ನಿನಗ ಅಷ್ಟು ಒಳ್ಳೆ ಗಂಡ ಇರ್ತಾ ಇದ್ದಾರೆ, ಅದಕ್ಕಿಂತ ಸಂತೋಷ ಯಾವುದು? ನೀನ್ ನಗನಗ್ತಾ ಹೊರಡಕ್ಕ ಮಂಜು. ಅಮ್ಮನಿಗೆ ಇದೆಲ್ಲ ತಿಳಿಸ್ದೆ ಹೊರಡ್ತಿದ್ದೀನಲ್ಲ, ಇದು ಸರಿಯೇನೇ? ಸರಿ, ಅಮ್ಮಂಗೆ ಹೇಳಿದ್ರೆ ಇವತ್ ನಿನ್ ಮದುವೆ ಆದ ಹಾಗೆ. ನೀ ಸುಮ್ಮನೆ ಹೊರಡೆ ಅಕ್ಕ, ಇನ್ನೆಲ್ಲ ನಾನ್ ನೋಡ್ಕೋತೀನಿ. ಅಂಜು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಾದ್ರೂ ಹೇಳ್ತೀನಿ. ಅಮ್ಮ ರೇಗ್ಬಹುದು, ರೇಗ್ಲಿ, ಬೈಬಹುದು, ಬೈಲಿ, ನಂಗೊಂದ್ ಏಟು ಹೊಡಿಬಹುದು, ಹೊಡಿಲು ಬಿಡು. ಆಮೇಲೆ ನೀನ್ ಮದುವೆ ಮಾಡ್ಕೊಂಡು ಬಂಗಾರದಂತ ಗಂಡನ್ ಮನೆ ಕರ್ಕೊಂಡ್ ಬಂದ್ ತೋರ್ಸಿದ್ರೆ ಆವಾಗ ಅಮ್ಮನ ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ. ನೀನ್ ಅದೆಲ್ಲ ಈ ಹೊತ್ನಲ್ಲಿ ತಲೆ ಕೆಡಿಸ್ಕೋಬೇಡ, ಸಂತೋಷವಾಗಿ ಹೊರಡು. ನಿನ್ನ ಧೈರ್ಯನೇ ನನ್ ಬಲ. ನಾನಿನ್ ಬರ್ತೀನಿ, ಹೋಗ್ಬಿಟ್ಬಾ. ಬೆಸ್ಟ್ ಆಫ್ ಲಕ್. ನನ್ ಭಾವಯ್ಯನ್ನ ಆದಷ್ಟು ಬೇಗ ಕರ್ಕೊಂಡ್ ಬಾ. ಹನಿಮೂನ್ ಅಂತ ತುಂಬಾ ದಿನ ಇದ್ಬಿಡ್ಬೇಡ. ನಾಗೇಂದ್ರು, ನಾಗೇಂದ್ರು, ರಂಗ, ರಾತ್ರಿ ಎಷ್ಟೊತ್ತಿಗೆ ಬಂದ್ರು? ಚಿಕ್ಕದಣಿ ಚಿಕ್ಕದಣಿನ ಶಾಲೆ ಒತ್ತಾಗ ಬಂದ್ರು ಕಣವ. ಈಗ ಎಲ್ಗೋ ಹೊರಟಿರೋಗಿದೆ. ನಾನು ನಿಮ್ ತಂದೆನು ಕನ್ಯಾಕುಮಾರಿಗೆ ಹೋಗಿ ಬರೋಣ ಅಂತ ಮಾಡಿದ್ದೀವಿ. ನೀನ್ ಇತ್ಲಾಗೆ ಪರೋಪಕಾರ ಬಡವರ ಸೇವೆ ಅಂತ ಹೊರಗೆ ಇದ್ಬಿಡ್ಬೇಡ. ಒಂದ್ ನಾಲ್ಕ ದಿನ ಮನೆ ಆಫೀಸ್ ಎಲ್ಲ ನೋಡ್ಕೊ. ಅದಕ್ಕೇನು ಹೋಗ್ಬಾ ಅಮ್ಮ, ನೀನ್ ಮನೆ ಬಿಟ್ಟು ಹೋಗೋದೆ ಅಪರೂಪ. ನಾಲ್ಕ ದಿನ ಯಾಕೆ? ಹತ್ತು ದಿನ ಹೋಗ್ ಬನ್ನಿ. ಬರೀ ಕನ್ಯಾಕುಮಾರಿ ಯಾಕೆ? ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಎಲ್ಲ ನೋಡ್ಕೊಂಡ್ ಬನ್ನಿ. ನಿಮ್ ಪುಣ್ಯ ನಮಗೂ ಬರುತ್ತೆ. ನೀನೇನ್ ಹೋಗ್ತೇ ಬಾಬಣ, ನಾನೆಲ್ಲ ಇಲ್ಲಿ ನೋಡ್ಕೊಳ್ತೀನಿ. ಅಯ್ಯೋ, ಎಲ್ಲ ನಮ್ಮ ಅಪ್ಪನ ರಕ್ತನೆ. ಹೌದ್ರವ್ವ, ನಮ್ ಚಿಕ್ಕದಣಿಗಳು ಎಲ್ಲ ನೋಡ್ಕೋತಾರೆ. ತಾವು ಸಂತೋಷವಾಗಿ ಹೋಗ್ ಬನ್ನಿ.
ಆಗ್ಲೇ ಮನೆಗೆ ಬಂದ್ಬಿಟ್ಟಿಯಾ? ಹೊನಿ ಮನೆಯಲ್ಲಿ ಆಯ್ತಾ? ಆಯ್ತು. ಹಾಗಾದ್ರೆ ಫಿಶ್ ಕರಿ ರುಚಿ ನೋಡ್ಬಿಟ್ಟಿಯಾ? ಮನೇಲಿ ಒಬ್ನೇ ಇರ್ತೀನಿ, ಇಲ್ಲಿಗೆ ಬನ್ನಿ. ಗುರು ಮನೆಗೆ ಬರ್ತೀವಿ, ಬಾಟ್ಲಿ ರೆಡಿ ಮಾಡು, ಹೊಸ ಮಾಲು ಕರ್ಕೊಂಡ್ಬಿಡ್ತೀವಿ. ಮನೆ ಕಡೆ ಜೋಪಾನ ಬರ್ಲಾ? ಏನ್ ಮಾಡ್ತಾ ಹೋಗ್ತಿದ್ರಿ ರೂಮ್ ನಲ್ಲಿ? ಬೇಗ ಹೊರಡೋಣ, ರಾಹುಕಾಲ ಬಂದ್ಬಿಡುತ್ತೆ. ರಾಹುಕಾಲ ಬಂದಾಯ್ತು, ಇನ್ ಯಮಗಂಟ ಕಾಲ ಬರೋದೊಂದೇ ಬಾಕಿ. ರೆಡಿ ಹೋಗೋಣ. ದೊಡ್ಡ ರೋಗ ಅಲ್ಲ, ದೊಡ್ಡ ರಾಯರು. ದೊಡ್ಡ ರಾಯರು ಯಾರು? ಸ್ವಲ್ಪ ಹೆಚ್ಚು ಕಮ್ಮಿ ಮತ್ತೆ ಕಾಣಿಸ್ತಾನಲ್ಲ ಅವನು, ಇಲ್ಲಿಗೆ ಹಾಕ ಬಂದ ಅವನು. ಲೇ ನಾಗೇಂದ್ರ, ಮೊದಲಿಂದ ನಿನ್ ಮೇಲೆ ಅನುಮಾನ ಇತ್ತು ಕಡೋ, ಇವತ್ತು ನನ್ನ ಕಣ್ಣಿನ ನೋಡಿದಾಗ ಆಯ್ತು. ಈ ಪೋಲಿ ಪಟಾನೆಲ್ಲ ಸೇರಿಸ್ಕೊಂಡು ನನ್ನ ಮನೇನ ಸೂಳೆ ಮನೆ ಮಾಡ್ಬೇಕು ಅಂತಿದ್ಯೇನೋ? ಡೋ, ಇನ್ನು ಯಾಕೆ ನಿಂತಿದ್ದೀರಾ? ಗೆಟ್ ಔಟ್, ಗೆಟ್ ಔಟ್! ಏಯ್ ನಿಲ್ಲು, ಏಯ್ ಮುದುಕ. ನೀನು ನಮ್ಮ ಅಪ್ಪನೇ ಇರ್ಬೋದು, ಆದ್ರೆ ಈಗ ನೀನು ಯಾವ ಮನೆಯಲ್ಲಿ ಬಂದಿದ್ದು? ಇವರೆಲ್ಲ ನನ್ನ ಸ್ನೇಹಿತರು, ಇವನ್ನೆಲ್ಲ ನಾನೇ ಕೂಡ ಕರೆದಿರೋದು. ಮನೆಗೆ ಬಂದ ಸ್ನೇಹಿತರಿಗೆ ಅವಮಾನ ನಮ್ಮ ಮಾತ್ಯ. ನಿನ್ ತಂದೆ ಮೇಲೆ ಕೈ ಎತ್ತೋಷ್ಟು ಧೈರ್ಯ ಬಂತೆ ನಿಂಗೆ? ಹೊಡಿಯೋ ಹೊಡಿಯೋ, ನಿನ್ನಂತ ಪೋಲಿ ಮಗನ್ನ ಇಷ್ಟು ವರ್ಷ ದೊಡ್ಡವನಾಗ ಸಾಕಿ ಲಂಗು ಲಗಾಮಿಲ್ದೆ ಬಿಟ್ಟಿದ್ ನನ್ ತಪ್ಪು ಕಣೋ. ಹೊಡಿಯೋ ಹೊಡಿಯೋ. ಅಯ್ಯೋ ಅಯ್ಯೋ, ತಂದೇನ್ ಹೊಡಿಯೋದಕ್ಕೆ ಎತ್ತಿದ್ ನಿನ್ ಪಾಪಿ ಕೈಯಿಂದ ಅವರನ್ನು ಮುಟ್ಟ ಅಪಾಯ ಮಾಡ್ಬೇಡ. ಯಾರು ಮುಟ್ಬೇಡಿ, ನಿಮ್ ಕುಡಿತ ನಿಮ್ ಕುಡಿತ ನಿರಾತಂಕವಾಗಿ ಮುಂದುವರಿಲಿ. ನಿಮ್ಗೇನಂದ್ರೆ ಅಯ್ಯೋ ಮೇಲಿಗೆ. ಅಮ್ಮ, ಅಕ್ಕನಿಂದ ಲೆಟರ್ ಬಂತು. ಏನ್ ಬರೆದಿದ್ದಾಳೆ ಓದಮ್ಮ? ನಾನು ಸುಖವಾಗಿದ್ದೀನಿ, ನನ್ನ ವಿಷಯ ಚಿಂತಿಸಬೇಡಿ, ಸದ್ಯದಲ್ಲೇ ಮನೆಗೆ ಬರ್ತೀನಿ.
ಅಮ್ಮನಿಗೆ ನನ್ನ ನಮಸ್ಕಾರ ತಿಳಿಸು. ಇತಿ ನಿನ್ನ ಪ್ರೀತಿ ಅಂಜು. ಚೆನ್ನಾಗಿದೆ ಅಮ್ಮ. ಅಕ್ಕ ತಂಗಿದಿರಿಬ್ರು ಸೇರ್ಕೊಂಡು ಅದೇನು ಆಟ ಆಡ್ತಿರೋ ಆಡಿ. ಎಷ್ಟು ದಿವಸ ಆಯ್ತು ಅವಳು ಹೋಗಿ. ಎಲ್ಲಿ ಓಡೋಗಿದ್ದಾಳಮ್ಮ? ಮದುವೆ ಮಾಡ್ಕೊಂಡು ಗಂಡನ ಜೊತೆ ಹೋಗಿದ್ದಾಳೆ. ಒಳ್ಳೆ ಮದುವೆ. ಇದೇನ್ ಮಕ್ಕಳಾಟನೆ? ಅಕ್ಕಪಕ್ಕದವರೆಲ್ಲ ಕೇಳಿದ್ರೆ ನಾನೇನು ಹೇಳಲಿ? ಹೇಗೆ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಮಾನ ಹೋದ್ಮೇಲೆ ನಾನು ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಅಮ್ಮ, ನಿನ್ ಕೆಟ್ಟ ಹೆಸರು ಬರೋ ಹಾಗೆ ಅಕ್ಕ ನಡ್ಕೊಂಡಿಲ್ಲ ಅಮ್ಮ. ದೇವರ ಸಾಕ್ಷಾತ್ ಮದುವೆ ಆಗಿದ್ದಾಳೆ. ದೇವರ ಎದುರಲ್ಲಿ ಮದುವೆ ಆದ್ರೆ ಆಯ್ತಾ? ಹೆತ್ತ ತಾಯಿ ನಾನು. ನನ್ನ ಮಗಳ ಮದುವೆ ನೋಡ್ದಾಗಾಯ್ತು. ಕಡೆಗೆ ಆ ಹುಡುಗನ್ ಕೂಡ ಮನೆ ಕರ್ಕೊಂಡು ಬರ್ಲಿಲ್ಲ. ಬರ್ತಾಳೆ, ಬಂದೇ ಬರ್ತಾಳೆ. ನಿನ್ನ ಅಳಿಯಂದ್ರನ್ ಕರ್ಕೊಂಡು ಬಂದು ತೋರಿಸ್ತಾಳೆ. ಅವ್ರ ಹನಿಮೂನ್ ಮುಗಿಯೋ ತನಕ ನೀನ್ ಯಾಕೆ ಅವಸರ ಬೀಳ್ತಿ? ಸರಿ ಸರಿ, ಎಲ್ಲ ಬಿಟ್ಟು ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಲ್ಲ. ಹುಡುಗ ಮುಂಡೆದೆ, ಹೋಗೋಗು, ನೀನ್ ಆಟ ನೋಡ್ಕೊ ಹೋಗು. ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೆ? ಗೊತ್ತಾಯ್ತು ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ತಾವು ಹೇಳಿದಾಗೆ ಮಾಡಿಸ್ತೀನಿ. ತಾವು ದಯವಿಟ್ಟು ರೆಸ್ಟ್ ತಗೊಳ್ಳಿ, ನಾ ಹೋಗಿದ್ದು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ನೋಡಿ ಅಂದ್ರೆ, ಸುರೇಂದ್ರ ಟೆಲಿಗ್ರಾಮ್ ಕಳಿಸಿದ್ದಾನೆ, ಬೇಗ ಬಂದ್ಬಿಡ್ತಾನೆ. ನಾ ಹಾಲು ತಗೊಂಡ್ಬರ್ತೀನಿ. ನನ್ನ ನೋಡ ಹಾಗೆ ಮುಖ ತಿರುಗಿಸ್ಬೇಡ. ನಾನು ಮಾಡಿದ ಮಹಾಪರಾಧ, ನನ್ನಿಂದಲೇ ಅಪ್ಪ ಹಾಸಿಗೆ ಹಿಡ್ದಿದ್ದು ನನಗೆ ಗೊತ್ತು. ನನ್ ಕ್ಷಮಿಸಮ್ಮ. ಅಮ್ಮ, ನಿನ್ ಪಾದಣೆಗೂ ಇನ್ನಂತ ಕೆಟ್ಟ ಸವಾಸ ಮಾಡೋದಿಲ್ಲ ಅಮ್ಮ. ಮಾಡೋದು ಅಪ್ಪ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಆ ಭಗವಂತ ನನಗೂ ಇನ್ನೊಂದ್ಸರಿ ಅಂತ ತಪ್ಪು ಮಾಡೋಲ್ಲ. ಒಂದೇ ಒಂದ್ಸಾರಿ ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿ ಅಪ್ಪ, ಹೇಳಿ ಹೇಳಿ ಅಪ್ಪ, ಹೇಳಿ ಅಪ್ಪ. ಅಪ್ಪ 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 ಮಂಜು ಮಂಜು, ಆರ್ತಿ ತಟೆಯಲ್ಲಿದೆ. ನಾನೆಲ್ಲ ರೆಡಿ ಮಾಡಿದ್ದೀನಿ ಅಕ್ಕ ಭಾವೈನ ಎದುರುಗೊಳ್ಳೋಕೆ. ನೀ ಸುಮ್ನೆ ಅಲ್ಲಿ ಇಲ್ಲಿ ಕೈ ಹಾಕಿ ಅರೇಂಜ್ಮೆಂಟ್ಸ್ ಎಲ್ಲ ಕೆಡಿಸ್ಬೇಡ. ಅಡಿಗೆ ನೀನ್ ನೋಡ್ಕೋ ಸಾಕು. ಅಮ್ಮ ಅಮ್ಮ, ಅಕ್ಕ ಬಂದ್ಲು. ಮಂಜು ಅಮ್ಮ, ಮಂಜು ಮಂಜು ಅಮ್ಮ, ಅಕ್ಕ. ಮಂಜು ಅಮ್ಮ ಅಮ್ಮ, ಮಂಜು ಏನಕ್ಕ ಇದು? ಏನಾಯ್ತು ನಿಂಗೆ? ಭಾವಯ್ಯ ಎಲ್ಲಿ? ಭಾವಯ್ಯ ನಿನ್ನ ಭಾವಯ್ಯ ದೇವರ ಸಾಕ್ಷಿಯಾಗಿ ಈ ತಾಳಿ ನನ್ನ ಕತ್ತೆ ಕಟ್ಟಿದ್ರು. ಅಲ್ಲಿಂದ ಅವ್ರ ಕಾರ್ನಲ್ಲಿ ನನ್ನ ಹನಿಮೂನಿಗೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಎಷ್ಟು ತಿನ್ಗೋಸ್ಕರ ಕಾಯ್ತಾ ಇರೋದು? ಬೇಗ ಬಾ. ಇದೇನ್ ನೀವು ಕುಡಿತಿರೋದು? ಅಮೃತನಲ್ಲೇ. ಇದನ್ನೆಲ್ಲ ಕುಡಿಬಾರ್ದು ನೀವು. ಅಯ್ಯೋ ಹುಡುಗಿ, ಸ್ವರ್ಗಲೋಕದ ದೇವತೆಗಳು ಕೂಡ ಈ ಅಮೃತನ ಕುಡಿತಾರೆ. ಯಾಕೆ ಗೊತ್ತಾ? ಇದನ್ನ ಕುಡಿದ್ರೆ ಆಯಸ್ಸು, ಆರೋಗ್ಯ, ಆನಂದ ಎಲ್ಲ ಹೆಚ್ಚಾಗುತ್ತೆ. ಸ್ವರ್ಗದಲ್ಲೇ ಅವ್ರು ಕುಡಿಬೇಕಾದ್ರೆ
ಈ ಭೂಲೋಕದ ಬೆಡ್ರೂಮ್ನಲ್ಲಿ ನಾನು ಕುಡಿದ್ರೆ ತಪ್ಪೇ ಇಲ್ಲ. ಆ ದೇವರಾಣೆಗಳು ಹೇಳ್ತೀನಿ, ಇವತ್ತಿನವರೆಗೂ ಒಂದು ಬಾಟ್ಲಿನೂ ಮುಟ್ಟಿರಲಿಲ್ಲ. ಆದ್ರೆ ಇವತ್ತು ನಮ್ಮ ಮೊದಲ ರಾತ್ರಿ ಅಲ್ವಾ, ಅದು ಮಧುರ ರಾತ್ರಿ ಆಗಲಿ ಅಂತ ಒಂದೇ ಒಂದು ಗ್ಲಾಸ್. ನಿಂಗೆ ಇಷ್ಟ ಇಲ್ಲದ ಹೇಳು, ಇದನ್ನ ಎಸದ್ ಬಿಡ್ತೀನಿ. ಎಸದ್ ಬಿಡ್ಲ ಡಾರ್ಲಿಂಗ್. ಬೇಡಿ, ನಿಮ್ಮ ಇದೊಂದು ಸಣ್ಣ ಆಸೆಗೆ ಅಡ್ಡಿ ಬರೋದಿಲ್ಲ ನಾನು. ನಿಮ್ಗೆ ಆನಂದ ಆಗೋದಾದ್ರೆ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್. ಆದ್ರೆ ತಿರ್ಗಾ ಇದನ್ನ ಮುಟ್ಟಬಾರ್ದು. ಇಲ್ಲ, ನೀನ್ ತಾಳಿ ಆಣೆಗೂ ಇದನ್ನ ಮುಟ್ಟೋದಿಲ್ಲ. ನಿನ್ಗಲ್ಲ, ಕಣ್ಣು ತುಟಿ ನೋಡ್ತಾ ಇದ್ರೆ ನನಗೆ ಮುತ್ತಿರುತ್ತೆ. ನಾಚಿಕೆ ಬಿಟ್ಟವನ್ಗೆ ಸಿಕ್ಕೋದು ಹೆಣ್ಣು, ನಾಚಿಕೆ ಇಟ್ಕೊಂಡವನ್ಗೆ ಸಿಕ್ಕೋದು ಬರೀ ಮಣ್ಣು. ಬಿಡೋನು ಕೈಲಾಗ್ದವನು, ಕೊಡೋದೆಲ್ಲ ಕೊಟ್ಮೇಲೆ ತಾನೆ ಬಿಡೋದು. ನಾನು ತುಂಬಾ ಪ್ರೀತಿ ಬಂದಾಗ್ಲೇ ಕಚ್ಚೋದಂಜು. ನಿಂಗೆ ನನ್ ಕಂಡ್ರೆ ಎಷ್ಟಿಷ್ಟ? ಇಷ್ಟು ಅಷ್ಟಾ? ಸದ್ಯ ಚೌಕಾಸಿ ಮಾಡ್ಬೇಡಿ. ಇಷ್ಟು ಅಂಜು. ಅಯ್ಯೋ ಬಿಡಿ, ಆ ದೀಪ ನೋಡ್ತಾ ಇದೆ. ಅಷ್ಟೇ ತಾನೆ, ಅದ್ರ ಕಣ್ಣು ಚೂಡ್ತೀನಿ. ದೇವ್ರೆ, ನಾನೆಷ್ಟು ಪುಣ್ಯ ಮಾಡಿದ್ನು, ಇಂಥ ಒಳ್ಳೆ ಗಂಡನ ಕೈ ಹಿಡಿಯೋ ಭಾಗ್ಯ ಕೊಟ್ಟೆ. ನಾನು ಊರಿಗೆ ಬಂದ್ಮೇಲೆ ಅವ್ರನ್ನೂ ಕರ್ಕೊಂಡು ನಿನ್ ದರ್ಶನಕ್ಕೆ ಬರ್ತೀನಿ. ಇದೇನು, ಎಲ್ಲಿ ಹೊರಟಿದ್ದೀರಾ? ನನ್ ಮನೆಗೆ. ನಿಮ್ ಮನೆಗೆ? ನಾನು? ನೀನು ನಿನ್ ಮನೆಗೆ? ನೀವೇನ್ ಹೇಳ್ತಿದ್ದೀರಾ, ತಮಾಷೆ ಮಾಡ್ತಿದ್ದೀರಾ? ತಮಾಷೆ ತಮಾಷೆ, ನೆನೆ ರಾತ್ರಿಗೆ ಮುಗೀತು. ಇನ್ ನನ್ ದಾರಿ ನನಗೆ, ನಿನ್ ದಾರಿ ನಿನಗೆ. ಇದು ನೆನೆ ರಾತ್ರಿ ನೀನ್ ನನಗೆ ಸುಖ ಕೊಟ್ಟಿದ್ದಿ, ನನ್ ದುಡ್ಡು ಕೊಟ್ಟಿದ್ದೀರಾ? ಹೌದು. ಅಂದ್ರೆ ನಿಮ್ ಪ್ರೇಮ ಪ್ರೀತಿ ಎಲ್ಲ ನಟನೆ? ಹಾಗಾದ್ರೆ ನಮ್ ಮದುವೆ? ತಾಳಿ ಕಟ್ಲೇಬೇಕು ಅಂತ ಹಠ ಮಾಡ್ದಲ್ಲ, ಅದಕ್ಕೆ ಸುಮ್ಮನೆ ಕಟ್ಟಿದೆ. ಹಾಗೆಲ್ಲ ಮಾತಾಡ್ಬೇಡಿ, ನನ್ ಮನ್ಸಿಗೆ ತುಂಬಾ ನೋವಾಗತ್ತೆ. ನನಗಿಂತ ಮೋಸ ಮಾಡ್ಬಾರ್ದು, ನಾನ್ ನಿಮ್ಮನೆ ನಂಬಂದೆ. ಒಂದಾಯ್ತಲ್ಲ, ಇನ್ನೊರಡು ಆಗಿದ್ದಲ್ಲ ಮರ್ತು ಬಿಡು. ಪಾಪಿ, ದೇವರ ಸಾಕ್ಷಿಯಾಗಿ ತಾಳಿ ಕಟ್ಟಿ ಈಗಿಂತ ಮಾತಾಡ್ತೀಯ? ನನ್ ತಾಳಿ ಕಟ್ಟಕ್ಕೂ ಬರುತ್ತೆ, ಬಿಚ್ಚಕ್ಕೂ ಬರುತ್ತೆ. ನನ್ ಬದುಕಿನ ಜೊತೆ ಆಟ ಆಡ್ತೀಯ? ಒಳ್ಳೆ ಮಾತ್ನ ನೀನೇ ಬಿಚ್ಚಕೊಡು. ನನ್ ಪ್ರಾಣ ಆದ್ರೂ ಕೊಡಲ್ಲ. ನಿನ್ ಪ್ರಾಣನೇ ಹೋಗುತ್ತೆ ನೋಡೀಗ. ನಾನ್ ಸತ್ರು ನಿಮ್ ಹೆಂಡತಿಯಾಗೆ ಸಾಯ್ತೀನಿ. ನನ್ನ ಹೆಂಡತಿ ಖಂಡಿತ ಅಲ್ಲ. ನೀವಲ್ಲ ಅಂದ್ರೆ ನಾನು ಒಪ್ತೀನ? ಈ ಪ್ರಪಂಚ ಒಪ್ಪುತ್ತ? ನಮ್ಮಿಬ್ರು ಮದುವೆ ಆಯ್ತು ಅಂತ ನಿಮ್ ತಂದೆ ತಾಯಿಗೆ ಹೇಳ್ತೀನಿ, ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಇಡೀ ಪ್ರಪಂಚಕ್ಕೆ ಹೇಳ್ತೀಯ? ಹೇಳ್ಕೋ ಹೋಗು. ನಾನೇ ನಿಂಗ ಆ ತಾಳಿ ಕಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿ ಆರಿದ್ದಾರೆ. ಹಾಗಂತ ಹೇಳಿ ಆತ್ಮದ್ರೋಹ ಮಾಡ್ಕೋಬೇಡಿ. ಆ ಭಗವಂತನೇ ಸಾಕ್ಷಿ ಇದ್ದಾನೆ, ಅವನಿಗಿಂತ ಸಾಕ್ಷಿ ಇನ್ಯಾರು ಬೇಕು? ಭಗವಂತ, ಆ ಭಗವಂತ ಭೂಮಿಗಿಳಿದು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾನೆ ಅಲ್ಲ. ಆ ಭಗವಂತನ ಕರ್ಕೊಂಬ. ಹೋಗಲ್ಲ, ಆ ದೇವರ ಸಾಕ್ಷಿಯಾಗಿ ತಾಳಿ ಕಟ್ಟಿದಿರಿ, ನಾನ್ ನಿಮ್ ಹೆಂಡತಿ. ಹೋಗಲ್ಲ. ನೀನ್ ನನ್ನ ಹೆಂಡತಿನೂ ಅಲ್ಲ, ನಾನ್ ನಿನ್ ಗಂಡನೂ ಅಲ್ಲ, ಕೊಡ ತಾಳಿ. ನನ್ನ ನಂಬಿಸಿ ಮೋಸ ಮಾಡಿ ನನ್ನ ನೂಕ್ಬಿಟ್ರು. ಅರ್ಧ ಜೀವವಾಗಿ ಬಿದ್ದಿದ್ದ ನನ್ನ ಯಾರೋ ಪುಣ್ಯಾತ್ಮರು ನೋಡಿ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಒಂದು ಕಾಲು ಪೂರ್ತಿ ಜಜ್ಜೋಗಿತ್ತು ಅಂತ ಅದನ್ನ ಕತ್ತರಿಸಿ ಹಾಕಿ ನನ್ನ ಬದುಕಿಸಿದ್ರು. ಅಮ್ಮ, ಅವತ್ ನಿನ್ಗೆ ಹೇಳದೆ ಹೊರಟೋದೆ, ನನ್ ಮದ್ವೆ ಆಯ್ತು ಅಂತ ನಿಂಗೆ ಹೇಳೋಕೆ ಇವಾಗ ಜೀವ ಹಿಡ್ಕೊಂಡು ಬಂದೆ. ಅವ್ರಿನ್ ನನ್ನ ಬಾಲಕ್ ಸತ್ತ ಹಾಗೆ, ನನ್ನ ಪ್ರೀತಿ ಸತ್ತ ಹಾಗೆ, ನಾನು ಬದುಕಿದ್ದು ಸತ್ತ ಹಾಗೆ, ಅವರು ಸತ್ರು ಅಂತ ತಿಳ್ಕೊಂಡು ನಾನು ವಿಧವೆಯಾಗೆ ಉಳಿತೀನಿ. ಬೇಡ ಅಕ್ಕ, ಬಳೆ ಹೊಡಿಬೇಡ. ನಿನ್ ಬದುಕೊಡ್ದು ಹೋಗಕ್ಕೆ ನಾನ್ ಬಿಡಲ್ಲ. ಅಮ್ಮ, ಯಾಕಮ್ಮ ಹಂಗ್ ಸುಮ್ನೆ ಕೂತಿದ್ದೆ? ನಾನ್ ತಪ್ಪು ಮಾಡಿದ್ದೀನಿ, ನನ್ನೇನಾದ್ರೂ ಬೈಯಮ್ಮ, ಒಂದೇಟು ಹೊಡಿಯಮ್ಮ. ಅಮ್ಮ ಅಮ್ಮ ಅಮ್ಮ
ಅಮ್ಮ ಅಮ್ಮ ನನಗೆ ಬಂದ ಈ ಗತಿ ನೋಡಿ ನಿನ್ನೆ ದೇ ಹೊರಟು ಹೋಯ್ತೇನಮ್ಮ ನಮ್ಮನ್ ಬಿಟ್ಟು ಹೊರಟೋದೇನಮ್ಮ ಅಮ್ಮ ನಾನಿಲ್ಲಿ ಬರ್ಲೇಬಾರ್ದಾಗಿತ್ತು ನಾನು ಬಿದ್ದಾಗಲೇ ಸತ್ತು ಹೋಗ್ಬೇಕಾಗಿತ್ತು ಅಳಬೇಡ ಅಕ್ಕ ಅತ್ರೆ ಕಣ್ಣೀರ್ ವ್ಯರ್ಥ ಅಷ್ಟೇ ನಾನು ಅಳೋದಿಲ್ಲ ನನ್ನ ಕಣ್ಣಲ್ಲಿ ನೀರು ಬರೋದಿಲ್ಲ ಅವ್ರ ಕಣ್ಣಲ್ಲಿ ರಕ್ತ ಬರಿಸ್ತೀನಿ ನಿನಗೆ ಅನ್ಯಾಯ ಮಾಡಿದವರನ್ನ ನಾ ಸುಮ್ಮನೆ ಬಿಡಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬೇಡ ಮಂಜು ಅವರೆಷ್ಟಾದ್ರೂ ಶ್ರೀಮಂತರು ಫಲ ಇರೋರು ಇದೆಲ್ಲ ನನ್ನ ಗ್ರಹಚಾರ ನಿನ್ನ ಗ್ರಹಚಾರ ಅಲ್ಲ ಅವರ ಅತ್ಯಾಚಾರ ಅವರ ಹತ್ರ ದುಡ್ಡಿದೆ ಬಲ ಇದೆ ಅಂತ ನಿನ್ನ ಬದುಕಿನ ಜೊತೆ ಆಟ ಆಡಿದ್ರು ಅಲ್ಲ ಅಕ್ಕ ಆ ಶ್ರೀಮಂತನ ಪೊಗರು ಎಳಿಸಿ ಅವ್ರ ತಿರ್ಗಾ ನಿನ್ನ ಹತ್ರ ಬಂದು ನಿನ್ನೆ ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡದೆ ಇದ್ರೆ ನಾನ್ ನಿನ್ ತಂಗಿನ ಹೆಣ್ಣು ಕೇಳ ಬಗೆಯೋದು ಮಾತ್ರ ಗೊತ್ತಿರೋ ಆ ಶ್ರೀಮಂತನಿಗೆ ಹೆಣ್ಣನ್ನು ಸೇಡು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ರೆ ನಾನು ಮಂಜುನೇ ಅಲ್ಲ ಇದೇ ನನ್ನ ಸವಾಲು ಇಲ್ಲ ಕಣೋ ನಮ್ಮಪ್ಪನಿಗೆ ಸ್ವರ್ಗದಲ್ಲಿ ಸೀಟಿಲ್ಲ ಮೊದಲು ಯಮಧರ್ಮರಾಜ ಕೇಳ್ತಾನೆ ಲೇ ಶ್ರೀಮಂತ ಮುದುಕ ಭೂಲೋಕದಲ್ಲಿ ನಿನಗೆ ಅಷ್ಟೊಂದು ಐಶ್ವರ್ಯ ಇತ್ತಲ್ಲ ಏನ್ ಸುಖ ಪಟ್ಟೆ ಏನೇನು ಮಜಾ ಮಾಡಿದೆ ನಿನ್ನ ಜೀವನದಲ್ಲಿ ನೀನೇನಾದ್ರೂ ಒಂದು ಬತ್ತಿ ಹಚ್ಚಿದ್ಯಾ ಅಂತ ಕೇಳ್ತಾನೆ ಅದು ಚಿತ್ರಗುಪ್ತರು ಏನು ಹೇಳ್ತಾರೆ ಇಲ್ಲ ಯಮರಾಜ ಅವ್ರ ಜನ್ಮದಾಗೆ ಊದು ಬತ್ತಿ ಒಂದು ಬುಟ್ರೆ ಇನ್ಯಾವ ಬತ್ತಿನೂ ಹಚ್ಚಿಲ್ಲ ಅಂತಾರೆ ಚಿತ್ರಗುಪ್ತರು ಒಂದು ಬಾಟ್ಲ್ ಏನಾರು ಎತ್ತಿದ್ಯಾ ಅಂತ ಕೇಳ್ತಾನೆ ಅಮ್ಮ ಇಲ್ಲ ಅಂತಾರೆ ಚಿತ್ರಗುಪ್ತರು ನಿನ್ನ ಜೀವನದಲ್ಲಿ ಒಬ್ಬಳು ಮನೆ ಬಾಗಿಲು ತಟ್ಟಿದ್ಯಾ ಅಂತ ಕೇಳ್ತಾನೆ ಅಯ್ಯೋ ಅದು ಇಲ್ಲ ಅಂತಾರೆ ಚಿತ್ರಗುಪ್ತರು ತು ನಿನ್ನ ಅಯೋಗ್ಯ ನಿನ್ ಸ್ವರ್ಗದಲ್ಲಿ ಇರಕ್ಕೂ ನಾಲಾಯ್ಕು ನರಕದಲ್ಲಿ ಇರಕ್ಕೂ ನಾಲಾಯ್ಕು ತಿರ್ಗಾ ಭೂಲೋಕಕ್ಕೆ ಹೋಗಿ ಎಲ್ಲ ಕಲ್ತ್ಕೊಂಡ್ ಬಾ ಅಂತಾನೆ ಯಮ ಅಪ್ಪ ತಿರ್ಗಾ ಬಂದ್ಬಿಡ್ಬೇಡ ಸದ್ಯ ನಾನು ಇಲ್ಲಿದ್ದೀನಿ ನಿಮ್ಮ ಮಗ ನಿಮ್ದು ಸೇರಿಸಿ ಎಲ್ಲ ನಾನೇ ಮಜಾ ಮಾಡ್ತೀನಿ ಮಾಡಿಟ್ಟೋರು ನೀವು ಮಜಾ ಮಾಡೋದು ನಾನು ಸಂಪತ್ ನಿಮ್ದು ಗಮ್ಮತ್ ನಂದು ಕಷ್ಟಪಟ್ಟು ಮೊಟ್ಟೆ ಇಟ್ಟಿದ್ ಕೋಳಿ ತಟ್ಟೆಲಿಟ್ಕೊಂಡು ಹೊಟ್ಟೆಗೆ ಸೇರಿಸ್ಕೊಳ್ಳೋದು ನಾನು ಚಿಕ್ಕಲೇನು ಏನು ಇದು ನಾಗೇಂದ್ರ ಅಪ್ಪನ ಫೋಟೋದ್ರೆ ನಗ್ತಾ ನಿಂತಿದ್ದಾನೆ ಅದ್ ಯಾಕೆ ಹೇಳ್ತೀರಾ ಚಿಕ್ಕರಾಯರೆ ದೊಡ್ಡರಾಯರು ತೀರ್ಕೊಂಡಾಗ್ನಿಂದ ಅವ್ರ ಬುದ್ಧಿನೇ ಕೆಟ್ಟೋಗೈತೆ ಒಂದಪ್ಪ ನಗ್ತಾರೆ ಇನ್ನೊಂದ ಅಳಕೆ ಶುರು ಮಾಡ್ತಾರೆ ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ಬೇಕು ನಮಗ್ ತಿಳಿತಾ ಇಲ್ಲ ಚಿಕ್ಕರಾಯರೆ ಅಪ್ಪಾಜಿ ಅಪ್ಪಾಜಿ ಅಪ್ಪ ಈ ಬಾರ ಎಲ್ಲ ನನ್ನ ತಲೆ ಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಪ್ಪಾಜಿ 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 ನಾಗೇಂದ್ರ ಅಣ್ಣ ಸಮಾಧಾನ ಮಾಡ್ಕೊಳ್ಳು ನಾ ಬಂದಿದ್ದೀನಿ ನೋಡು ನಾ ಬಂದಿದ್ದೀನೋ ಅಪ್ಪ ತೀರ್ ಹೋಗಿದ್ದನ್ನ ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ಯಾ ಸಮಾಧಾನ ಮಾಡ್ಕೊ ಅಣ್ಣ ಸಮಾಧಾನ ಮಾಡ್ಕೊ ಮಿಸ್ಟರ್ ಸುರೇಂದ್ರ ಮಿಸ್ಟರ್ ನಾಗೇಂದ್ರ ಬಾರೋ ಕೂತ್ಕೊಳ್ಳು ಬನ್ನಿ ಬನ್ನಿ ನಮಸ್ಕಾರ ನಿಮ್ಮ ದುಃಖ ಇನ್ನೂ ಪೂರ್ತಿ ಆರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೂ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿದೆ ಏನಿಲ್ಲ ನಿಮ್ಮ ತಂದೆ ತೀರ್ಕೊಳ್ಳೋದಕ್ಕೆ ಮುಂಚೆ ಒಂದು ವಿಲ್ ಬರೆದಿಟ್ಟು ಹೋಗಿದ್ರು ಅದ್ರ ಪ್ರಕಾರ ಈ ಮನೆ ಆಸ್ತಿ ಹಣ ಎಲ್ಲ ಮಿಸ್ಟರ್ ಸುರೇಂದ್ರ ಅವರಿಗೆ ಸೇರಿದೆ ನಾಗೇಂದ್ರ ಅಪ್ಪಾಜಿ ಯಾಕೆ ಈ ಥರ ಮಾಡಿದ್ರು ಆಸ್ತಿ ನಮ್ಮಿಬ್ಬರ ಹೆಸರಿಗೂ ಸಂಸಮವಾಗಿ ಬರಬೇಕಲ್ವಾ ಅಣ್ಣ ಈ ಆಸ್ತಿನ ನಿನ್ನ ಹೆಸರಿಗೆ ಬರೆದು ಬಿಡಿ ಅಂತ ಅಪ್ಪಾಜಿ ಹೇಳಿದ್ದೆ ನಾನು ಅಪ್ಪ ಅಪ್ಪಾಜಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಕಡೆಗೂ ನನ್ನ ಮಾತಾಡಿಸ್ಕೊಟ್ರಿ ನನಗೀಗ ಬಹಳ ಸಂತೋಷ ಆಗಿದೆ ನಾಗೇಂದ್ರ ಏನು ಹೇಳ್ತಾ ಇದೀಯ ನೀನು ನಾನು ಯಾಕಣ್ಣ ಈ ಆಸ್ತಿ ಇರೋವರೆಗೂ ದಾನ ಧರ್ಮ ಪರೋಪಕಾರ ಮಾಡ್ಕೊಂಡು ಇರಬೇಕು ಅನ್ನೋದೇ ನನ್ನ ಜೀವನದ ಗುರಿ ಈ ಆಸ್ತಿ ಅಂತಸ್ತು ವೈಭವ ಅಧಿಕಾರ ಇವೆಲ್ಲ ಬೇಡಪ್ಪ ಅಂತ ಅಪ್ಪಾಜಿಯಲ್ಲಿ ಬೇಡ್ಕೊಂಡೆ ಕಡೆಗೂ ನಾನು ಮಾತನಾಡಿಸ್ಕೊಟ್ರು ಈ ಆಸ್ತಿಗೆಲ್ಲ ನೀನೇ ವಾರಸುದಾರ ಕಂಪ್ನಿ ಆಫೀಸಿನ ಒಡೆಯ ಪಾಣ ನಿನಗೆ ಆಫೀಸ್ನಲ್ಲಿ ಕೂತಿರೋದನ್ನ ನಾನು ನೋಡಬೇಕು ನೋಡಿ ಆನಂದ ಪಡಬೇಕು ಅಣ್ಣ
ಏ ಮುದುಕ, ನನ್ನ ತಟ್ಟೆಗೆ ಬಂದು ಮೊಟ್ಟೆ ನನ್ನ ಅಣ್ಣನ ಮೊಟ್ಟೆಗೆ ಹಾಕ್ಬಿಟ್ಟಿಯಲ್ಲೋ ಪಾಪಿ. ಕೂತ್ಕೋಣ, ಹಿಂದೆ ಬಡವ್ರ ಸೇವೆ ಮಾಡೋ ಭಾಗ್ಯ ಮಾತ್ರ ನನಗಿರಲಿ ಅಂದಾಗೆ ಅಣ್ಣ, ಆಸ್ಪತ್ರೆಯಲ್ಲಿರೋ ಬಡವಳಿಗೆ ಅಪ್ಪಾಜಿ ಹೆಸರಿನಲ್ಲಿ ಒಂದೊಂದು ಜೊತೆ ಬಟ್ಟೆ ದಾನ ಮಾಡಬೇಕು ಅಂತಿದ್ದೀನಿ. ಹಾಗೆ ಮಾಡು, ನಿನ್ನ ದಾನ ಧರ್ಮಕ್ಕೆ ನಾನು ಯಾವತ್ತಾದ್ರೂ ಅಡ್ಡಿ ಮಾಡ್ತೀನಿ. ಎಷ್ಟು ಬೇಕು? ಒಂದು 20,000. ಅಪ್ಪಾಜಿ ಗೌರವಕ್ಕೆ ತಕ್ಕಾಗಿರ್ಬೇಕಲ್ವೇ. ಸೆಕ್ರೆಟರಿ, 20,000 ಕ್ಯಾಶ್ ತನ್ನಿ. ಓಕೆ ಸರ್. ಬಾಸ್ಗೆ 20,000 ಕ್ಯಾಶ್ ಬೇಕಂತೆ, ಕೊಡಿ. ಅದೇನ್ ಕೊಟ್ರಾಯ್ತು ಬಿಡು. ಅಚ್ಚರಿ, ಏನು ಬಹಳ ದಿವಸ ರಜೆ ಹಾಕ್ಬಿಟ್ಟಿದ್ಯಲ್ಲ, ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ, ಏನೇನ್ ಮಾಡಿದೆ, ಏನೇ ಹೇಳು ನೀನು. ಈ ಆಫೀಸ್ಗೆ ಬಂದ ಕೂಡಲೇ ನಿನ್ನ ಮುದ್ದು ಮುಖಾನ ಒಂದು ಸಾರಿ ನೋಡದೆ ಹೋದ್ರೆ ನನ್ನ ಮನಸ್ಸಿಗೆ ಹಾಗಾಗೋ ಆಗುತ್ತೆ. ಏನು ಜಾಕೆಟ್ ಎಲ್ಲ ಒಳ್ಳೆ ಟೈಟ್ ಆಗಿ ಜುಮ್ಮಾ ತೋರಿಸಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇದು ಮ್ಯಾನೇಜರ್, ಕೆಲಸ ಮಾಡೋ ಹೆಣ್ಣು ಅಂದ್ರೆ ನಿಮ್ ಕೈಗೆ ಸಿಗೋ ಹಣ್ಣು. ನಿಮ್ ನಾಯಿ ಬುದ್ಧಿ ಮಾತ್ರ ಹೋಗ್ಲಿಲ್ವಲ್ಲ. ಅಂಜು ನೋಡು, ಇದು ನಿನ್ ಕೈಯಲ್ಲ, ಇದು ಕಾರು ತಿಳ್ಕೊತೀನಿ. ಇನ್ ನಿನ್ ಸಂತೆ ಬರೋದಿಲ್ಲ, ಆಫೀಸ್ ಸ್ಟಾಫ್ ಎಲ್ಲ ಕೆಲ್ಸ್ಕೋತಾರೆ. ಇದೊಂದು ತಪ್ಪಾಯ್ತಪ್ಪ. ಸಂತೋಷ, ನಮಗೂ ನಿಮಗೂ ಅಷ್ಟು ದೂರ ಇದ್ರೇನೆ ನಿಮ್ ಮೈಗೆ ಒಳ್ಳೇದು. ಕ್ಯಾಶ್ ಕೊಡಿ. ಆಯ್ತು ಕೊಟ್ಟು. ಇನ್ನು ನಿನ್ ನೆರಳು ಸೋಕ ಜಾಗ ಅಂತಂದ್ರೆ ಕೇಳು. ತಗೋ ತಗೋ ತಗೋ. ಅಯ್ಯೋ ಏನಪ್ಪ ಆಚಾರ ಇವತ್ತು. ತಗೊಳ್ಳಿ ಸರ್. ಥ್ಯಾಂಕ್ ಯು. ನಾಗೇಂದ್ರ, ಏನಾಯ್ತು ನಿನಗೆ? ನಾಗೇಂದ್ರ, ಏನಾಯ್ತು ನಿನಗೆ? ಯಾಕೋ ತಲೆ ತಿರ್ದಾಗಾಯ್ತು. ನಾಗೇಂದ್ರ, ಅಪ್ಪಾಜಿ ತೀರ್ ಹೋಗಿದ್ದನ್ನ ನಿಮ್ಮ ಮನಸ್ಸಿಗೆ ಎಷ್ಟು ಹಚ್ಕೊಂಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಂದೆ ಅನ್ನೋದು ಭಾಳ ದೊಡ್ಡ ವಸ್ತು ಅಲ್ವೇನಣ್ಣ. ಅವ್ರು ಹೋಗಿದ್ದು ನನಗೆ ಸಿಡ್ಲು ಬರ್ದಾಗಿದೆ. ತಗೋ, ದಾನ ಧರ್ಮ ಚೆನ್ನಾಗಿ ಮಾಡು, ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು ಅಣ್ಣ. Thank you.
ಇವತ್ತೇಳು ಕತೆ ಮುಗಿಸ್ಬಿಡ್ಬೇಕು. ಏನ್ ನೋಡ್ತೀರೋ ಹಿಡ್ಕೊಳ್ರ ಅವಣ್ಣ. ಬರ್ಬೇಕಾದ ಬಾಕಿ ಏನಾದ್ರೂ ಕೊಡದೆ ಹೋದ್ರೆ ನಿಮ್ ಗುಟ್ನೆಲ್ಲ ಬಾಯ್ ಬಿಟ್ಟು ಹೇಳ್ಬಿಡ್ತೀನಿ. ತಾಳಿ ಕಟ್ಟಿದ ಹೆಂಡತಿ ಇರೋವಾಗ ಸೂಳೆ ಮನೆಗೆ ಬರಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಇನ್ನೊಂದ್ ಸಾರಿ ಇಲ್ಲಿ ಕಾಲು ಇಟ್ಟಿರ ಹುಷಾರ್ ಹೊರಡಿ ಇಲ್ಲಿಂದ. ನಾನ್ ನಿನ್ ಬಿಡೋದಿಲ್ಲ, ನಾನ್ ನಿನ್ ಬಿಡೋದಿಲ್ಲ. ನೀನ್ ಎಲ್ ಹೋದ್ರು ನಾನ್ ನಿನ್ ಬಿಡೋದಿಲ್ಲ. ನೀನ್ ನನ್ ಕೈಯಿಂದ ತಪ್ಪಿಸ್ಕೊಳ್ಳ, ನೀನ್ ನನ್ ಕೈಯಿಂದ ತಪ್ಪಿಸ್ಕೊಳ್ಳ. ಅವಳು ನಿನ್ ನೆರಳು, ಅವಳಿಗೆ ನಿನ್ ರಹಸ್ಯ ಎಲ್ಲ ಗೊತ್ತು. ನೀನ್ ಇಲ್ಲಿರೋ ತನಕ ಅವಳಿನ ತಪ್ಪಿಸ್ಕೊಳ್ಳಾರೆ, ಸ್ವಲ್ಪ ದಿನ ಇಲ್ಲಿ ದೂರ ಹೊರಟೋಗು, ದೂರ ಹೊರಟೋಗು. ಅದೇ ನಿನ ಕ್ಷೇಮ, ಅದೇ ನಿನ ಕ್ಷೇಮ. ಆದಷ್ಟು ಬೇಗ ಬರ್ತೀಯ ತಾನೆ? ಅದ್ ಹೇಗೆ ಹೇಳಿ ಅಣ್ಣ, ನಿನ್ನೆ ರಾತ್ರಿ ಅಪ್ಪಾಜಿ ಕನಸಿನಲ್ಲಿ ಬಂದು ಕಾಶಿ ರಾಮೇಶ್ವರ ಗಯಾ ಬದ್ರಿನಾಥ ಇಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಬ ಅಂತ ಅಪ್ಪಣೆ ಮಾಡಿದ್ರು. ಅವ್ರ ಆಸೆ ಪೂರೈಸಕ್ ಹೊರಟಿದ್ದೀನಿ. ಅಲ್ಲಿಗೆಲ್ಲ ಹೋಗಾದ್ರು ಮಾಡಿದ ಪಾಪಗಳನ್ನ ತೊಳ್ಕೊಂಡ್ ಬಾ. ಚೇಚೆ, ಎಂತ ಮಾತಾಡ್ತಿದ್ದೀಮ ನೀನು? ನಾಗೇಂದ್ರ ದೇವ್ರಂತ ಮನುಷ್ಯ ಹಾಗಲ್ಲ ಅಣ್ಣ. ಅಮ್ಮ ಹೇಳಿದ್ದು ಪಾಪನೇ ಮಾಡದಿರೋ ಮನುಷ್ಯ ಯಾರಿದ್ದಾನೆ ಈ ಪ್ರಪಂಚದಲ್ಲಿ? ಬರ್ತೀನಣ್ಣ. ಏ ಅಮ್ಮ ನಮಸ್ಕಾರ. ಬರ್ತೀನಮ್ಮ. ಚಿಕ್ಕಣಿ, ನೀವು ಕಾಶಿಗೆ ಹೋಗ್ತಿರೋ ಕಾಶ್ಮೀರ್ಗೆ ಹೋಗ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾತ್ರೆ ಜಾತ್ರೆ ಅಂತ ತೀರ್ತುಕೊಂಡಿದ್ದೀರಾ? ನೀವು ತುಂಬ ಮುಡಿತೀರ್ತ ತುಂಬಿಸಿಟ್ಟಿದ್ದೀನಿ ಕುಡ್ಕೊಂಡು. ಹಾ ಹೋಗಿ. ಅಷ್ಟೋತ್ರ ಮಾಡಿ. ಭಾರದ್ವಾಜ್ ಗೋತ್ರ, ಚಿತ್ತ ನಕ್ಷತ್ರ, ಹೆಸರು ಸುರೇಂದ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ಚಿತ್ತ ನಕ್ಷತ್ರೇ ತುಲಾರಾಸೋ ಜಾತಸ್ಯ ಸುರೇಂದ್ರ ನಾಮದೇ ಶಿಕ್ಷಮಸ್ತೈರ್ ವಿಜಯ ವೀರ್ಯಾರೋಗ್ಯ ಶಿವಾಷ್ಟೋತ್ರ ಪೂಜಾಂಚಿ ಕರಿಷ್ಯೇ. ಪುರೋಹಿತ್ರೆ ಅಷ್ಟೋತ್ರ ಮಾಡಿ. ಹೆಸರು ಸುರೇಂದ್ರ, ಭಾರದ್ವಾಜ ಗೋತ್ರ, ಚಿತ್ತ ನಕ್ಷತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ಚಿತ್ತ ನಕ್ಷತ್ರೇ ತುಲಾರಾಸೋ ಜಾತಸ್ಯ ಸುರೇಂದ್ರ ನಾಮದೇ ಶಿಕ್ಷಮಸ್ತೈರ್ ವಿಜಯ ವೀರ್ಯಾರೋಗ್ಯ ಶಿವಾಷ್ಟೋತ್ರ ಪೂಜಾಂಚ ಕರಿಷ್ಯೇ. ನಾನು ಕೈಗೊಂಡಿರೋ ಕೆಲಸನ ಪೂರೈಸೋ
ಧೈರ್ಯ ಶಕ್ತಿ ಕೊಡಪ್ಪ. ಗಾಮಶ್ವಂ ಪುರುಷಲ್ ಜಗತೋ ಅಭಿಪ್ರದ ಜ್ಞಾನಯಸ್ತಿಯ ಮಾ ಪರಿಪಾತಯ. ನೀನೇ ಪೂಜೆ ಮಾಡಿಸಿದ್ ಯಾರ ಹೆಸರಲ್ಲಮ್ಮ? ಅವ್ರು ನಮ್ಮ ಕಂಪನಿ ಮಾಲೀಕರಮ್ಮ, ದೇವ್ರಂಥ ಮನುಷ್ಯರು. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಗಾಗ ಪೂಜೆ ಮಾಡಿಸ್ತಾನೆ ಇರ್ತೀನಿ. ನಾನೇ ಅವನ ತಾಯಿ ಕಣಮ್ಮ. ತುಂಬಾ ಸಂತೋಷ ಆಯ್ತಮ್ಮ ನಿಮ್ಮನ್ ನೋಡಿ. ಎಂಥ ಮಗನ್ ಹೆತ್ತಿದ್ದೀರಮ್ಮ. ಇವತ್ತು ಅವನ್ ಹುಟ್ಟಬ್ಬ, ಅದಕ್ಕೆ ಪೂಜೆ ಮಾಡಿಸಿದ್ದು. ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಒಳ್ಳೆ ದಿನಾನೇ ಪೂಜೆ ಮಾಡಿಸ್ದಾಗಾಯ್ತು. ನಾನೀಗ ಅವ್ರಿಗೆ ಶುಭಾಶಯಗಳನ್ನ ಹೇಳಲೇಬೇಕು. ನಾನು ನಿಮ್ ಜೊತೆ ಬರ್ತೀನಿ, ನಡೀರಮ್ಮ. ಇದೇ ಮಾಮನೆ. ಏನಮ್ಮ ಇದು, ಮಗನ್ ಹುಟ್ಟಿದಬ್ಬ ಅಂತೀರಿ, ಮನೆಯಲ್ಲಿ ಏನು ವಿಶೇಷನೇ ಕಾಣ್ತಾ ಇಲ್ಲ? ಅವರು ತೀರ್ಕೊಂಡ್ರು, ಇನ್ನೊಬ್ಬ ಮಗ ತೀರ್ಥಯಾತ್ರೆಗೆ ಹೋದ. ಇದನ್ನೆಲ್ಲ ಯಾರಮ್ಮ ಮಾಡೋದು? ಅದಕ್ಕೆ ಈ ಮನೆಗೊಬ್ ಸೊಸೆ ಇರ್ಬೇಕಮ್ಮ. ಬೇಗ ಒಳ್ಳೆ ಹುಡುಗಿ ನೋಡಿ ಸೊಸೆ ಮಾಡ್ಕೊಂಡ್ಬಿಡಿ. ಆಗ್ಲಮ್ಮ, ಆ ದೇವ್ರ ಇಚ್ಛೆ ಇದ್ರೆ ನಿನ್ನಂತ ಹುಡುಗಿನೇ ಸಿಗ್ತಾಳ ಅವನ್ಗೆ. ಎಲ್ಲ ಆ ದೇವ್ರ ಮೇಲೆ ಭಾರ ಹಾಕಿದ್ರೆ ಹೇಗಮ್ಮ, ನಮ್ ಪ್ರಯತ್ನನೂ ಇರ್ಬೇಕು. ಅಂದ್ಹಾಗೆ ನಿಮ್ ಮಗ ಎಲ್ಲಿ? ಅವನು ರೂಮ್ನಲ್ಲಿದ್ದಾನೇನೋ, ಕರೀಲ? ನೀವು ತೊಂದರೆ ತಗೋಬೇಡಿಮ್ಮ, ನಾನೇ ಹೋಗಿ ನೋಡ್ತೀನಿ. ನಾನು ಅವ್ರ ಸೆಕ್ರೆಟ್ರಿಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅರೆ ಅಂಜು, ನೀನಿಲ್ಲಿ? ಹ್ಯಾಪಿ ಬರ್ತ್ಡೇ ಟು ಯು ಸರ್. ಓ ಥ್ಯಾಂಕ್ ಯು, ನನ್ನ ಹುಟ್ಟಿದ ಅನ್ನೋದೇ ನನಗೆ ಜ್ಞಾಪಕ ಇರಲಿಲ್ಲ. ಹುಟ್ಟಿದ ಹಬ್ಬನ ಮರೀತಾರ ಸರ್? ನೀವು ಮರೆತ್ರು ನಾನು ನಿಮ್ಮ ಸೆಕ್ರೆಟ್ರಿ, ಮರೆಯೋದಿಲ್ಲ. ಬೇಗ ಸ್ನಾನಕ್ಕೆ ಬನ್ನಿ. ವಾಟ್ ಡು ಯು ಮೀನ್? ಇವತ್ತು ದಯವಿಟ್ಟು ನಾನು ಹೇಳ್ದ ಕೇಳಬೇಕು, ಬನ್ನಿ ಸರ್. ಓಕೆ ಓಕೆ, ಕಮ್ ಆನ್. ಸ್ನಾನ ಈ ಗುಲಾಬಿ ಅಂದ, ಇದರ ಗಂಧ ನಿಮ್ಮ ಬದುಕಿನಲ್ಲೂ ಮೂಡಿ ಬರಲಿ. ಇದೇ ನನ್ನ ಹಾರೈಕೆ, ಬಡವಳ ಕಾಣಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಜು. ಗೊತ್ತಾಯ್ತು, ಆಫೀಸ್ಗೆ ಹೋಗೋಣ. ಅಂಜು ಏನಿದು, ಗಡಿಯಾರ ನಿಂತೆ ಹೋಗಿದೆ? ಹೌದಲ್ಲ, ಈ ಆಳುಗಳನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಬರೀ ಆಳುಗಳನ್ನ ನಂಬ್ಕೊಂಡ್ರೆ ಆಗತ್ತಾ ಸರ್? ಅದಕ್ಕೆ ಈ ಮನೆಗೆ ಒಬ್ಬ ಹೆಣ್ಣು ಇರಬೇಕು ಅನ್ನೋದು. ಚಿಂತೆ ಇಲ್ಲ ಸದ್ಯಕ್ಕೆ, ನಾನೇ ವಾಟ್ ವೈನ್ ಮಾಡ್ತೀನಿ ಅಂದೆ. ಓಕೆ. ಅಂಜು, ಬಂದರೆ ನನ್ನ ಜೀವನದಲ್ಲಿ ನಿನ್ನಂಥ ಚೆಲುವಾದ ಹುಡುಗಿ, ಕೊಂದರೆ ನಿನ್ನ ಕಣ್ಣುಗಳಲ್ಲಿ ಈ ನನ್ನ ಗತಿಯೇನು ಹುಡುಗಿ. ಬಂದರೆ ನನ್ನ ಜೀವನದಲ್ಲಿ ನಿನ್ನಂಥ ಸೊಗಸಾದ ಹುಡುಗ, ಕೊಂದರೆ ನಿನ್ನ ನಗುವನ್ನು ಚಳ್ಳಿ ಈ ನನ್ನ ಗತಿಯೇನು ಹುಡುಗ. ಬಾಳಿನ ಹೂಬನದಲ್ಲಿ ಹೊಸ ಚೈತ್ರದ ಚಿಗುರಾಗಿ ಬಂದೆ, ಒಲವಿನ ಲತೆಯಾಗಿ ನಲಿವಿನ ಹೊನಲಾಗಿ ಹೊಸ ತೋರಣ ತಳಿರಾಗಿ ನಿಂದೆ. ಆ ರಾಗಕ್ಕೆ ಸಾವಿರ ರೂಪ ಅನುರಾಗದ ನಿಂದೆ,
ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಚೆಲುವಾದ ಹುಡುಗಿ, ಕೊಂದರೆ ನಿನ್ನ ಕಣ್ಣುಗಳಲ್ಲಿ ಈ ನನ್ನ ಗತಿ ಏನು ಹುಡುಗಿ. ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಸೊಗಸಾದ ಹುಡುಗ, ಕೊಂದರೆ ನಿನ್ನ ನಗುವನ್ನು ಚೆಲ್ಲಿ ಈ ನನ್ನ ಗತಿ ಏನು ಹುಡುಗ. ಬಂದೆ ಮದುವೆಯ ಇಂಗಿತವ ಮೌನದ ಸಮ್ಮತವ ಕಣ್ಣಂಚಲಿನಿ ತೋರಿ ನಿಂದೆ. ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಚೆಲುವಾದ ಹುಡುಗಿ, ಕೊಂದರೆ ನಿನ್ನ ಕಣ್ಣುಗಳಲ್ಲಿ ನಿನ್ನ ಗತಿಯೇ. ಇದಕ್ಕೂ ಇವನ್ ಜಾತಕಕ್ಕೂ ಹೊಂದುತ್ತೋ ಇಲ್ಲೋ ಸ್ವಲ್ಪ ನೋಡ್ ಹೇಳಿ. ನಿನ್ಗೆ ಅರ್ಜೆಂಟ್ ಇಲ್ಲದೆ ಇರಬಹುದು, ನನಗೆ ಸೊಸೆ ಅರ್ಜೆಂಟ್ ಆಗ್ಬೇಕು. ಒಳ್ಳೆ ಹುಡುಗಿ ಸಿಕ್ಕಿರೋವಾಗ ಬೇಡ ಅನ್ಬೇಡ. ಇಬ್ರು ಜೋಡಿ ಆರ್ಡರ್ ಕೊಟ್ಟು ಹೇಳಿ ಮಾಡಿದಷ್ಟು ಚೆನ್ನಾಗಿದೆ. ಇವನಿಗೋಸ್ಕರನೇ ಆ ಹುಡುಗಿ ಹುಟ್ಟಿದಾಳೇನೋ ಅನ್ನೋಷ್ಟು ಚೆನ್ನಾಗಿ ಹೊಂದುತ್ತೆ ಜಾತಕ. ಆದರೆ ಏನು ಶಾಸ್ತ್ರಿಗಳೇ, ಆ ಭಗವಂತ ಎಲ್ಲದಕ್ಕೂ ಒಂದು ಕೊಕ್ಕೆ ಹಾಕಿರ್ತಾನೆ ನೋಡಿ. ಇವರಿಬ್ಬರು ಮದುವೆ ಇನ್ನು 8 ದಿವಸದೊಳಗಡೆ ಆಗಿಬಿಡಬೇಕು. ಇಲ್ಲ ಅಂದರೆ ನಿಮ್ಮ ಮಗನ ಮದುವೆ ಇನ್ನು 8 ವರ್ಷಗಳ ಕಾಲ ಮದುವೆ ಯೋಗವಿಲ್ಲ. ಅಯ್ಯೋ, ಹಾಗಾದರೆ ಮುಂದಿನ ವಾರನೇ ಮದುವೆಗೆ ಎಲ್ಲ ಏರ್ಪಾಟು ನೀವೇ ಮಾಡಿಬಿಡಿ ಶಾಸ್ತ್ರಿಗಳೇ. ಆದರೆ ಹುಡುಗಿ ಕಡೆಯವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಒಪ್ಪಿಸ್ತೀನಿ, ನಾನೇ ಮದುವೆ ಮಾಡಿಸ್ತೀನಿ. ಅವ್ರಿಗೆ ಯಾವೊಂದು ತೊಂದರೆಯೂ ಬೇಡ. ನಮಗೆ ದೇವರು ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾನೆ, ನಮಗೆ ಬೇಕಾದ್ದು ಆ ಚಿಂದಂಥ ಹುಡುಗಿ ಅಲ್ವೇನೋ. ಅದು ಸರಿಮ್ಮ, ಆದರೆ ಮದುವೆ ಹೊತ್ತಿಗೆ ನಾಗೇಂದ್ರ ವಾಪಸ್ ಬರ್ತಾನ? ಅವರಿಗೆ ನಿಮ್ಮ ಮದುವೆ ನೋಡೋ ಯೋಗ ಇದ್ರೆ ಖಂಡಿತ ಬರ್ತಾರೆ, ಇಲ್ಲದೆ ಇದ್ರೆ ಇಲ್ಲ. ಅದಕ್ಕೋಸ್ಕರ ಮದುವೆ ನಿಲ್ಸೋಕ್ಕಾಗುತ್ತಾ? ಸುಲಗ್ನ ಸಾವಧಾನ ನಡೀಲಿ. ಆಗ್ಲಿ ಶಾಸ್ತ್ರಿಗಳೇ, ಮುಂದಿನ ವಾರನೇ ಲಗ್ನ ನಿಶ್ಚಯ ಮಾಡಿಬಿಡಿ. ಆಯ್ತಮ್ಮ, ನಾನು ಇನ್ನು ಬರ್ತೀನಿ. ಒಂದು ನಿಮಿಷ ಶಾಸ್ತ್ರಿಗಳೇ. ಹೋದ ಕೆಲಸ ಏನಾಯ್ತು ಶಾಸ್ತ್ರಿಗಳೇ? ನಾನು ಹೋದ್ಮೇಲೆ ಆಗದೆ ಇರುತ್ತೇನಮ್ಮ, ಇನ್ನೊಂದು ವಾರದಲ್ಲಿ ನಿನ್ನ ಮದುವೆ ಆಯ್ತು ಅಂತ ಬರೆದಿಟ್ಕೊಳಮ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಾನೇನು ಬರ್ತೀನಮ್ಮ. ಕೌಸಲ್ಯಾನಿ ಜಗದ್ವಸಂಭವತನಯೇ ಜನ್ಮೈಶ್ಚ ಸಾಧಾರಣೌ ಸೀತಾರಾಘವಯೋ ವಿವಾಹ ಸಮಯೇ ಜಯಾದಿ ತನ್ಮಂಗಳಂ ಸುಮಹೋತ್ಸಾ ಸಾವಧಾನಾ ಸುಲಗ್ನಾ ಸಾವಧಾನಾ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಪದ್ಮಾಂಜಲಿ ಕಥಾಂ ಕಥಾಂ. ಎಂಥ ನಿರ್ಭಾಗ್ಯಳು ನಾನು ಮಂಜು, ನನ್ನ ಮದುವೆಗೆ ನಿನ್ನ ಕರೆಯೋಕ್ಕಾಗಲಿಲ್ಲ, ನಿನ್ನ ಮದುವೆನೂ ನಾನು ನೋಡೋಕ್ಕಾಗಲಿಲ್ಲ. ಚಿಂತಿಸ್ಬೇಡ ಅಕ್ಕ, ನನ್ನ ಮದುವೆ ನೋಡದೆ ಇದ್ದವಳು ನೀನೊಬ್ಳೆ ಅಲ್ಲ, ಭಾವಯ್ಯನೂ ಇರಲಿಲ್ವಲ್ಲ. ಭಾವಯ್ಯ ನನ್ನನ್ನು ಹೆಂಡತಿ ಅಂತಾನೆ ಒಪ್ಕೊಳ್ದವರು, ನಿಂಗೆ ಹೇಗೆ ಭಾವಯ್ಯ ಆಗ್ತಾರೆ? ಆಗಲೇಬೇಕು ಅಕ್ಕ, ಅವರು ನಿನ್ನ ಗಂಡ
ನನ್ನ ಭಾವಯ್ಯ ಅಂತ ಒಪ್ಕೊಳ್ಳೇಬೇಕು. ಅದು ಎಂದಿಗೋ ಸದ್ಯಕ್ಕಂತೂ ನಾನು ಅವ್ರಿಗೆ ಬೇಡವಾದ ಹೆಂಡತಿ. ನನ್ನ ಹೊಟ್ಟೆಲಿರೋದು ಈಗ ಅವ್ರಿಗೆ ಬೇಡವಾದ ಮಗು. ಅಕ್ಕ ಹಾಗನ್ಬೇಡ ಅಕ್ಕ, ನಾವು ಸೋಲೋದಿಲ್ಲ ಅಕ್ಕ, ಸೋಲೋದಿಲ್ಲ. ಅಂಜು, ನೀ ನನ್ನ ಸೊಸೆಯಾಗಿ ಬಂದಿದ್ದು ನಂಗೆ ತುಂಬ ಸಂತೋಷ ಆಗಿದೆ. ಅದು ನಿಮ್ ದೊಡ್ಡ ಮನಸ್ಸಮ್ಮ, ಬಡವರ ಮನೆ ಹೆಣ್ಣಾದ್ರು ಈ ಮನೆಗೆ ಸೊಸೆ ಮಾಡ್ಕೊಂಡ್ರಿ. ಗುಣಕ್ಕೆ ಬಡತನ ಅನ್ನೋದಿಲ್ಲ ಅಂಜು, ನಿನ್ನ ನೋಡಿ ಸಂತೋಷ ಪಡೋಕ್ಕೆ ಅವ್ರು ಇಲ್ವಲ್ಲ ಅನ್ನೋ ದುಃಖ ನಂಗೆ. ಇಷ್ಟೊಂದು ಐಶ್ವರ್ಯ ಈ ಮನೆಯಲ್ಲಿದ್ರು ಅವರು ಸಂತೋಷವಾಗಿರ್ಲಿಲ್ಲಮ್ಮ, ಯಾವುದೋ ಕೊರಗಿನಲ್ಲೇ ಸತ್ರು. ಅದೇನು ಅಂತ ಕೇಳ್ಬಹುದೇನಮ್ಮ? ಅದು ನಮ್ಮ ಸಂಸಾರದ ಗುಟ್ಟು, ಹೇಳ್ಕೊಂಡ್ರೆ ನಮ್ಗೆ ಅವಮಾನ. ನಿನ್ ಗಂಡನ್ಗೂ ಹೇಳಿಲ್ಲ ನಾನು, ನೀನು ಬುದ್ಧಿವಂತೆ ನಿಂಗೆ ಅರ್ಥ ಆಗುತ್ತೆ. ಇದಿನ್ಮೇಲೆ ನಿನ್ನ ಹತ್ರನೇ ಇರ್ಲಿ. ಇದನ್ನ ನನಗೆ ಯಾಕಮ್ಮ ಕೊಡ್ತಿದ್ದೀರಿ? ನೀವು ಮನೆಗೆ ದೊಡ್ಡವರು, ನಿಮ್ಮ ಹತ್ರನೇ ಇರಬೇಕು. ಇಲ್ಲ, ನಾನು ದೊಡ್ಡ ತಪ್ಪು ಮಾಡಿದೆ, ಹಾವು ಹಾಲೇರ್ ಸಾಕಿದೆ. ನಾನು ಸಾಕಿದ್ದು ವಿಷದ ಹಾವು ಅಂತ ತಿಳಿದಷ್ಟು ಕುರುಡಾಗಿತ್ತು ನನ್ನ ಪ್ರೀತಿ. ಒಂದಿನ ಇವರು ನನ್ನ ಕಣ್ಣು ತೆರೆಸಿದ್ರು, ನಾನು ಪ್ರೀತಿಯಿಂದ ಕೊಟ್ಟಿದ್ದ ಹಾಲೆಲ್ಲ ಹಾಲಾಹಲವಾಗಿರೋದಕ್ಕೆ ಕಣ್ಣಾರೇ ನೋಡಿದೆ. ನನ್ನ ಕಣ್ಣು ತೆರೆಸಿ ಇವ್ರ ಕಣ್ಣು ಮುಚ್ಚಿಕೊಂಡ್ರು. ಇನ್ನ ತಪ್ಪನ್ನು ತಿರ್ಗಾ ಮಾಡದೇ ಇರಬೇಕಾದ್ರೆ ಇದು ನಿನ್ನ ಹತ್ರನೇ ಇರಬೇಕು. ಅಮ್ಮ ಕಣ್ಣೀರು ಹಾಕ್ಬೇಡಿ, ಆ ಹಾವಿನ ವಿಷ ನಿಮ್ಮ ಕಣ್ಣೀರಿಂದ ತೊಳೆದು ಹೋಗಲ್ಲ. ಆ ವಿಷಕ್ಕೆ ವಿಷಾನೇ ಮದ್ದು. ನೀವು ನಿಶ್ಚಿಂತರಾಗಿರಿ ಅಮ್ಮ, ಆ ಹಾವನ್ನ ಹಿಡಿದು ಅದರ ವಿಷದ ಹಲ್ಲನ್ನು ಕೇಳದೆ ಹೋದ್ರೆ ನಾನು ನಿಮ್ಮ ಸೊಸೆನೇ ಅಲ್ಲ. ಅಮ್ಮ ಅಂಜು, ಅಮ್ಮ ಅಮ್ಮ ನಾಗೇಂದ್ರ, ಎಷ್ಟೊಂದು ದಿನ ಆಯ್ತು ನೀ ಯಾತ್ರೆಗೆ ಹೋಗಿ, ನಿನ್ನ ಎಲ್ಲೇನು ಹುಡುಕ್ಬೇಕು ನಾವು? ಸುರೇಂದ್ರ, ಸುರೇಂದ್ರ ಬಂದೆ ಅಮ್ಮ. ನಾಗೇಂದ್ರ ಅಣ್ಣ, ನಾಗೇಂದ್ರ ಅಣ್ಣ, ನಾಗೇಂದ್ರ ಎಷ್ಟು ದಿವಸ ಮಾಡ್ಬಿಟ್ಟಿಯೋ, ನನ್ನ ಮದುವೆಗೂ ಬರದೆ ಹೋದಿಯಲ್ಲೋ. ಮದುವೆ ತುಂಬಾ ಆಶ್ಚರ್ಯವಾಗಿದೆಯೇ, ಯಾರಣ್ಣ ಅಷ್ಟು ಬೇಗ ನಿನ್ನ ಮನಸ್ಸನ್ನು ಗೆದ್ದಣ್ಣು? ಅಲ್ಲಿ ನೋಡು. ನಮಸ್ಕಾರ. ಪ್ರೀವಿಯಸ್ ಸೆಕ್ರೆಟರಿ, ಈಗ ನನ್ನ ಹೆಂಡತಿ, ನಿನ್ನ ಅತ್ತಿಗೆ ಅಂಜು. ಇವನು ಗೊತ್ತಲ್ಲ ನನ್ನ ತಮ್ಮ ನಾಗೇಂದ್ರ, ಈಗ ನಿನ್ನ ಮೈದನ. ಮೈದನ ಅನ್ನೋದಕ್ಕಿಂತ ಭಾವಯ್ಯ ಅಂತ ಕರೆದ್ರೆ ಸರಿಯಾಗಿರುತ್ತಲ್ಲ. ಹೇಗೆ? ವಯಸ್ಸಿನ ನಿಮ್ಗಿಂತ ಚಿಕ್ಕವರಾದ್ರೂ ಯೋಗ್ಯತೆಲಿ ಬಹಳ ದೊಡ್ಡವರು. ಇವ್ರ ಕೀರ್ತಿನ ನಾ ತುಂಬಾ ಕೇಳಿದ್ದೀನಿ. ನೀವು ಸಂಸಾರಿ, ಇವರು ಸನ್ಯಾಸಿ, ಸದಾ ಪರೋಪಕಾರ, ಬಡವರ ಸೇವೆಲೆ ಮುಳುಗಿರೋ ಮಹಾನುಭಾವರು. ಅದಕ್ಕೆ ಈ ಮಹಾನುಭಾವರನ್ನ ಭಾವಯ್ಯ ಅಂತ ಕರಿತೀನಿ. ಸರಿ ಅಲ್ವೇ ಭಾವಯ್ಯ? ಹೇಗ್ ಬೇಕಾದ್ರೂ ಕರಿಯಮ್ಮ, ದೀರ್ಘ ಸುಮಂಗಲಿ ಭವ. ತುಂಬಾ ಸಂತೋಷ, ತುಂಬಾ ತುಂಬಾ ಸಂತೋಷ. ಅಂಜು, ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾ ಹೋಗಿ ಬರ್ತೀನಿ. ಅವನ್ನ ಸರಿಯಾಗಿ ವಿಚಾರಿಸ್ಕೋ. ಈಗ ತಾನೇ ಬಂದಿದ್ದಾರೆ, ಇನ್ನು ಸರಿಯಾಗಿ ವಿಚಾರಿಸ್ಕೋತೀನಿ. ಭಾವಯ್ಯ, ಮಹಾನುಭಾವಯ್ಯ, ತುಂಬಾ ಸುಸ್ತಾಗಿ ಬಂದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಏ ರಂಗ ಬಂದೆ, ಅವ್ರ ಬ್ಯಾಗ್ನ ರೂಮ್ನಲ್ಲಿ ತಗೊಂಡು ಹೋಗಿಡು. ಇಟ್ಟೆ. ನನ್ನ ಬೆಡ್ರೂಮ್ ನೇರವಾಗಿ ಬರೋಕೆ ನಿಮ್ಗೆ ಎಷ್ಟು ಧೈರ್ಯ? ನನ್ನ ಹೆಸರು ಹಿಡಿದು ಕರಿಬೇಡಿ, ನಾನೀಗ ನಿಮ್ಮ ಅಣ್ಣನ ಹೆಂಡತಿ. ಮೊದಲು ನನ್ನ ಹೆಂಡತಿ, ಈಗ ನಮ್ಮ ಅಣ್ಣನ ಹೆಂಡತಿ. ನೀನು ಒಬ್ಬ ಹೆಣ್ಣ, ತಾಳಿ ಕಟ್ಟಿದ ಹೆಣ್ಣನ ದೂರ ತಳ್ಳಿ ಓಡಿ ಹೋದ ನೀವು ಒಬ್ಬ ಗಂಡಸ. ಸಾಕಂಜು, ಏನಿದ ಅನ್ಯಾಯ? ನಾನು ಊರಲ್ಲಿಂದ ಇದ್ದಾಗ ನನ್ಗೆಂತ ಮೋಸ ಮಾಡಿದೆ? ಮೋಸ ಮಾಡಿದ್ದು ನಾನು ನೀವು? ಮೊದಲು ನನ್ನ ಮದುವೆ ಆದ. ನಾನು ನಿಮ್ಮನ್ ಮದುವೆ ಆದ್ನ? ನಿಮ್ಗೆ ಬುದ್ಧಿ ಸರಿಯಾಗಿದೆ ತಾನೆ? ಸರಿಯಾಗೇ ಇದೆ. ಅವತ್ ನೀನು ನನ್ನ ಕೈನಲ್ಲಿ ತಾಳಿ ಕಟ್ಟಿಸ್ಕೊಳ್ಳಿಲ್ಲ. ನಂಗೆ ತಾಳಿ ಕಟ್ಟಿಸ್ಕೊಳಕು ಬರುತ್ತೆ, ಕಿತ್ತ ಬಿಸಾಕೋಕು ಬರುತ್ತೆ. ಚೀಪ್ ಪಾಪಿ, ನಾಟಕ ಇಂದ ಮಾತಾಡ. ಈಗಲೇ ಎಲ್ಲಾ ವಿಷಯನೂ ನಾನು ಅಣ್ಣನಿಗೆ ಹೇಳ್ತೀನಿ.
ಇವಳು ಮುಂಚೆ ನನ್ನ ಮದುವೆ ಆಗಿದ್ದವಳು, ಈಗ ನಿನ್ನನ್ನು ಮದುವೆ ಆಗಿ ಇಬ್ರಿಗೂ ಮೋಸ ಮಾಡ್ತಾ ಇದ್ದಾಳೆ ಅಂತ. ಆ ಗಂಡ ನಿನ್ನ ಮನೆಯಿಂದ ಒದ್ದು ಒದ್ದು ಹೊರಗಾಗ್ತಾನೆ. ನೀವು ನನ್ನ ಮದುವೆ ಆದ್ರೆ ಅನ್ನೋದಕ್ಕೆ ಸಾಕ್ಷಿ ಯಾರಿದ್ದಾರೆ? ಆ ಭಗವಂತನೇ ಸಾಕ್ಷಿ, ಅವನಿಂತ ಇನ್ನಾರ್ಬೇಕು ಸಾಕ್ಷಿ? ಭಗವಂತ ಭೂಮಿಗಿಳಿದು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾನಲ್ಲ ಈಡಿಯನ್. ಮದುವೆ ಅನ್ನೋದು ನಿಮ್ ಪಾಲಿಗೆ ಒಂದ್ ನಾಟಕ, ರಾತ್ರಿ ಕಂಡ ಕನಸು, ಹೆಣ್ಣಿನ ಬದುಕಿನ ಜೊತೆ ಆಡೋ ಆಟ. ಆದ್ರೆ ನಿಮ್ಮ ಅಣ್ಣ ನನ್ನನ್ನ ನಿಜವಾಗ್ ಪ್ರೀತಿಸಿದ್ರು, ನಾನು ಅವರನ್ನ ನಿಜವಾಗ್ ಮದ್ವೆ ಆದ್ರೆ. ಪಾಪಿ, ನೀನಲ್ಲ ಹೆಣ್ಣೆ, ನೀವು ವಿಷ ಸರ್ಪ. ಈ ವಿಷಯ ಏನಾದ್ರೂ ಬಾಯ್ ಬಿಟ್ಟು ಹೇಳಿದ್ರು ನನಗೆ ತಾಳಿ ಕಟ್ಟಿ ಮೇಲಿಂದ ಕೆಳಗೆ ತಳ್ಳಿ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದೇನ ನಾನು ಹೇಳ್ಬಿಡ್ತೀನಿ. ಆಗ ನಿಮ್ಮಣ್ಣ ನಿಮ್ಮನ್ನೇ ಮನೆಯಿಂದ ಆಚೆ ಓಡಿಸ್ತಾರೆ, ನೀವು ಜೈಲಿಗೆ ಹೋಗ್ತೀರಾ. ನೀವು ವಿಷ ಸರ್ಪ ಆದ್ರೂ ನಿಮ್ಮನ್ನ ಆಡಿಸೋ ಪುಂಗಿ ನನ್ನ ಕೈಯಲ್ಲಿ, ನನ್ನ ರೂಮಿಂದ ಹೊರಡಿ. ಸರ್ ಬಿಲ್. ಬಡ್ಡಿ ಮಗ ಬಿಲ್ ತಂದ್ಕೊಟ್ನಲ್ಲಪ್ಪ, ದುಡ್ಡು ಕೊಡೋರು ಯಾರು? ನನ್ನ ಹತ್ರ ಇಲ್ಲವಲ್ಲ, ನೀನೇ ಕೊಟ್ಬಿಡ ನಾಗೇಶ. ಬಿಲ್ಲು ಗಿಲ್ಲು ಮುಟ್ಬೇಡ ಅಂತ ಡಾಕ್ಟರ್ ಹೇಳಿದಾರಪ್ಪ ನಂಗೆ. ಈ ಬಿಲ್ಲು ಬಾಳ ಬಾಳ ಇದ್ದೆ ಕಂಡ್ರಲ್ಲ, ಈ ಬಿಲ್ ಎತ್ತೋಕೆ ನಮ್ ಗುರುನೇ ಬರ್ಬೇಕು. ಗುರು ಬರಲೇ ಇಲ್ವಲ್ಲ. ಏಯ್, ಊರಿಗೆ ಬಂದವನು ಬೀರಿಗೆ ಬರ್ದೇ ಇರ್ತಾನೇನ? ಫೋನ್ ಮಾಡೋಗ. ಐಡಿಯಾ ಐಡಿಯಾ. ಹಲೋ, ಹಾಂ, ನಾನು ನಾಗೇಂದ್ರ ಮಾತಾಡ್ತಿರೋದು. ಎಲ್ಲಿಂದ? ಇನ್ನೊಂದು ಕಾಲು ಗಂಟೆಲ್ಲಿ ಅಲ್ಲಿರ್ತೀನಿ. ಅಣ್ಣ, ಅನಾಥಾಶ್ರಮದಿಂದ ಫೋನ್ ಬಂದಿತ್ತು, ಅರ್ಜೆಂಟಾಗಿ 2,000 ರೂಪಾಯಿ ಬೇಕಂತ. ಕೊಟ್ಬಿಡ್ತೀನಿ ಅಂತ ಮಾತು ಕೊಟ್ಟೆ. ಅದಕ್ಕೇನಂತ, ಇನ್ನೊಂದು ದುಡ್ಡು ಕಾಸು ಎಷ್ಟು ಬೇಕಾದರೂ ಅಂಜುನ್ ಕೇಳು, ಆ ಡಿಪಾರ್ಟ್ಮೆಂಟ್ ಅವಳದೆ. ಏಯ್, ನಿಮ್ಮ ಮತ್ಕೇನು ಕೇಳೋದ್ರಲ್ಲಿ ಎಂಥದ್ದು ನಾಚಿಕೆ? ಇಷ್ಟು ಹಂಗ ಬಂದೆ ಚಿಕ್ಕಮ್ಮರ ಹತ್ರ ಹೋಗಿ, ನಾನು ಈಗಲೇ 2,000 ರೂಪಾಯಿ ಬೇಕು ಅಂತ ಇಸ್ಕೊಂಬ ತಂದೆ. ಜೋರಾಗಿ ಮಾತಾಡ್ತೀಯೋ, ಕತ್ತೆ ಬಡ್ದ ಜ್ಞಾನ ಇಲ್ಲ ನಿಂಗೆ? ತುಡ್ಬೇಕಂತೆ. ಮೆಲ್ಲಗ್ ಮಾತಾಡು, ಮರ್ಯಾದೆ ಕೇಳು. ತುಡ್ಬೇಕಂತೆ. ಯಾರಿಗ್ ಬೇಕೋ ಅವರೇ ಬಂದ್ ಕೇಳ್ಬೇಕು ಅಂತ ಹೇಳು. ಹೋಯ್ತೀನಿ. ಇವತ್ತು ಯಾ ಮಗ್ಲಲ್ಲ ಇದ್ನಪ್ಪ ತಂದೆಯನೋ? ತಂದೆ ನಿಮ್ಮಿಂದ ತಿಂದೆ. ಏನ ವದೆ? ಮಕ್ಕಳು ಮಂಗಳವಾರ ಸ್ನಾನ ಮಾಡಿಸಿದ್ರು, ನೀವು ಯಾವಾಗ ಕೇಳ್ಬೇಕಂತೆ. ಜ್ವರ ಹೇಳ, ನಾವೇ ಹೋಗಿ ಕೇಳ್ಬೇಕಂತೆ. ಏನೋ, ನಾನು ಅವಳ ಹತ್ರ ಹೋಗಿ ಕೈ ನೀಡ್ಬೇಕಂತ? ಯಾವ ನಾನಿರೋ ಜಾಗಕ್ಕೆ ಅವಳೇ ದುಡ್ಡು ಕಳ್ಸೋ ಮಾಡ್ತೀನಿ. ಸರ್ ಬಿಲ್. ಗುರು ಬಿಲ್ಲು ಬಿಲ್ಲು ದುಡ್ಡು ಇವತ್ತು ತಂದಿಲ್ಲ, ನಾಳೆ ಕೊಡ್ತಾರೆ ಅಂತ ಹೇಳ. ತೀರ್ಥಯಾತ್ರೆ ಹ್ಯಾಂಗಿತ್ತು ಗುರು? ಯಾವ್ಯಾವ ಕಂಪ್ನಿ ತೀರ್ಥ ಕೊಡದೆ? ಸರ್ ದುಡ್ಡು ಈಗಲೇ ಕೊಡ್ಬೇಕಂತೆ, ಸಾಲ ಇಲ್ಲ ಅಂದ್ರೆ ಮ್ಯಾನೇಜರು. ಯಾವನ ಒಂದು ಮ್ಯಾನೇಜರು? ಮ್ಯಾನೇಜರ್ಸ್ ಇಲ್ದೇ ಇರೋ ಮ್ಯಾನೇಜರು? ಏಯ್, ಏನ್ ತಿಳ್ಕೊಡಿ ನಮ್ ಗುರುನ, ಬೇಕಾದ್ರೆ ಹೋಟ್ಲೇ ಕೊಂಡ್ಕೊಂಡ್ ಬಿಡ್ತಾರೆ. ಬಿಲ್ ಕೇಳಕ್ಕೆ ನಾಚ್ ಕೇಳ ನಿಮ್ಗೆ. ಹೋಗ್ಲಿ, ಬಿಸಾಕ್ತೀನಿ ಬಿಡ್ರ. ಬೇರ ನಮ್ ಮನೆಗೆ ಫೋನ್ ಮಾಡಕ್ ಹೇಳ ನಿಮ್ ಮ್ಯಾನೇಜರ್ಗೆ, ದುಡ್ಡು ಕಾರಲ್ಲೇ ಬಂದ್ ಬೀಳತ್ತೆ. ಹಲೋ, ಹೌದು, ಯಾರು? ಬಿಲ್ಲ ಮಿಸ್ಟರ್, ಅವ್ರು ಬಿಲ್ ದುಡ್ಡು ಕೊಡ್ತೀವಿ ಅಂತ ನಾವು ಹೇಳಿದ್ವಾ? ನಾನ್ ಸೆನ್ಸ್, ಅವ್ರು ಯಾರೋ ಕುಡುಕರು ಹೇಳ್ತಿದ್ದಾರೆ ಅಂತ ಹಾಗೆಲ್ಲ ಮನೆಗೆ ಫೋನ್ ಮಾಡಬೇಡಿ. ಯಾರಿಗೆ ಸಪ್ಲೈ ಮಾಡಿದ್ರೋ ಅವ್ರ ಹತ್ರ ಒದ್ದು ವಸೂಲಿ ಮಾಡ್ಕೊಳ್ಳಿ. ಈಡಿಯಟ್ಸ್. ಹಾ
ಸಂಸಾರಿಗಳ ಮನೆನೋ ಇಲ್ಲ ನಿಮ್ ಸೋಳೆ ಮನೆನೋ ಅಂದ್ರೆ ನನ್ನ ಮನೇಲಿ ನನಗೆ ಊಟ ಇಲ್ಲ, ನನ್ ದುಡ್ಡು ನನಗೆ ಸಿಗೋಹಾಗಿಲ್ಲ. ಆ ಕ್ಲಬ್ ಮ್ಯಾನೇಜರ್ ಫೋನ್ ಮಾಡಿದಾಗ ದುಡ್ಡು ಕಳಿಸಿದ್ರೆ ನಿನ್ ಪ್ರಾಣನ ಹೋಗ್ತಿತ್ತು. ಮೆಲ್ಲಗ್ ಮಾತಾಡಿ, ಮರ್ಯಾದೆಯಾಗಿ ಮಾತಾಡಿ. ಇಲ್ದಿದ್ರೆ ನಿಮ್ ಅಣ್ಣಂಗೆ ಎಚ್ಚರಾಗಿ ಈ ನಿಮ್ ನಿಜ ರೂಪ ನೋಡ್ತಾರೆ. ನಿಮ್ಗೆ ದುಡ್ಡು ಕಳಿಯೋದ್ ಗೊತ್ತೇ ಹೊರತು ಗಳಿಸೋದ್ ಗೊತ್ತಿಲ್ಲ. ಸಂಪಾದನೆ ಮಾಡಿ ನೋಡಿ, ಗೊತ್ತಾಗತ್ತೆ ಸಂಪತ್ತಿನ ಬೆಲೆ. ಇವತ್ತೊಂದ್ ದಿವಸ ಊಟ ಮಾಡಿದ್ರೆ ಪ್ರಾಣ ಏನ್ ಹೋಗಲ್ಲ, ಇನ್ನೊಂದ್ ದಿವಸ ಲೇಟ್ ಆಗಿ ಬಂದ್ರೆ ಬಾಗಿಲು ತೆಗೆಯಲ್ಲ. ನಿಮ್ಗೆ ಯಾರೋ ಬಾಗಿಲು ತೆಗೆಯಂದವರು. ಆಹಾ ಚಿಕ್ಕದಣಿ, ಈ ಕೋಳಿಗೂ ನಿಮಗೂ ಮಧ್ಯೆ ಬಂದ್ಬಿಟ್ಲು ಈ ಮಹಾಕಾಳಿ. ದಿನ ಹಿಂಗೆ ಆದ್ರೆ ನನಗೆ ಸಿಕ್ತೈತೆ ಕೋಳಿ. ಅಂಜು ಭಾವಯ್ಯ, ಯಾಕೆ ಬಂದಿತ್ತು? ನನಗೆ ದುಡ್ಡು ಬೇಕು, 2,000. 2,000? ಯಾಕೆ ಭಾವಯ್ಯ? ಅದನ್ನೆಲ್ಲ ಕೇಳೋಕೆ ನೀನ್ ಯಾರು? ಭಾವಯ್ಯ, ಮರ್ಯಾದೆಯಾಗಿ ಮಾತಾಡೋದನ್ನ ನೀವು ಕಲಿತಿರೋ ಇಲ್ಲ ಕಲ್ಸ್ಕೊಡ್ಬೇಕು. ದುಡ್ಡು ಯಾಕೆ ಅಂತ ಕೇಳ್ತಿದ್ದೀನಿ. ದಾನ ಮಾಡ ಭಾವಯ್ಯ, ನೀವು ಮಾಡೋ ದಾನ ಯಾರಿಗೆ ಅಂತ ನಂಗ್ ಗೊತ್ತಿಲ್ಲನೋ. ನನಗ್ ನೀನು ದೀಕ್ಷೆ ಕೊಟ್ಟಾಗ ಕೊಡ್ತೀಯ? ನನಗ್ ಬೇಕಾಗಿಲ್ಲ ಈ ತಿರ್ಪೆ ಕಾಸು. ಬೇಡದೆ ಇದ್ರೆ ಬಿಡಿ ಭಾವಯ್ಯ. ಅಯ್ಯೋ ಚಿಕ್ಕದಣಿ, ನಿನಗೆ ಈ ಗತಿ ಬಂದ್ಬಿಡ್ತಾ? ಇದನ್ನೆಲ್ಲ ನೀನ್ ಯಾರು ನೋಡೋಂದ್ರು? ನೋಡಿದ್ರು ಚಿಕ್ಕದಣಿಗಳ ಹತ್ರ ಕೇಳಬಾರ. ಏನ್ ಕೆಲಸ ನೀನ್ ನೋಡ್ಕೋ ಹೋಗ್. ಐಸ್ ವಾಟರ್ ತರಿಸು. ಐಸ್ ವಾಟರ್? ಏ ಹುಡುಗ, ಆ ಮಡಕೆ ನೀರ್ದನ್ ಕೊಡ. ಐಸ್ ವಾಟರ್? ಐಸ್ ವಾಟರ್ ಏನಾಯ್ತು? ಗಂಜಲ ಇದ್ದಾಗಿದೆ ಗುರು. ಎಂತ ಗತಿ ಬಂತು ಗುರು ನಿಂಗೆ? ಹುಲಿಯಾಂಗ್ ತಿನ್ಕೊಂಡಿದ್ದವನು ಈಗ ಹುಲ್ ತಿಂದು ಗಂಜಲ ಕುಡಿಯೋಗಾಯ್ತಲ್ಲ ಗುರು. ಎಲ್ಲ ಮುಂಡೆಯಿಂದಾಗಿದ್ದು. ಯಾ ಗುರು? ಅವಳೆ ಅವತ್ತ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ನಲ್ಲ ಅವಳು, ಈಗ ಅವಳು ನನ್ನ ಅಣ್ಣ ನೆನ್ನುತ್ತಿ. ಗುರು ಕಿಕ್ ಜ್ವರ ಆಯ್ತಾ? ಸರಿಯಾಗಿ ಹೇಳ್ತಾ ಇದೆಯಾ ಗುರು? ಸರಿಯಾಗಿ ಹೇಳ್ತಾ ಇನ್ ನಾಗೇಶ, ನಾನು ಅವತ್ತು ತೀರ್ಥಯಾತ್ರೆ ಹೋಗಿದ್ದಾಗ ಅವಳು ನಮ್ಮ ಅಣ್ಣನ ಹೇಗೋ ಬಲೆ ಹಾಕೊಂಡು ಮದುವೆ ಆಗ್ಬಿಟ್ಟಿದ್ದಾಳೆ. ಈಗ ನಮ್ಮ ಅಣ್ಣಂಗೆ ಹೇಳುವಾಗೂ ಇಲ್ಲ, ಅನುಭವಿಸಾಗೂ ಇಲ್ಲ.
ಗುರು ಎಂತ ಕತ್ತಲ್ ಸಿಕ್ಕಾಕೊಂಡಿದ್ಯಾ ಗುರು, ನಿನ್ನೇನ್ ಯೋಚನೆ ಮಾಡ್ಬೇಡ, ನಾವೆಲ್ಲ ಇದ್ದೀವಿ, ಏನಾದ್ರೂ ಕರಾಮತ್ ಮಾಡ್ತೀವಿ. ಏ ಹುಡುಗ, ಇನ್ನು 6 ಬಾಟ್ಲಿ ಸಾರಾಯಿ ತಗೊಂಡ್ ಬಾರು. ಗುರು ನಿನ್ನೇನ್ ಯೋಚನೆ ಮಾಡ್ಬೇಡ, ಪೆಟ್ರೋಲ್ ಹೊಟ್ಟೆ ಬೀಳಿ ತಲೆ ತಾನಾಗೆ ಓಡೋತೆ. ಲೇ ಬೇಗ ಬಾರು, ಕುಡ್ದಿದ್ದಲ್ಲ ಹೋಗ್ತಾ ಇದೆ, ಬಾರು. ಕಾಸ್ ಕೊಡಿ ಗುರು. ಕಾಸ ಕೊಡ್ತಾರ, ಹೋಗ ಕಾಸು ಕೊಡ್ರ, ನನ್ ಮಕ್ಕಳ್ರ ನಾಗೇಶ ಕೊಡ. ಗುರು ಕಾಸನ್ನ ತಿರ್ಲ ಗುರು, ಸಾಲ ಕೊಡ ಬಡ್ಡಿ ಮಗನೇ. ಗುರು ಸಾಲಕ್ಕಿಂತ ಸ್ನೇಹ ಮುಖ್ಯ, ಸಾಲ ಕೊಟ್ರೆ ಸ್ನೇಹ ಕೆಟ್ಟೋಗುತ್ತೆ. ಗುರು ನಾನ್ ಬರ್ತೀನಿ ಗುರು, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಸಾಲ ಕೊಡ, ತಾಯಿ ಕೊಡ್ಬೇಕು ಸಾಲ. ಸಾಲ. ಗುಡ್ ನೈಟ್ ಗುರು, ಗುಡ್ ನೈಟ್. ಗುರು ಬಡ್ಡಿ ಮಕ್ಕಳು ನಿನ್ನ ಹತ್ರ ಸಾಲ ಸಾಲ ತಿಂದರು, ಈಗ ಸಾಲ ಕೊಡಕ್ಕೆ ಸಾಯ್ತಾರೆ. ಸಾಲ ಕೊಡ್ಬೇಕು, ಸಾಲ ಕೊಡ. ಸಾಲ ಬರಲ ಗುರು. ಗುಡ್ ನೈಟ್. ಸಾಲ ಒಂದು ಪಾಠ ಕೊಡ, ಹಂಗೆ ಒಂದು ಪಾಠ ಹೇಳ. ಯಾರಪ್ಪ ಇವನು, ಯಾರಕ್ಕೂ ತಗ್ಗುತ್ತವನೆ. ಸಾಲ ಕೊಡೋ, ಬಿಲ್ ಕೊಡ್ಬೇಕು. ಅಯ್ಯೋ ಚಿಕ್ಕದಣಿ, ಬಾರ್ ಮುಂದೆ ಬೀಳೋ ಬಾಡಿ, ಸಾಲ ಜಾಡಿ ಮುಂದೆ ಕುಂತಿದ್ಯಲ್ಲ, ನಿನಗೆ ಈ ಗತಿ ಬಂತ? ನೀವು ಕೊಡೋ ದುಡ್ಡ ನಾನು ಸಾಲ ಹೇಳ್ತೀನಿ, ನಿಮ್ ಮನೆಗೆ ಹೋಗಿ ಮಲ್ಕೊಳ್ಳಿ, ಬನ್ನಿ ಬನ್ನಿ ಬನ್ನಿ. ಮಾತಾಡ್ತಿದ್ಯಾ, ತಲೆ ನೆಟ್ಕಿದೆ ತಾನೆ? ನನ್ ತಲೆ ನೆಟ್ಗೆ ಇದೆ ಸರ್, ಸ್ವಲ್ಪ ಇದನ್ನ ನೋಡ್ತೀರಾ, ಕಣ್ಬಿಟ್ಟು ನೋಡಿ. ನಿಮ್ ತಮ್ಮನ ಹೆಂಡ್ತಿನೂ ಇವಳೆ, ನಿಮ್ ಹೆಂಡ್ತಿನೂ ಇವಳೆ. ಕೊಡಿ ಅದನ್ನು. ಅಷ್ಟು ಸುಲಭವಾಗಿ ಕೊಡೋಂತದಲ್ಲ ಸರ್. ನಿಮ್ ಮನ ಹತ್ರದ ಮರ್ಯಾದೆ ಮಣ್ಪಾಲಾಗ್ತಾ ಇದೆ, ಮೊದಲು ಅದನ್ನ ಉಳಿಸ್ಕೊಳ್ಳಿ ಸರ್. ನನ್ನ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದೀರಾ? ಒಳ್ಳೆ ಮಾತಿನಲ್ಲಿ ಕೊಡ್ತೀರೋ ಇಲ್ಲ? ಒಳ್ಳೆ ಮಾತಿನಲ್ಲಿ ಕೊಟ್ಬಿಡ್ತೀವಿ ಸರ್, ತಾವ್ ಒಳ್ಳೆ ಮನ್ಸು ಮಾಡಿ ಕೈ ತುಂಬಾ ಕೊಟ್ಬಿಡಿ. ನಿಮಗೆ ಹಣ ಹೆಚ್ಚು ಇಲ್ಲ ಮನೆತ್ರದ ಮರ್ಯಾದೆ ಹೆಚ್ಚು ಯೋಚನೆ ಮಾಡಿ ಸರ್. ಎಷ್ಟು? 10,000. ಓಕೆ, ಒಬ್ಬೊಬ್ಬರಿಗೂ ಸರ್? ಅಷ್ಟೇ ತಾನೆ. ನೀವು 3 ಜನನು ನನ್ನ ಜೊತೆ ಆಫೀಸಿಗೆ ಬಂದು ತೊಗೊಂಡೋಗಿ, ಆ ನೆಗೆಟಿವ್ಸ್ ಫೋಟೋಸ್ ನನ್ನ ಕೈ ಕೊಟ್ಬಿಡಿ, ಬನ್ನಿ. ಮದುವೆ ಮಾಡ್ಕೊಂಡು ಆ ಬೆಟ್ಟದ ಮೇಲಿನ ಬಂಗ್ಲೆ ಕರ್ಕೊಂಡು ಹೋಗಿ ರಾತ್ರಿ ಕಳೆದ ಸುಳ್ಳ? ಇನ್ನೆಷ್ಟು ದಿನ ಇದನ್ನ ಗೊತ್ತಾಗಿಡೋಕ್ ಸಾಧ್ಯ? ಏನು ತಿಳಿದವ್ರ ಹಾಗೆ ಯಾರದೇ ಮಗು ಅಂತ ಕೇಳ್ತೀರಾ? ಯಾಕೆ ಆ ದೇವರ ಸಾಕ್ಷಿಯಾಗಿ ನೀವು ತಾಳಿ ಕಟ್ಟಿದ ಸುಳ್ಳ? ಈ ಮಗು ನಿಮ್ದೇ, ನೀವೇ ಇದ್ರ ತಂದೆ. ನೀವಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡ್ತೀನ, ನಿಮ್ ಗುಟ್ಟನ್ನ ಎಲ್ಲರೆದುರಿಗೆ ಬಯಲು ಮಾಡ್ಬಿಡ್ತೀನಿ. ಯಾಕಮ್ಮ ಮಧ್ಯರಾತ್ರಿ ಆಗ್ತಾ ಬಂದ್ರು ಇಲ್ಲೇ ಕೂತಿದ್ಯಾ? ಅವ್ರಿನ್ನೂ ಮನೆಗೆ ಬಂದಿಲ್ಲಮ್ಮ, ಯಾವತ್ತು ಇಷ್ಟೊತ್ತು ಮಾಡಿರ್ಲಿಲ್ಲ. ಪಾಪ, ಕಂಪನಿಲಿ ಏನ್ ಕೆಲ್ಸವೋ ಏನೋ, ಅದಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ನೀ ಹೋಗ್ ಮಲಗು. ಬೇಡಮ್ಮ, ನೀವು ಹೋಗ್ ಮಲಗ್ಕೊಳ್ಳಿ, ಅವ್ರು ಬರೋ ತನಕ ನಾ ಕಾದಿರ್ತೀನಿ. ಹ್ಮ್.
ಯಾಕಿಷ್ಟ ಹೊತ್ತು? ಯಾಕಿಷ್ಟ ಹೊತ್ತು? ಏನಾಗಿದೆ ನಿಮ್ಗೆ? ಅಯ್ಯೋ ದೇವ್ರೆ, ಕುಡಿದಿದ್ದೀರಾ? ಬೇಡ. ಕುಡಿಯೋದಕ್ಕೆ ಶುರು ಮಾಡಿದ್ರ? ನಿಮ್ಮಂತ ಒಳ್ಳೆಯವರು ಕುಡಿಯೋದನ್ನ ಕಲ್ತ್ರ? ಯಾಕೆ ಕುಡಿಯಬಾರ್ದು? ಒಳ್ಳೆಯವರು ಅನ್ನಿಸ್ಕೊಂಡವರು ತರೆ ಮರಳಿ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ. ನನ್ನ ದುಃಖ ಮರೆಯೋದಕ್ಕೆ ಯಾವ ಮುಚ್ಚು ಮರೆಯೂ ಇಲ್ಲದೆ ಕುಡಿತೀನಿ. ಅದರಲ್ಲೇನು ತಪ್ಪು? ಯಾಕೇನೇನೋ ಮಾತಾಡ್ತಾ ಇದ್ದೀರಿ? ಅದರಲ್ಲೇನು ತಪ್ಪು? ತೆರೆ ಮರೆ ಹಿಂದೆ ನಡಿಬಾರ್ದು ನಡೆಯತ್ತೆ. ನಂದೇನ್ ತಪ್ಪು? ನಾ ಕುಡಿತೀನಿ. ನಾಗೇಂದ್ರು, ಏನಪ್ಪ ಇದೆಲ್ಲ? ನನಗೆ ಇವತ್ತು ಈ ಮನೆ ಋಣ ಕಳೆದೋಯ್ತು. ನಾನು ಈಗಲೇ ಈ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ. ನಾಗೇಂದ್ರು, ದುಡುಕ್ಬೇಡವೋ? ಈ ಮನೇನ್ ಬಿಟ್ಟು ಹೋಗೋಂಥದ್ದು ಏನಾಗಿದೆಪ್ಪ? ಇನ್ನೇನಾಗ್ಬೇಕಮ್ಮ, ನಾನು ಈ ಮನೆ ಮಗ ಅಲ್ಲ, ಮನೆ ಆಳ್ಕಿಂತ ಕೇಳು. ನನ್ನ ಮನೇಲಿ ನನಗೆ ಬೇಕಾದಾಗ ಊಟ ಮಾಡೋ ಸ್ವಾತಂತ್ರ್ಯ ನನಗಿಲ್ಲ. ನನಗೆ ಬೇಕಾದಾಗ ಮನೆಗೆ ಬರೋ ಹಾಗಿಲ್ಲ. ಒಂದು ರೂಪಾಯಿ ಬೇಕಾದರೂ ಭಿಕ್ಷೆ ಬಿಡಬೇಕು. ಅದು ಯಾರನ್ನ? ನನ್ನ ಅಣ್ಣನ ಹೆಂಡತಿನ. ಅಮ್ಮ, ನಾನು ಹುಟ್ಟು ಬೆಳೆದಿರೋದು ಶ್ರೀಮಂತರ ಮನೇಲಿ. ದೇವ್ರು ನನಗೆ ಈ ಕೈ ಕೊಟ್ಟಿರೋದು ಈ ಕೊಡ್ಲಿಕ್ಕಷ್ಟೇ ಹೊರತು ಬೇಡ್ಲಿಕ್ಕಲ್ಲ. ಅಂತಾದ್ರಲ್ಲಿ ನಾನು ಹೊರಗೆ ನಿನ್ನ ಬಂದು ಹೆಣ್ಣೆ ಎದುರುಗಡೆ, ಅದು ಬಡವ್ರ ಮನೇಲಿ ಹುಟ್ಟಿ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಿರೋ ಬಿಕಾರಿ ಹೆಣ್ಣು ಎದುರುಗಡೆ ನಿಂತ್ಕೊಂಡು ಕಾಸು ಕೈ ಚಾಚಬೇಕಾ? ಸಾಧ್ಯ ಇಲ್ಲ. ನನ್ನ ಪಾಲ್ ಲಾಸಿ ನನಗೆ ಕೊಟ್ಬಿಡು, ಅದನ್ನು ತೊಗೊಂಡು ನಾನು ಈಗಲೇ ಹೊರಟೋಗ್ತೀನಿ. ಬೇಡವೋ, ಮನೆ ಪಾಲ್ ಮಾಡೋ ಮಾತು ಬೇಡವೋ. ನಾ ಬದುಕಿರೋವರೆಗೆ ಅಣ್ಣ ತಮ್ಮಂದ್ರು ಒಂದಾಗಿರಿ. ಪಾಲ್ ಈಗ ಸಿಕ್ಕರೆ ನೀನು ಹಾಳಾಗ್ತಿ. ನಾಗೇಂದ್ರ, ನೀನ್ ಅಧೋಗತಿಗಿಳಿಯೋದನ್ನ ನೋಡ್ಲಾರೆ ಕಣೋ. ಬೇಡವೋ, ನಿನ್ ಕಾಲ್ ಮುಟ್ಟಿ ಕೇಳ್ಕೊಳ್ತೀನಿ. ಬೇಡಮ್ಮ. ನಾಗೇಂದ್ರ, ನಿನಗೆ ಆಸ್ತಿನಲ್ಲಿ ಪಾಲ್ ಬೇಕಲ್ವಾ? ಹೌದು. ಬರೀ ಆಸ್ತಿನಲ್ಲಿ ಪಾಲ್ ಬೇಕು, ಇಲ್ಲ ನನ್ನ ಅಂತರಂಗದ ಬದುಕಿನಲ್ಲೂ ಪಾಲ್ ಬೇಕು? ನನಗೆ ಬರಬೇಕಾದ ಪಾಲೆಲ್ಲ ಕೊಟ್ಬಿಡು, ನಾವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಿ. ನಾಗೇಂದ್ರ, ನೀ ನನ್ನ ಜೊತೆ ಬರೀ ರಕ್ತ ಹಂಚ್ಕೊಂಡು ಹುಟ್ಟಲಿಲ್ವೋ? ಯಾವ್ದನ್ನ ಹಂಚ್ಕೋಬಾರ್ದು ಅದನ್ನೆಲ್ಲ ಹಂಚ್ಕೊಂಡಿದ್ಯಾ? ಅದನ್ನ ನೆನೆಸ್ಕೊಂಡ್ರೆ ನಾಗೇಂದ್ರ, ಎಷ್ಟೇ ಆಗ್ಲಿ ನೀ ನನ್ನ ತಮ್ಮ ಕಣ, ನನ್ನ ತಮ್ಮ. ನಿನ್ ಪಾಲ್ ಏನಿದೆ ಅದನ್ನ ನಾನು ನಾಳೆ ಎಲ್ಲರೆದುರಿಗೂ ಕೊಡ್ತೀನಿ, ಎಲ್ಲರೆದುರಿಗೂ ಕೊಡ್ತೀನಿ. ಸುರೇಂದ್ರ. ಹೌದಮ್ಮ, ನಾನಾಗ್ಲೇ ಅದನ್ನ ನಿರ್ಧಾರ ಮಾಡಿ ಆಯ್ತು. ನಾಳೆ ನನ್ನ ಅಂಜು ಮದುವೆಯಾಗಿ 1 ವರ್ಷ ಆಗತ್ತೆ. ನಾಳೆ ನನ್ನ ತಮ್ಮನ ಪಾಲ್ ಏನು ಅನ್ನೋದನ್ನ ನಾನು ಎಲ್ಲರೆದುರಿಗೂ ಬಾಯಿ ಬಿಟ್ಟು ಹೇಳ್ತೀನಿ, ಇಡೀ ಪ್ರಪಂಚಕ್ಕೆ ತಿಳಿಸ್ತೀನಿ. ಬೇಡ ಕಣು, 4 ಜನರೆದುರಿಗೆ ನಮ್ಮ ಮನೆ ಗುಟ್ಟು ಬಾಯಿಲಾಗಬಾರ್ದು. ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಬರಬಾರ್ದು ಕಣೋ. ಮರ್ಯಾದೆ? ಅಮ್ಮ, ಆ ಮರ್ಯಾದೆ ಅನ್ನೋದು ಈ ಮನೇಲಿ ಯಾವ ಮೂಲೆಯಲ್ಲೂ ಉಳ್ಕೊಂಡಿಲ್ಲಮ್ಮ. ಅದಾಗ್ಲೇ ಬೀದಿಗೆ ಬಂದು ಮಣ್ಣಾಗ ಹೋಗಿದೆ. ಅದಕ್ಕೆ ಯಾರ್ಯಾರ ಬಣ್ಣ ಏನು ಅನ್ನೋದು ನಾಳೆ ಎಲ್ರಿಗೂ ತಿಳಿಲಿ, ತಿಳಿಬೇಕು. ಆತ್ಮೀಯರೆಲ್ಲರಿಗೂ ಸುಸ್ವಾಗತ. ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು ಬರೀ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಮಾತ್ರ ಅಲ್ಲ, ನಂಬಲಾಗದ ಸತ್ಯವನ್ನ ಕಣ್ಣಾರ ತೋರಿಸೋದಕ್ಕೆ. ನಿಮ್ಮ
ನಿಜ. ಮದುವೆ ಅನ್ನೋ ಮೂರಕ್ಷರ ಬಹಳ ಮಧುರ, ಪವಿತ್ರ. ಆದರೆ ಮದುವೆಯಾದ ಈ ಒಂದು ವರ್ಷದಲ್ಲಿ ನಾನು ಕಂಡಿರೋ ಸತ್ಯವಾದರೂ ಏನು? ಮುಖ ಮೇಲೆ ವಂಚನೆ ಒಳಗೆ ನಿಜ ಮುಖ ಯಾರು ತೋರಲ್ಲ, ನಿಜ ಮುಖ ಯಾರು ತೋರಲ್ಲ. ಮಾತಲಿ ಅಮೃತ ಮನದಲ್ಲಿ ವಿಷವು, ಪ್ರೀತಿಗೆ ಇವರಲ್ಲಿ ಬೆಲೆ ಇಲ್ಲ. ನಗು ಮುಖ ಮೇಲೆ ವಂಚನೆ ಒಳಗೆ ನಿಜ ಮುಖ ಯಾರು ತೋರಲ್ಲ, ನಿಜ ಮುಖ ಯಾರು ತೋರಲ್ಲ. ಮಾತಲಿ ಅಮೃತ ಮನದಲ್ಲಿ ವಿಷವು, ಪ್ರೀತಿಗೆ ಇವರಲ್ಲಿ ಬೆಲೆ ಇಲ್ಲ. ಧರಿಸಿದೆ ಎದೆಯಲ್ಲಿ ನಾನಂದು, ನಿಂದಾಗಿ ಮಾಡಿಕೋ ಎನಲಂದು. ಗುಲಾಬಿ ಒಂದು ನಗುತ್ತಿರಲಂದು, ಧರಿಸಿದೆ ಎದೆಯಲ್ಲಿ ನಾನಂದು, ನಿಂದಾಗಿ ಮಾಡಿಕೋ ಎನಲಂದು. ಚುಚ್ಚಿದು ಮುಳ್ಳಲಿ ಆ ಹೂವಿಂದು, ಯಾರಲಿ ಹೇಳಲಿ ನೋವಿಂದು. ನಂಬಿಕೆ ತೊರೆದು ವೇದನೆ ಪಡೆದು, ಇರುಳಲಿ ನಿಂತಿಗೆ ನಾನೊಂದು. ಕಠೋರವಾದರೂ ಸತ್ಯ ಯಾವುದು ಅನ್ನೋದನ್ನ ಈಗ ನಿಮ್ಮೆಲ್ಲರೆದುರಿಗೂ ತೋರಿಸ್ತೀನಿ. ನಾನು ನಂಬಿ ಪ್ರೀತಿಸಿ ಕೈ ಹಿಡಿದ ಇವಳು ನನ್ನನ್ನು ಮದುವೆ ಆಗಕ್ಕೆ ಮುಂಚೆ ನನ್ನ ತಮ್ಮನ್ನು ಮದುವೆ ಆಗಿದ್ಲು. ಅಣ್ಣ ತಮ್ಮಂದ್ರಿಬ್ಬರು ಕೈಲೂ ತಾಳಿ ಕಟ್ಟಿಸ್ಕೊಂಡ ಈ ಮಹಾಪತಿವ್ರತೆಗೆ ನಿಮ್ಮೆಲ್ಲರೆದುರಿಗೂ ನಾನೊಂದು ಉಡುಗೊರೆ ಕೊಡ್ತೀನಿ. ಮೋಸದ ತೆರೆ ಹಿಂದೆ ನಡೆದಿರೋದಕ್ಕೆ ಮೂಕ ಸಾಕ್ಷಿ ಇದು.
ನಮ್ಮ ಮನತನದಲ್ಲಿ ನಡೆದಿರೋ ಈ ವಿಚಿತ್ರ ಚರಿತ್ರೆನ ನಾವು ರಕ್ತದಲ್ಲೇ ಬರೆದಿಡಬೇಕು. ಆದರೆ ಯಾರ ರಕ್ತದಲ್ಲಿ ಅನ್ನೋದು ಈಗ ತೀರ್ಮಾನ ಆಗಲಿ. ನನ್ನನ್ನು ನಂಬಿ ಕೈ ಹಿಡಿದೆ ಅಂತ ಹೇಳಿದ ನನ್ನ ಪತಿದೇವರು ಈಗ ನಿಮ್ಮೆಲ್ಲರೆದುರಿಗೆ ನನಗೊಂದು ಉಡುಗೊರೆ ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಅವರ ಕಣ್ಣಲ್ಲಿ ಏನ್ ಕಂಡ್ರು ಅದನ್ನು ಮಾತ್ರ ನಿಮಗೆ ತೋರಿಸಿದ್ದಾರೆ. ಕಣ್ಣು ಮೋಸ ಹೋಗ್ಬಹುದು, ಆದ್ರೆ ಹೃದಯ ಮೋಸ ಹೋಗೋದಿಲ್ಲ. ನಿಜ, ಸತ್ಯ ಅನ್ನೋದು ತುಂಬಾ ಕಠೋರ, ಆದ್ರೆ ಸತ್ಯದ ಇನ್ನೊಂದು ಮುಖ ಇದೆ. ಸತ್ಯ ಬೆಳಕಿಗೆ ಬರಲೇಬೇಕು, ಕತ್ತಲಾದ್ಮೇಲೆ ಬೆಳಕು ಮೂಡಲೇಬೇಕು. ನನ್ನ ಪತಿದೇವರು ನನಗಿಂಥ ಒಳ್ಳೆ ಉಡುಗೊರೆ ಕೊಟ್ಟ ಮೇಲೆ ನಾನು ನಿಮ್ಮೆಲ್ಲರೆದುರಿಗೆ ಅವ್ರಿಗೂ ಒಂದು ಒಳ್ಳೆ ಉಡುಗೊರೆ ಕೊಡ್ತೀನಿ. ನಿಮ್ಮೆಲ್ಲರ ಎದುರಿಗೆ ಸತ್ಯ ಹೇಳ್ಬಿಡ್ತೀನಿ. ನಿಜ, ಆ ದೇವರ ಸಾಕ್ಷಿಯಾಗಿ ನಿಮ್ಮ ತಮ್ಮ ತಾಳಿ ಕಟ್ಟಿದ್ದು ನಿಜ. ತಾಳಿ ಕಟ್ಟಿದ್ಮೇಲೆ ಹನಿಮೂನ್ ಕರ್ಕೊಂಡು ಹೋಗಿದ್ದು ನಿಜ. ಆ ಮೊದಲ ರಾತ್ರಿ ಆನಂದವಾಗಿ ಕಳೆದದ್ದು ನಿಜ. ಆ ರಾತ್ರಿ ಕಳೆದು ಬೆಳಗಾದ ಮೇಲೆ ಆದ್ರೆ ಅವಳು ನಾನಲ್ಲ. ಈ ಚೆನ್ನಾಗ್ ನೋಡಿ, ನಾನು ಅವಳ ತಂಗಿ ಮಂಜು. ನಮ್ಮ ಅಕ್ಕನಿಗಾದ ಅನ್ಯಾಯನ್ನು ಸರಿಪಡಿಸೋಕೆ ನಾರ್ಗ್ ನಟಿಸ್ಬೇಕಾಯ್ತು. ಸತ್ಯ ಯಾವುದು ಅಂತ ಈಗ ತಿಳಿತಲ್ವೇ? ಮದುವೆ ಅನ್ನೋದು ಪವಿತ್ರ ಬಂಧನ ಅಂತ ನಮ್ಮ ಅಕ್ಕನೂ ತಿಳಿದಿದ್ಲು. ನಿಮ್ ತಮ್ಮನ ಮೋಸಕ್ಕೆ ಬಲಿ ಆದ್ಲು. ನಿಮ್ ತಮ್ಮ ಸಾಕು ಮಂಜು, ಇನ್ನೇನು ಹೇಳ್ಬೇಡ. ಮುಂದಿಂದ ನಾನ್ ತೀರ್ಮಾನ ಮಾಡ್ತೀನಿ. ನಾನು ಮಾಡಿದ ತಪ್ಪಿಗೆ ನನ್ನ ಕೈಯಿಂದ ಶಿಕ್ಷೆ ಹಾಕಿ. ನನ್ನ ಈ ಪಾಪ ಚರಿತ್ರೆನ ನನ್ನ ಈ ರಕ್ತದಲ್ಲೇ ಬರೀತೀನಿ. ನಾಗೇಂದ್ರ, ಸತ್ಯಕ್ಕೆ ಹೆದರಿ ಸಾಯೋ ಪ್ರಯತ್ನ ಪಡ್ತೀರಾ ಭಾವಯ್ಯ? ನನ್ನ ಅಕ್ಕನ ಬಿಟ್ಟು ಸಾಯೋಕೆ ನಾನ್ ಬಿಡ್ತೀನಿ ಅನ್ಕೊಂಡ್ರ? ಅದ್ರಲ್ಲಿರೋ ಗುಂಡುಗಳನ್ನ ನಾನೇ ತೆಗೆದೆ. ಆಗಿರೋದನ್ನ ಮರೆತು ಬದುಕನ್ನು ಹೊಸದಾಗಿ ಶುರು ಮಾಡಿ. ಅಲ್ಲಿ ನೋಡಿ, ನಮ್ಮಕ್ಕ ನಿಮಗಾಗಿ ಬದುಕಿ ಕಾದಿದ್ದಾಳೆ. ಇನ್ನು ನೀವೇ ಅವಳಗಾದ್ರೆ ನೀವೇ ಅವಳ ಕೈ ಹಿಡಿದು ನಡೆಸ್ಬೇಕು. ಮಂಜು, ನೀನು ತುಂಬಾ ಅನ್ಯಾಯ ಮಾಡಿದೆ, ನನ್ನ ಕ್ಷಮಿಸ್ತೀಯ? ಮಂಜು, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸು ತುಂಬಾ ನೋಯಿಸ್ಬಿಟ್ಟೆ, ನನ್ನ ಕ್ಷಮಿಸ್ತೀಯ? ತಪ್ಪು ನಿಮ್ದಲ್ಲ, ನಾನೇ ಅಂಜುಂತ ನಿಮಗೆ ಸುಳ್ಳು ಹೇಳಿದೆ, ನೀವು ನನ್ನ ಕ್ಷಮಿಸಿ. ಮಂಜು, ನಿಮ್ಮ ಅಕ್ಕ ನನ್ನ ತಮ್ಮನ ಕೊಟ್ಟ ಹಾಗೆ ನೀ ನನ್ಗೆ ಯಾವಾಗ ಕೊಡ್ತೀಯ? ಮುಂದಿನ ವರ್ಷ ಇದೇ ಹೊತ್ತಿಗೆ. ಪ್ರಾಮಿಸ್? ಪ್ರಾಮಿಸ್. ಮಂಜು, ಪ್ರಾಮಿಸ್ ಮರಿಬೇಡ. ನಿಮ್ಮ ಅಕ್ಕ ನನ್ನ ತಮ್ಮಂಗ ಒಂದ್ ಮಗು ಕೊಟ್ಲು, ನೀ ನನ್ಗೆ ಎರಡು ಕೊಡ್ತೀಯ? ಮುಂದಿನ ವರ್ಷ ಇದೇ ಹೊತ್ತಿಗೆ. ಮಾನ ಸೂರ್ಯ ದಿಕ್ಕು ತಪ್ಪಿ ಮೂಡಲು ಬಹುದು, ತಪ್ಪಿ ಮೂಡಲು ಬಹುದು. ನನ್ನ ಹೃದಯ ನಿನ್ನ ಬಿಟ್ಟು ದೂರ ಹೋಗದು, ದೂರ ಹೋಗದು. ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು, ತಂಪು ಚಂದ್ರ ಸುಡುವ ಕೆಂಡ ನೀಡಲು ಬಹುದು. ಎಂದು ನಿನಗೆ ನನ್ನಲ್ಲಿ ಭೇದ ಬಗೆಯದು, ಭೇದ ಬಗೆಯದು. ಬಂದರು ನನ್ನ ಜೀವನದಲ್ಲಿ ನಿನ್ನಂಥ ಚೆಲುವಾದ ಉಡುಗೆ, ತೊಂದರೆ ನಿನ್ನ ಕಣ್ಣುಗಳಲ್ಲಿ ನಿರನ್ನ ಗತಿಯೇ ಉಡುಗೆ.